ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಈ ಎರಡನೆಯ ಅಥವಾ ಉತ್ತರಾರ್ಧದ ಕಂತಿನಿಂದ ಭೋಜ ಪ್ರಬಂಧ ಈ ನಾಲ್ಕು ದಿವಸಗಳಲ್ಲಿ ಮುಗಿಯಲಿದೆ ತುಂಬ ರಸ್ಯವಾದ ಸ್ನಿಗ್ಧವಾದ ಸ್ವರಸವೋ ಸರಸವೂ ಆದಂಥ ಕೃತಿ ಅದನ್ನು ಮುಕ್ತಕದಂತೆ ಎಲ್ಲಿ ಪುಟ ತೆಗೆದು ಅಲ್ಲಿ ಸ್ವಾರಸ್ಯಭೂತವಾದ ಪದ್ಯಗಳನ್ನು ಆಸ್ವಾದ ಮಾಡಬಹುದು ಅಂತೆಲ್ಲ ಹೇಳಿದ್ದೆ ಆ ಭೋಜರಾಜನ ವಿತರಣಶೀಲತೆ ಮತ್ತು ಆತನ ವಿದ್ವತ್ ಪ್ರೀತಿ ಕಲಾ ಪ್ರೀತಿ ಕಾವ್ಯ ರಾಸಿಕ್ಯ ಇವೆಲ್ಲವನ್ನು ಗಮನಿಸ್ತಾ ಬಂದಿದ್ದೀವಿ ಅಲ್ಲಿ ಒಂದು ಪ್ರಕರಣ ಆ ಪ್ರಕರಣ ಭೋಜರಾಜನ ಪ್ರತಾಪವನ್ನು ಕಂಡು ಯಾರ್ಯಾರು ಯಾವ ಯಾವ ಥರ ಎಲ್ಲ ಪದ್ಯಗಳನ್ನು ಹೇಳ್ತಾರೆ ಎಷ್ಟೆಲ್ಲ ರೀತಿಯಲ್ಲಿ ಕಲ್ಪನೆ ಮಾಡ್ತಾರೆ ಅಂತಂದರೆ ಅವನನ್ನು ಕೊಂಡಾಡೋದಕ್ಕೆ ಕೊನೆ ಮೊದಲೇ ಇಲ್ಲ ಅಂತನು ಹಾಗೆ ಮಾಡ್ತಾರೆ ಅವನು ಕೊಡ್ತಾನೆ ನಿಜ ಆದರೆ ಅರಿತು ಕೊಡ್ತಾನೆ ಅನ್ನೋದು ದಾನಿಗಳಿದ್ದಾರೆ ಆದರೆ ತಮ್ಮ ಕೆಲಸವನ್ನು ಮೆಚ್ಚಿಕೊಡುವವರು ತುಂಬ ಕಡಿಮೆ ಕೆಲಸವನ್ನು ಮೆಚ್ಚದೇ ಇರೋರು ಇರ್ತಾರೆ ಕೆಲಸವನ್ನು ಮೆಚ್ಚೋರಿರ್ತಾರೆ ಮೆಚ್ಚಿ ಕೈ ಬಿಚ್ಚಿ ಕೊಡುವವರು ತುಂಬ ವಿರಳ ಈ ಮೂರು ಹಂತದಲ್ಲೂ ಗೆಲ್ತಾನೆ ಜಾನಾತಿ ಕಾರ್ಯಂ ಅಭಿನಂದತಿ ಕಾವ್ಯಂ ವಿತರತಿ ವದಾನ್ಯಶೀಲತಾ ಜೇಗೀಯತೆ ತಸ್ಮಿನ್ ಈ ಹಂತ ಬಹಳ ಮುಖ್ಯವಾದದ್ದು ಅದು ನಾಗುಣಿ ಗುಣಿನಂ ವ್ಯಕ್ತಿ ಗುಣಿ ಗುಣಿಶು ಮತ್ಸರಿ ಗುಣೀಚ ಗುಣರಾಗಿಚ ಸರಲೋ ವಿರಲೋ ಜನ ಅಂತ ಆ ಗುಣರಾಗಿ ಆದವನು ಕ್ರಿಯಾತ್ಮಕವಾಗಿ ಸ್ಪಂದಿಸಬೇಕಲ್ವಾ ಅದು ತುಂಬ ತುಂಬ ದೊಡ್ಡದಾದದ್ದು ಯಾಕೆಂದರೆ ಅವನಿಗೆ ಬದುಕೋದಿಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡಬೇಕು ಒಳ್ಳೆಯ ಕಲೆ ಎಷ್ಟೋ ಬಾರಿ ಅದು ಅಭಿಜಾತ ಕಲೆ ಒಂದು ಮಟ್ಟಿಗೆ ನಿರಾಲಂಬ ಸ್ಥಿತಿಯನ್ನು ಹೊಂದಿಬಿಡುತ್ತದೆ ವಿನಾಶ್ರಯಂ ನತೋ ನ ಶೋಭಂತೆ ಪಂಡಿತ ವನಿತಾ ಲತಾಹ ಅನ್ನುವ ಮಾತು ಇದ್ದೇ ಇದೆಯಲ್ಲ ಈ ಅಭಿಜಾತ ಕಲೆಗಳಿಗೆ ಈ ಸಮಸ್ಯೆ ಯಾಕೆ ಅಂತಂದರೆ ಅವು ಆ ಅಭಿಜಾತ್ಯವನ್ನು ಹೊಂದಿರುವುದೇ ಆಗಿದೆ ಅವುಗಳು ಅನುದಿನದ ಬದುಕಿನ ಜೊತೆಗೆ ಹೆಣೆದುಕೊಂಡು ಬಂದಿದ್ದರೆ ಅಲ್ಲಿ ವೈಚಿತ್ರ್ಯ ವೈಪುಲ್ಯ ವೈದಗ್ಧ್ಯ ಇವೆಲ್ಲ ಬರ್ತಾ ಇರಲಿಲ್ಲ ಈಗ ಬೆಳಗ್ಗೆ ಆದ ತಕ್ಷಣ ರಾಗಿ ಬೀಸುವ ಹಾಡಿಗೆ ಯಾರೂ ಒಂದು ಅಕಾಡೆಮಿ ತೆಗಿಬೇಕಾಗಿಲ್ಲ ಏಕೆಂದರೆ ರಾಗಿ ಬೀಸುವುದಿರುವವರೆಗೂ ರಾಗಿ ಬೀಸುವ ಹಾಡಿರುತ್ತದೆ ನೇಜಿ ಮಾಡುವ ಹಾಡು ನಾಟಿ ಮಾಡುವ ಹಾಡು ಹಂತಿ ಹೊಡೆಯುವ ಹಾಡು ಹೀಗೆ ನಮ್ಮ ಜನಪದರ ಜೀವನದಲ್ಲಿ ಬೇಕಾದಷ್ಟು ಉಂಟು ಅವರ ಬದುಕೇ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತದೆ ಅವರು ಹಾಡಿಕೊಳ್ತಾರೆ ಹಾಡ್ತಾರೆ ಅಲ್ಲ ಹಾಡಿಕೊಳ್ತಾರೆ ಅಂದರೆ ಹಾಡಿಕೊಳ್ಳುವುದು ಅಂದರೆ ತನಗೆ ತಾನೇ ಹಾಡಿಕೊಳ್ಳುವುದು ಅಂತ ಅಲ್ಲಿ ಮತ್ತೊಬ್ಬರನ್ನು ಮೆಚ್ಚಿಸುವುದು ಅಂತಿಲ್ಲ ಅಲ್ಲಿ ಭರ್ಜರಿಯಾದ ಸಂಗೀತ ಸಂಗತಿಗಳನ್ನು ಹಾಕಿ ಒಂದು ಹತ್ತು ಆವರ್ತದಲ್ಲಿ ತಾಳದ ಲೆಕ್ಕಾಚಾರ ಎಲ್ಲ ಮಾಡಿ ಮಾಡುವಂಥದ್ದಲ್ಲ ಹಾಗೆ ಮಾಡಿದ್ರೆ ರಾಗಿ ಬೀಸೋಕ್ಕಾಗಲ್ಲ ಮನೆ ಮಂದಿಯೆಲ್ಲ ಉಪವಾಸ ಇರಬೇಕಾಗುತ್ತದೆ ಹೀಗಾಗಿ ಅಭಿಜಾತ ಕಲೆ ಅಂತಂದರೆ ಈ ಯಾವುದೋ ಒಂದು ಜಾನಪದ ಧಾಟಿಯೊಂದನ್ನು ತೆಗೆದುಕೊಂಡು ಅದನ್ನು ತುಂಬ ಚೆನ್ನಾಗಿ ಆದ್ಯಂತವಾಗಿ ಪರ್ಯಾಲೋಡನೆ ಮಾಡಿ ಪ್ರತಿಯೊಂದು ಜೀವಸ್ವರಗಳನ್ನು ಅಲ್ಲಿ ಮೃತಕ್ಕರಿಸಿಕೊಂಡು ಅದನ್ನು ಹಾಡಿ ಅದಕ್ಕೊಂದು ಸ್ವತಂತ್ರ ಮೂರ್ಛನೆಯನ್ನು ಕಲ್ಪಿಸಿಕೊಂಡು ಅದೊಂದು ರಾಗಾತ್ಮನ ರಂಜಿಸಿ ಅದಕ್ಕೆ ಸ್ವತಂತ್ರ ಮನೋಹರವಾದ ವಿಶಿಷ್ಟ ಸಂಚಾರಗಳನ್ನು ರೂಪಿಸಿಕೊಂಡು ಆಮೇಲೆ ಅದನ್ನು ವಿಸ್ತರಿಸಿ ಮಾಡೋದು ಆಗ ಅವನು ಹಾಡಿಕೊಳ್ಳೋಕ್ಕಾಗೋಲ್ಲ ಹಾಡಬೇಕಾಗುತ್ತೆ ಅವನ ಹಾಡನ್ನು ಯಾರಾದರೂ ಕೊಳ್ಳಬೇಕಾಗುತ್ತೆ ಹೀಗೆ ಮಾಡದೇ ಇದ್ರೆ ಆಗೋಲ್ಲ ಹಾಡಿಕೊಳ್ಳೋದು ಹಾಡಿಕೊಳ್ಳುವುದು ಅಲ್ಲಿವರೆಗೂ ಬರಬೇಕಾಗುತ್ತದೆ ಈ ಕಾರಣದಿಂದ ಈ ಬಗೆಯ ಅಭಿಜಾತ ಕಲೆಗಳಲ್ಲಿ ಅದು ಒಂದು ಸ್ಪೆಷಲೈಸ್ಡ್ ಆರ್ಟ್ ಆಗುತ್ತದೆ ನಾವು ಮನೆಯಲ್ಲಿ ಟೆಕ್ನಾಲಜಿಯನ್ನು ಬಳಸ್ತಲೇ ಇರ್ತೀವಿ ಉದಾಹರಣೆಗೆ ನಾವು ಒಂದು ಕಸಬರಿಕೆ ತೆಗೆದುಕೊಂಡು ಕಸ ಗುಡಿಸೋದಿರಬಹುದು ಅಥವಾ ಹಿತ್ತಲಿನಲ್ಲಿ ಒಂದು ಗಿಡನ ಹಾಕಬೇಕು ಅಂತ ಹಾರೆಯಿಂದ ಪಾತಿ ಮಾಡೋದು ಆ ಪಾತಿ ಮಾಡುವಾಗ ಒಂದು ಕಲ್ಲು ಅಡ್ಡ ಬಂದರೆ ಆ ಹಾರಿಯನ್ನೇ ಮೀಟಿ ಒಂದು ಸನ್ನೆಯಾಗಿ ಮಾಡಿ ಆ ಕಲ್ಲನ್ನು ಎತ್ತುವುದರೊಳಗೆ ಎಲ್ಲದರೊಳಗೂ ಕೂಡ ಟೆಕ್ನಾಲಜಿ ಅನ್ನುವುದು ಇದ್ದೇ ಇದೆ ವಿಜ್ಞಾನ ಅನ್ನುವುದು ಇದ್ದೇ ಇದೆ ಹಾಗಾಗಿ ಅಲ್ಲಿರುವ ವಿಜ್ಞಾನ ದಿನ ದಿನದ ವಿಜ್ಞಾನವಾಗಿದೆ ಅದನ್ನು ಪ್ರತ್ಯೇಕವಾದ ವಿಜ್ಞಾನ ಅಂತ ಯಾರೂ ಕರೆಯೋಲ್ಲ ಶಾವಿಗೆ ಒತ್ತುವುದನ್ನೇ ಎಕ್ಸ್ಕ್ಲೂಷನ್ ಪ್ರೊಸೆಸ್ಸು ಅಂತ ಯಾರೂ ಹೇಳೋಲ್ಲ ಆದರೆ ಅದು ಎಕ್ಸ್ಕ್ಲೂಷನ್ ಪ್ರೋಸೆಸ್ಸೇ ಆಗಿದೆ ಹೀಗೆ ವಿಜ್ಞಾನವಾಗಲಿ ಕಲೆಯಾಗಲಿ ತಂತ್ರಜ್ಞಾನವಾಗಲಿ ದೈನಂದಿನವಾದರೆ ಇವತ್ತು ನಾವು ಊಟ ಮಾಡುವಾಗ ಎಷ್ಟೋ ಆಯುರ್ವೇದದ ವೈಜ್ಞಾನಿಕ ಅಂಶಗಳು ಬರುತ್ತವೆ ಇದು ಕಫಾಹಾರವಾದದ್ದು ಇದು ಪಿತ್ತಹರವಾದದ್ದು ಇದು ಪ್ರಕೋಪವನ್ನು ಉಂಟು ಮಾಡೋದು ಇದಕ್ಕೆ ಹೀಗೆ ಪರಿಹಾರ ಮಾಡಬೇಕು ಅಂತಂದರೆ ನಮಗೆ ಅಲ್ಲಿಗಲ್ಲಿಗೆ ಆಗುತ್ತದೆ ಅದಕ್ಕೆ ಆ ಸೊಫಿಸ್ಟಿಕೇಷನ್ ಬೇಕಿಲ್ಲ ಅದು ಇರುವುದೂ ಇಲ್ಲ ಆದರೆ ಅದು ಒಂದು ಪ್ರತ್ಯೇಕವಾದ ವ್ಯವಸ್ಥೆಯಾಗಿ ಬೆಳೆದರೆ ನಾವು ಯಾವ ಮನೆಮಂದಿ ಮಾಡತಕ್ಕಂಥ ಮನೆ ಮದ್ದಿಗಾಗಲಿ ಊಟ ಉಪಚಾರಗಳಿಗಾಗಲಿ ಯಾವುದೇ ಆಯುರ್ವೇದದ ಕಂಪನಿಯ ಪ್ರಾಡಕ್ಟ್ಸನ್ನು ಕೊಳ್ಳುವಂತೆ ಅದಕ್ಕೆ ಇನ್ಯಾವುದೋ ಕೊಡಬೇಕಾಗಿರ್ತಕ್ಕಂಥ ರಾಯಲ್ಟಿ ಎನ್ನುವಂತೆ ಮಾಡೋಲ್ಲ ಆದರೆ ಅದೊಂದು ವ್ಯವಸ್ಥೆಯಾಗಿ ಬೆಳೆದಾಗ ಅದೊಂದು ರೋಗ ಹರವಾದ ಚೈಕಿತ್ಸಿಕವಾದ ರೂಪವಾದಾಗ ಅದಕ್ಕೆಲ್ಲವನ್ನು ಮಾಡಬೇಕಾಗುತ್ತದೆ ಅದೊಂದು ಸೆಲ್ಫೋನ್ ಆದಾಗ ನೀವು ಅದಕ್ಕೆ ತೆರಬೇಕಾದಷ್ಟು ತೆರಲೇಬೇಕಾಗುತ್ತದೆ ಅದೊಂದು ವಿದ್ಯುತ್ ಶಕ್ತಿ ಆದರೆ ತೆರಬೇಕಾದಷ್ಟು ತೆರಬೇಕಾಗುತ್ತದೆ ಹೀಗೆ ಸೊಫಿಸ್ಟಿಕೇಶನ್ ಸಂಕೀರ್ಣತೆ ಬಂದಂತೆ ಪ್ರತ್ಯೇಕತೆ ಬೆಳೆಯುತ್ತದೆ ವ್ಯವಸ್ಥೆ ತನ್ನಂತೆ ತಾನೇ ಆಗ್ತಾ ಹೋಗುತ್ತದೆ ಈ ಕಾರಣದಿಂದ ಅಭಿಜಾತ ಕಲೆಗಳನ್ನು ಯಾರೂ ದೂರಬಾರದು ಪರಾವಲಂಬಿಗಳು ಅಂತ ಅದೇ ಸಂದರ್ಭದಲ್ಲಿ ಅವರು ಅರ್ಥ ಮಾಡಿಕೊಳ್ಳಬೇಕು ಇಡೀ ಸಮಾಜ ನಮ್ಮನ್ನು ಪೋಷಣೆ ಮಾಡ್ತಾ ಇದೆ ಈ ಸಮಾಜವನ್ನು ಸಂತೋಷಪಡಿಸುವುದು ನಮ್ಮ ಕರ್ತವ್ಯ ಯಾರೋ ತ್ಯಾಗರಾಜರಂಥ ಮಹಾನುಭಾವರು ಶತಶತಮಾನಗಳಿಗೆ ಒಮ್ಮೆ ಇಮ್ಮೆ ಬರತಕ್ಕಂಥವರು ನಿಧಿಚಾಲ ಸುಖಮ ರಾಮುನಿ ಸನ್ನಿಧಿ ಸೇವ ಸುಖಮ ಅಂತ ಇರಬಹುದು ಅರೆ ಅನುದಿನ ಬರತಕ್ಕಂಥ ಅವರು ತ್ಯಾಗರಾಜರ ಪರಂಪರೆಯನ್ನು ಉಳಿಸುವವರು ಆಗಿರೋಕ್ಕಾಗೋಲ್ಲ ಮದರೈಮಣಿ ಅಯ್ಯರ್ ಅಂತ ಪ್ರಸಿದ್ಧರಾದ ಸಂಗೀತಗಾರರಿದ್ದರು ಸ್ವರವಿದ್ವಾನ್ ಅಂತಲೇ ಕರಿತಾ ಇದ್ರು ಕಲ್ಪನಾ ಸ್ವರಗಳನ್ನ ಮನೋಹರವಾಗಿ ಲಲಿತವಾಗಿ ಹಾಕ್ತಾ ಇದ್ದಂಥವರು ಅವರಿಗೆ ಅಂಥ ದೊಡ್ಡ ಕಂಠಸ್ಥೈರ್ಯ ಇರಲಿಲ್ಲ ಅವರು ನಿಧಿಚಾಲ ಸುಖಮ ಹಾಡ್ತಾ ಇರಲಿಲ್ವಂತೆ ಯಾಕೆಂದ್ರೆ ನಾನು ದುಡ್ಡು ತಗೊಂಡೇ ಹಾಡತಕ್ಕಂಥದ್ದು ನಾನು ನಿಧಿಚಾಲ ಸುಖಮ ಅಂತ ಹೇಳುವ ಅರ್ಹತೆ ಪಡ್ಕೊಂಡಿಲ್ಲ ಅಂತ ತುಂಬ ದೊಡ್ಡದಾದದ್ದು ಆದರೆ ಅವರ ಸಂಗೀತ ತುಂಬ ಜನಕ್ಕೆ ಸಂತೋಷವನ್ನು ಕೊಡುತ್ತದೆ ಅದರೊಳಗೆ ಸಂದೇಹವೇ ಇಲ್ಲ ಹೀಗಾಗಿ ಲೋಕಾನಂದಕಾರಿಯಾದಂಥ ಎಷ್ಟೋ ವಿಷಯಗಳು ಸಂತೋಷವನ್ನು ವಿನಿಮಯ ಮಾಡ್ಕೋತಾರೆ ನಾವು ನಿಮಗೆ ಸಂತೋಷ ಕೊಡ್ತೀವಿ ನಾವು ಸಂತೋಷ ಕೊಡುವ ಮಟ್ಟಿಗೆ ನೀವು ನಮ್ಮನ್ನು ನಿಮ್ಮ ಸಂಪನ್ಮೂಲಗಳಿಂದ ಒಂದಿಷ್ಟು ರಕ್ಷಣೆ ಮಾಡಿ ಅಂತ ಇದು ಪರಸ್ಪರಂ ಭಾವ ಯಂತಹ ಶ್ರೇಯ ಪರಮಾಪ್ಸ್ಯತ ಅನ್ನುವ ಗೀತಾವಾಕ್ಯಕ್ಕೆ ತಕ್ಕನಾಗಿರುವಂಥದ್ದು ಅದನ್ನು ಗಮನಿಸಿಕೊಳ್ಳದೇ ಇದ್ದಾಗ ನಮ್ಮ ಕವಿ ಕಲಾವಿದರ ಬಗೆಗೆ ಇವರು ಸದಾ ಬೇಡ್ತಾನೆ ಇರ್ತಾರೆ ಅನ್ನುವ ಉಪೇಕ್ಷೆ ಬರುತ್ತದೆ ಪ್ರತಿಯೊಬ್ಬರೂ ಕೂಡ ಬೇಡುವವರೇ ಇನ್ನೊಬ್ಬರ ಹಂತದಲ್ಲಿ ನನ್ನೊಬ್ಬ ಗೆಳೆಯ ತುಂಬ ಮಾರ್ಮಿಕವಾಗಿ ಹೇಳಿದ್ದ ಅವನು ನೋಡೋದಕ್ಕೆ ಲೋಕದಲ್ಲಿ ದೊಡ್ಡ ಆಡ್ಯನಾಗಿದ್ದಾನೆ ಅನುಕೂಲವಂತ ಶ್ರೀಮಂತ ಸುಂದರ ಅಂಗ ಅಂತೆಲ್ಲೂ ಆಗಿದ್ದಾಗ ಅವನು ಹೇಳ್ತಾ ಇದ್ದ ಪ್ರಣಯಕ್ಕಾಗಿ ಹೆಂಡತಿ ಮುಂದೆ ಕೈ ಕಟ್ಟಿಕೊಂಡು ಕೂತ್ಕೊಳ್ಳುವ ಸ್ಥಿತಿ ಇದೆ ಕೈಚಾಚಿ ಬೇಡುವಂಥ ಸ್ಥಿತಿ ಇದೆ ಅಂತಂದ ಹರಿಹರಿ ಏನು ಬಂತಪ್ಪ ಗತಿ ಅಂದುಕೊಂಡೆ ಅಂದರೆ ಆ ಹೆಣ್ಣಿಗೆ ಗಂಡನನ್ನ ಸಂತೋಷ ಅನ್ನುವ ಮನೋ ಮನೋಭಾವ ಬರಬೇಕಲ್ಲ ಅದು ತಾನಾಗಿ ಬರತಕ್ಕಂಥದ್ದಲ್ಲ ಒತ್ತಡದಿಂದ ಬರತಕ್ಕಂಥದ್ದಲ್ಲ ತಾ ತಾನು ತಾನೇ ಬರಬೇಕಾದದ್ದು ಪ್ರೀತಿ ಉಕ್ಕಬೇಕು ಅಂದರೆ ಜಗತ್ತಿಗೆಲ್ಲ ಕೊಡುಗೈಯವನು ಅಂತ ಅನಿಸ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬರ ಎದುರಿಗೆ ಕೈ ಚಾಚುವಂತೆ ಇದೆ ಮರ್ಜಿ ಕಾಯಬೇಕು ಅಂದ್ರೆ ಎಷ್ಟು ಸೂಕ್ಷ್ಮವಾದ ಎಷ್ಟು ಕಷ್ಟಕಾರಿಯಾದಂತ ಗತಿ ಹಾಗೆ ಒಂದು ಕೈ ಚಾಚಿದ್ದು ಒಂದು ಕಡೆ ಕೆಳಗಿರುತ್ತೆ ಇನ್ನೊಂದು ಕಡೆಗೆ ಮೇಲಿರುತ್ತದೆ ಅದರೊಳಗೆ ವ್ಯತ್ಯಾಸ ಇಲ್ಲ ಹೀಗೆ ಕಂಡಾಗ ಆ ಮಹಾಪ್ರವಾಹದಲ್ಲಿ ಯಾವ ತರಹ ಫುಡ್ ವೆಬ್ ಅಂತಾರಲ್ಲ ಆಹಾರ ಜಾಲದಲ್ಲಿ ಅನ್ನ ಅನ್ನಾದ ವ್ಯವಸ್ಥೆಯೋ ಹಾಗೆಯೇ ದಾತ್ರ ಯಾಚಕ ವ್ಯವಸ್ಥೆ ಲೋಕದಲ್ಲಿ ಇದೆ ನಾವು ಕೆಲವು ಕಡೆ ದಾತ್ರಗಳಾಗಿರ್ತೀವಿ ಕೆಲವು ಕಡೆ ಯಾಚಕರಾಗಿರ್ತೀವಿ ಅದರೊಳಗೆ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಅಹಂಕಾರ ಹೋಗುತ್ತದೆ ಈ ಯಾಚಿತರ ದಾತ್ರ ವ್ಯವಸ್ಥೆ ಆ ರೀತಿಯಲ್ಲಿ ಅವಿನಾಭಾವದಿಂದ ಇರತಕ್ಕಂಥದ್ದು ಅದನ್ನು ಕಂಡಾಗ ಭೋಜರಾಜನ ಬಳಿಗೆ ಬಂದ ಕವಿಗಳಿಗಿದ್ದ ಒಂದು ವಿಶೇಷವಾದ ಸಂತೋಷ ಅಂದರೆ ಸಂತೋಷವಾಗಿ ಕೊಡ್ತಾನೆ ಉಪನಿಷತ್ತಿನಲ್ಲಿ ಇದೆಯಲ್ಲ ಶ್ರೀಯಾದೇಯಂ ಭಿಯಾದೇಯಂ ಸಂವಿಧಾ ದೇಯಂ ಅಂತ ನಾಚಿಕೊಂಡು ಕೊಡಬೇಕು ತಾನು ಕೊಡೋದು ದೊಡ್ಡದಲ್ಲ ಅಂತನ್ನುವ ಭಾವ ತಿಳಿವಳಿಕೆಯಿಂದ ಕೊಡಬೇಕು ತುಂಬ ದೊಡ್ಡ ಉಪಕಾರ ಮಾಡ್ತಾ ಇದ್ದಾರೆ ಅವರು ಸಂತೋಷವನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣದಿಂದ ಆಮೇಲೆ ಸಂವಿಧಾದೇಯ ಅನ್ನುವಂತೆಯ ಶ್ರೀಯ ಸಮೃದ್ಧವಾಗಿ ಕೊಡುವುದು ಅಂತ ಇದನ್ನೆಲ್ಲವನ್ನ ಮಾಡಬಲ್ಲ ಅಂತ ಅದರಿಂದ ಒಬ್ಬ ಕವಿ ಹೇಳ್ತಾನೆ ಯಸ್ಯತೆ ಕಾಳಿದಾಸಾದಯ ಮಹಾಕವಿಯ ಸೂತ್ರಬದ್ಧ ಪಕ್ಷಿಣ ಇವ ನಿವಸಂತಿ ಕಾಲಿಗೆ ಹಗ್ಗ ಕಟ್ಟಿಕೊಂಡು ಪಕ್ಷಿಗಳು ಒಂದು ಕಡೆಗೆ ಎಲ್ಲಿ ಗೂಟ ಹೊಡ್ಕೊಂಡಿರುತ್ತೋ ಆ ರೀತಿ ನಿನ್ನ ಬಳಿ ಕಾಳಿದಾಸಾದಿ ಮಹಾಕವಿಗಳು ಉಳಿದುಬಿಟ್ಟಿದಾರಲ್ಲ ಅಂತ ಕೆಲವು ಕೆಲವರ ವ್ಯಕ್ತಿತ್ವದ ಆಕರ್ಷಣೆಗೆ ಔದಾರ್ಯಕ್ಕೆ ಇಲ್ಲ ಅನ್ನಲಾಗದೆ ಇದ್ದು ಬಿಡ್ತಾರೆ ಯಾರೂ ಕೂಡ ಅಲ್ಲಿಂದ ದೂರ ಹೋಗೋಕೆ ಇಷ್ಟಪಡಲ್ಲ ಆ ಬಗೆಯಲ್ಲಿ ಅಂತ ಹೇಳಿ ಪ್ರತಾಪ ಭೀತ್ಯ ಭೋಜಸ್ಯ ತಪನೋ ಮಿತ್ರತಾಂ ಅಯಾತ್ ಅವ್ರವೋ ವಾಡಬತಾಂ ಧತ್ತೆ ತಡಿ ಕ್ಷಣಿಕತಾಂ ಗತಾ ಬಹಳ ಒಳ್ಳೆಯ ಶ್ಲೇಷಾಲಂಕಾರ ಇದೆ ಸಂಸ್ಕೃತ ಭಾಷೆಯ ಶಕ್ತಿ ಇದು ಮಿತ್ರ ಅಂದರೆ ಮಿತ್ರ ಪುಲ್ಲಿಂಗದಲ್ಲಿ ಸೂರ್ಯ ಮಿತ್ರಂ ನಪುಂಸಕಲಿಂಗದಲ್ಲಿ ಗೆಳೆಯ ಮತ್ತೆ ವಡಬ ಅಂತಂದರೆ ವಡಬಾಗ್ನಿ ಅಂತ ಪುಲ್ಲಿಂಗದಲ್ಲಿ ವಾಡಬಹ ಅಂತ ವಾಡಬ ಬಡಬಾ ಅಂತ ಸ್ತ್ರೀಲಿಂಗದಲ್ಲಿ ಹೇಳಿದರೆ ಕುದುರೆ ಅಂತಕ್ಕಂಥದ್ದು ಇನ್ನು ಕ್ಷಣಿಕ ಅಂತಕ್ಕಂಥದ್ದು ಅಲ್ಪ ಅನ್ನುವ ಅರ್ಥ ಇರುವಂತೆ ಮಿಂಚು ಅನ್ನುವ ಅರ್ಥ ಕೂಡ ಇರತಕ್ಕಂಥದ್ದು ಭೋಜರಾಜನ ಪ್ರತಾಪದ ಭಯದಿಂದ ಸೂರ್ಯ ಕೂಡ ಅವನಿಗೆ ಗೆಳೆಯನಾಗ್ಬಿಟ್ಟ ತಪನೋ ಮಿತ್ರತಾಮ್ ಗತಃ ತಪನ ಅನ್ನುವ ಶಬ್ದವೂ ಚೆನ್ನಾಗಿದೆ ಇವನ ಪ್ರತಾಪವನ್ನು ಕಂಡು ಸುಡತಕ್ಕಂಥ ಸೂರ್ಯನು ಗೆಳೆಯ ಆಗಿಬಿಟ್ಟ ಅಂತ ಮಿತ್ರತಾಮ್ ಅಲ್ಲಿ ಮಿತ್ರತಾಂ ಅನ್ನುವಲ್ಲಿ ನಪುಂಸಕಲಿಂಗದ ಆ ಭಾವ ಬರುವಂತೆ ಇದೆ ಮಿತ್ರತಾ ಅಂತ ತಹಸಿಲ್ ಪ್ರತ್ಯಯ ಹಾಕಿದ್ರಿಂದ ಮಿತ್ರಸ್ಯ ಭಾವ ಪುಲ್ಲಿಂಗ ಸಂಗೀತ ಸೂರ್ಯಸ್ಯ ಭಾವೋವಾ ನಪುಂಸಕಲಿಂಗ ಸಂಗೀತಸ್ಯ ವಯಸ್ಸ್ಯ ಭಾವಸ್ಯ ಮಿತ್ರಸ್ಯವಾ ಎರಡೂ ಕೂಡ ಗೊತ್ತಾಗದೇ ಇರುವಂತಹ ಸ್ವಾರಸ್ಯ ಇದೆ ಹಾಗಾಗಿ ಎರಡಕ್ಕೂ ಅನ್ವಿತವಾಗುತ್ತದೆ ಸಮಾಸದಲ್ಲಿ ಈ ಪ್ರತ್ಯಯಗಳಲ್ಲಿ ಆ ಸೌಕರ್ಯ ಉಂಟು ಸಂಸ್ಕೃತದವರು ಒಂದು ಕಡೆಗೆ ವ್ಯಾಕರಣದ ಲಿಂಗ ವಚನ ವಿಭಕ್ತಿ ಇತ್ಯಾದಿಗಳಿಂದ ಕೈಕೋಳ ಹಾಕಿಸ್ಕೊಂಡಂತೆ ಸಮಾಸ ಮಾಡಿ ಪ್ರತ್ಯಗಳಾಕಿ ಅವನ್ ಬಿಡಿಸ್ಕೊಳ್ತಾನೂ ಇರ್ತಾರೆ ಈ ಕಡೆಗೆ ಕಟ್ಟಿಸ್ಕೊಳ್ಳೋದು ಆ ಕಡೆಗೆ ಬಿಡಿಸ್ಕೊಳ್ಳೋದು ಎರಡೂವರೆಗೆ ಒಂದು ಅವಲೀಲೆ ಇನ್ನು ಔರ್ವ ಸಮುದ್ರದ ಒಳಗಿರುವ ಜ್ವಾಲಾಮುಖಿ ಅಗ್ನಿ ಔರ್ವ ಅಂತ ಒಬ್ಬ ಭೃಗು ವಂಶೀಯನಾದವನು ತಮ್ಮ ಮೇಲೆ ಹೈಹೈರು ಮೊದಲಾದ ಕ್ಷತ್ರಿಯರು ದಾಳಿ ಮಾಡಿದಾಗ ಹುಟ್ಟದಲೇನೆ ಕ್ಷತ್ರಿಯರನ್ನ ಕೊಲತಿ ನಿಂತ ಬಂದವನು ತಾಯಿಯ ತೊಡೆಯಿಂದಲೇ ಚಿಮ್ಮಿ ಬಂದವನು ಹಾಗಾಗಿ ಊರಿನಿಂದ ಬಂದವನು ಔರ್ವ ಅನಿಸ್ಕೊಂಡ ನೀನು ಇಷ್ಟು ಕೋಪಗೊಂಡು ಈ ರೀತಿಯಾಗಿ ಲೋಕಹಿಂಸೆ ಮಾಡಬೇಡಪ್ಪ ಕ್ಷತ್ರಿಯರು ಏನು ಮಾಡಿದ್ರು ಸ್ವಲ್ಪ ತಾಳಬೇಕು ನಾವು ಬ್ರಾಹ್ಮಣರು ತೆಪ್ಪಗಿರಬೇಕು ಅಂತ ಪಿತೃಗಳು ಬಂದು ನಿನ್ನ ಕೋಪವನ್ನು ಎಲ್ಲಾದರೂ ಎಸಿ ಅಂತ ಎಲ್ಲಿ ಎಸೆದರೂ ಅದು ಸುಡುತ್ತದೆ ಕಡೆಗೆ ನೀರಿಗೆ ಎಸೆದ್ರೆ ತಣ್ಣಗಾಗುತ್ತೆ ಅಂದರೆ ಅದು ನೀರಲ್ಲೂ ಶಾಂತವಾಗದೆ ಕುದೀತಾನೆ ಇತ್ತು ಅಂತ ವಡಬಾಗ್ನಿ ಅನ್ನೋದಕ್ಕೆ ಆ ಅರ್ಥ ಬಡವಾಗ್ನಿ ವಾಡಬಾಗ್ನಿ ಔರ್ವಾನಲ್ಲ ಅಂತೆಲ್ಲ ಕರೀತಾರೆ ಅವನು ಆ ಪ್ರತಾಪ ಶಾಲಿಯಾದ ಔರ್ವನ ಬೆಂಕಿ ಅದು ವಾಡಬ ಆಗುತ್ತದೆ ಒಂದು ಹೆಣ್ಣು ಕುದುರೆ ತರಹ ತೆಪ್ಪಗೆ ಬಂದು ಇದ್ದು ರಾಜನನ್ನ ವಿಹಾರಕ್ಕೆ ಕರ್ಕೊಂಡು ಹೋಗುವಂತೆ ಆಗುತ್ತದೆ ಇನ್ನು ತಡಿತು ಮಿಂಚು ಕಣ್ಣು ಕೋರೈಸಕ್ಕಂಥದ್ದು ಪ್ರತಾಪದಿಂದ ಕೂಡಿರುವುದು ಅದು ಕ್ಷಣಿಕತಾಂ ಕ್ಷಣಕಾಲದ್ದಾಯಿತು ಶಾಶ್ವತ ಆಗಲಿಲ್ಲ ಚಂಚಲ ಚಪಲ ಕ್ಷಣಿಕ ಅಂತೆಲ್ಲ ಮಿಂಚಿಗೆ ಹೇಳ್ತೀವಿ ಈ ರೀತಿ ಚಮತ್ಕಾರದ ಪದ್ಯಗಳನ್ನ ಹೇಳಿಕೊಂಡಾಡ್ತಾನೆ ಇದೆಲ್ಲ ಈ ರೀತಿ ಬಂದು ಬಂದವರು ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಬೊಕ್ಕಸ ಖಾಲಿ ಆಗ್ತಾ ಇದ್ರೆ ಅಲ್ಲಿದ್ದ ಕೋಶಾಧಿಕಾರಿಗೆ ತಾನೆ ಚಿಂತೆ ಅವನು ಒಮ್ಮೆ ಚಿಂತನೆ ಮಾಡ್ಕೋತಾನೆ ಅವನು ನೇರವಾಗಿ ಹೇಳದಾರ ಅವನೂ ಈ ತರಹ ಸಾಹಿತಿಗಳ ಸಂಪರ್ಕದಲ್ಲಿ ನುರಿತು ಅವನಿಗೂ ಧ್ವನಿ ಮಾರ್ಗದಲ್ಲಿ ಸೂಚ್ಯವಾಗಿ ಹೇಳುವುದು ಬಂದಿದೆ ಹಾಗಾಗಿ ಭೋಜರಾಜ ಶಯ್ಯಾಗ್ರಹಕ್ಕೆ ಹೋಗುವ ದಾರಿಯಲ್ಲಿ ಆ ಗೋಡೆಯ ಮೇಲೆ ಒಂದು ಸಾಲನ್ನು ಬರೀತಾನೆ ಮಹಾರಾಜರುಗಳಿಗೆ ಜೀವಭಯ ಅವರಿಗೆ ಭದ್ರತೆ ರಕ್ಷಣೆ ಎಲ್ಲ ಕೊಡಬೇಕು ಆ ಕಾರಣದಿಂದ ರಾತ್ರಿಯ ಆ ಮಲಗುವ ಹೊತ್ತು ಬರುವವರೆಗೂ ಯಾವ ಕೋಣೆಯಲ್ಲಿ ಮಲಗುತ್ತಾರೆ ಅಂತ ಯಾರಿಗೂ ಗೊತ್ತಿರೋಲ್ಲ ರಾಜ ಯಾವುದೋ ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ತಾನೆ ಆ ಥರ ಇರಬೇಕು ಅಂತ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ ಅವನಿಗೆ ಗೊತ್ತಿದೆ ಯಾವ ಕಡೆಯಿಂದ ಹೋಗ್ತಾನೆ ಅಂತ ಆ ಹೋಗುವ ಕಾರಿಡಾರ್ ಅಂತೀವಲ್ಲ ಅಲ್ಲಿ ಗೋಡೆಯ ಮೇಲೆ ಬರೆದಿದ್ದಾನೆ ಆಪದ ಧನಂ ರಕ್ಷೇತ್ ಅಂತ ಒಂದು ಅನುಷ್ಠಪ್ಪಿನ ಸಾಲು ಆಪತ್ಕಾಲಕ್ಕಾಗಿ ಅಂತ ಒಂದಿಷ್ಟು ಹಣ ಇಟ್ಟುಕೊಳ್ಳಬೇಕು ಅಂತ ಎಲ್ಲರೂ ಬಯಸ್ತಾರೆ ಇದನ್ನು ಕಷ್ಟ ಕಾಲಕ್ಕೆ ಒಂದಿಷ್ಟಿರಲಿ ಮಕ್ಕಳು ಆಗೋಲ್ಲ ಗಂಡನೂ ಆಗೋಲ್ಲ ಹೆಂಡತಿನೂ ಆಗೋಲ್ಲ ಯಾರೂ ಆಗೋದಿಲ್ಲ ಧನಮಾರ್ಜಯ ಕಾಕುಸ್ಥ ಧನಮೂಲ ಜಗತ್ ಅಂತಾರೆ ಹಾಗ ಕೈಗಾವಲು ಒಂದಿರಬೇಕು ಪಂಚತಂತ್ರದ ಕಥೆ ನಿಮಗೆ ಗೊತ್ತೇ ಇದೆ ಹಿರಣ್ಯಕಂದು ನೆಲದೊಳಗಿರುವಂತಹ ನಿಧಿಯ ಕಾರಣದಿಂದ ಆ ಇಲಿ ಮೇಲಿರುವ ಬುತ್ತಿಯ ಗಂಟನ್ನು ಎಗರ ದಕ್ಕಿಸ್ಕೋತಾ ಇತ್ತಂತೆ ಅದನ್ನ ನೋಡ್ಬಿಟ್ಟು ಚೂಡಾಕರ್ಣ ಅಂತ ಅವನು ಸನ್ಯಾಸಿ ಈ ಇಲಿ ಅಷ್ಟೆಗರ ಅಷ್ಟೆಗರುತ್ತೆ ಎತ್ತರಕ್ಕೆ ಹಾರುತ್ತದೆ ಅಂದರೆ ಅದಕ್ಕೆ ಕೆಳಗಡೆ ಧನಬಲ ಇರಬೇಕು ಧನವಿಲ್ಲದೆ ಇದ್ರೆ ಆ ಹಾರಾಡೋ ಸ್ಥಿತಿ ಬರೋಲ್ಲ ಮನುಷ್ಯನಿಗೆ ಹಾಗೆ ಹಾರಾಡಬೇಕು ಅಂದ್ರೆ ದುಡ್ಡವನಾಗಿರಬೇಕು ಅಂತ ಅಗದು ನಿಧಿಯನ್ನು ತೆಗೆದುಕೋತಾನೆ ಆಮೇಲೆ ಪಾಪ ಇಲ್ಲಿಗೆ ಹಾರಾಡೋಕ್ಕೇನೆ ಆಗೋಲ್ಲ ಎಗರೋಕ್ಕೆ ಆಗೋಲ್ಲ ಸ್ಥಿತಿ ಬಂತು ಅಂತ ಈ ಥರದ್ದು ಮಾರ್ಮಿಕವಾಗಿದೆ ಧ್ವನಿಪೂರ್ಣವಾಗಿದೆ ಕೆಲವೆಲ್ಲ ಯಾವ ಥರ ಇರುತ್ತದೆ ಅಂದರೆ ರೇವಣಸಿದ್ದೇಶ್ವರ ಅಂತ ಸಂತರಿದ್ದರಲ್ಲ ವೀರಶೈವ ಸಂತರು ಅವ್ರನ್ನ ಕುರಿತಾದ ಒಂದು ಕಾವ್ಯ ಇದೆ ಆ ಕಾವ್ಯದಲ್ಲಿ ಒಂದು ಕಡೆ ಬರುತ್ತದೆ ಆ ಕಾವ್ಯದಲ್ಲಿ ಅವರು ಯಾತ್ರೆ ಹೋಗಿದ್ದಾಗ ಒಂದು ಕಡೆಯಲ್ಲಿ ಕಾರಣಿಕವಾದಂತಹ ಎರಡು ತಿಗಣೆಗಳಿವೆ ಭಯಂಕರವಾಗಿವೆ ಆ ತಿಗಣೆಗಳು ಒಂದು ಮರವನ್ನು ಏರಿವೆ ಹತ್ತಿರ ಬಂದು ಅವ್ರನ್ನೆಲ್ಲ ಕುಂದು ತಿಂದು ಬಿಡುತ್ತವೆ ಆ ಮಟ್ಟದ ತಿಗಣೆಗಳು ಅಂತ ಆದರೂ ಪರವಾಗಿಲ್ಲ ನಾನು ಅಲ್ಲೇ ದೇವಾಲಯದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಆತ ರೇವಣಸಿದ್ದೇಶ್ವರ ಹೇಳ್ತಾರೆ ರಾತ್ರಿ ಹೊತ್ತಿಗೆ ಮರದಿಂದ ಆ ಗಂಡು ಹೆಣ್ಣು ತಿಗಣೆಗಳು ಎರಡೂ ಬರುತ್ತವೆ ತನ್ನ ತಪೋಬಲದಿಂದ ಶಿವನನ್ನು ಆವಾಹ ಮಾಡಿಕೊಂಡು ಮೂರನೇ ಕಣ್ಣನ್ನ ತನ್ನದನ್ನಾಗಿ ಮಾಡಿಕೊಂಡು ಆ ತಿಂಗಣಗಳನ್ನ ಮರದ ಸಮೇತ ಸುಟ್ಟು ಬೂದಿ ಮಾಡಿಬಿಡ್ತಾನೆ ಆದರೂ ಮರ ಬೂದಿ ಆದರೂ ತಿಗಣೆಗಳು ಎರಡು ಎರಡು ಉಕ್ಕಿನ ಗುಂಡುಗಳಾಗಿ ಕರಗಿ ಕುದ್ದು ಘನೀಭವಿಸುತ್ತಲ್ಲದೆ ಅವು ಸತ್ತು ಹೋಗೋಲ್ಲ ಅಂದ್ರೆ ಪೂರ್ತಿ ನಾಶವಾಗೋಲ್ಲ ಆಗ ಅವನು ತೆಗೆದುಕೊಂಡು ಊರೊಳಗೆ ಹೋಗ್ಬಿಟ್ಟು ಮಾಸೂರು ಅಂತ ಆ ಊರು ಅಲ್ಲಿ ಇದನ್ನ ಎರಡು ಕಟಾರಿಗಳನ್ನಾಗಿ ಮಾಡಿ ಕೊಡುವಂತ ಹೇಳ್ಬಿಟ್ಟು ಕೇಳ್ತಾನೆ ಅವನು ಕಮ್ಮಾರ ಅದನ್ನು ಎಷ್ಟು ಕಾಯಿಸಿ ಹೊಡೆದ್ರು ಹೆಣ್ಣು ತಿಗಣೆಯ ಆ ಕಬ್ಬಿಣದ ಗುಂಡು ಅದು ಕಟಾರಿ ರೂಪಕ್ಕೆ ಬರುತ್ತೆ ಗಂಡು ತಿಗಣೆಯ ಆ ಒಂದು ಕಬ್ಬಿಣದ ಗುಂಡಿನ ರೂಪ ಇದೆಯಲ್ಲ ಅದು ಎಷ್ಟು ಬಡಿದ್ರು ಇಟ್ ವಿಲ್ ನಾಟ್ ಡಿಫಾರ್ಮ್ ಅದು ತನ್ನ ರೂಪವನ್ನು ಕಳ್ಕೊಳೋಕೆ ಆಗೋಲ್ಲ ಆಗ ಇಲ್ಲೇ ಇದ್ರಗೇನೆ ಒಂದು ಕಟುಕರ ಅಂಗಡಿ ಮಾಂಸ ತೂಗಾಕಿರೋದನ್ನ ನೋಡಿ ಆ ಕಡೆ ಚಾಚ್ಕೊಂಡು ಹೋಗುತ್ತಂತೆ ಆಗ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಂಸನ ಹಿಂಗೆ ಹಿಂಗೆ ಆಡಿಸಿ 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 ಆ ಕಟಾರಿಯನ್ನು ರೂಪಣ ಮಾಡಿದ್ದು ಅಂತ ಬರುತ್ತದೆ ಆ ಮಟ್ಟದ ಒಂದು ಪ್ರತಿಮಾತ್ಮಕವಾದ ಒಂದು ಸಂಕೇತದ ಸ್ವಾರಸ್ಯ ಕಥೆಯಲ್ಲಿದೆ ಆ ಥರವೇನೆ ನಾವು ಇಲ್ಲಿಯೂ ಕೂಡ ಇಲಿಯದು ಪಂಚತಂತ್ರದಲ್ಲಿ ಹಾಗೆ ದುಡ್ಡಿದ್ರೆ ಅದು ಹಂಗೆ ಹಾರುತ್ತದೆ ಅಂತ ಆಗಬಹುದು ಆ ಮಾತ್ರ ಇಲಿಗೆ ಇದ್ದಾಗ ಈ ಕೋಶಾಧಿಕಾರಿಗೆ ಬೊಕ್ಕಸವನ್ನು ನೋಡಿಕೊಳ್ಳುವನಿಗೆ ಇರೋಲ್ವಾ ಅದಕ್ಕೆ ಅವನು ಹೇಳ್ತಾನೆ ಬೊಕ್ಕಸ ಖಾಲಿ ಆಗಬಾರದು ಕೋಶ ವೃದ್ಧಿ ಆಗಬೇಕು ಬಹಳ ಮುಖ್ಯವಾದದ್ದು ರಾಮನಂತವನು ಭರತನಿಗೆ ಹೇಳಿದ್ದಾನೆ ಆ ಪದಾರ್ಥೆ ಧನಂ ರಕ್ಷೆಯತ್ತಂತ ಇದು ಒಳ್ಳೆಯ ಸಮಸ್ಯೆ ಪೂರ್ಣ ಅಂತ ಭಾವಿಸಿ ಭೋಜರಾಜ ಅಲ್ಲಿ ಶ್ರೀಮತಾಂ ಆಪದ ಕುತಃ ಅಂತ ಬರೆದು ಮುಂದೆ ಹೋಗ್ತಾನೆ ಶ್ರೀಮಂತರಿಗೆ ಲಕ್ಷ್ಮೀವಂತರಿಗೆ ಅಂತ ಒಂದು ಅರ್ಥ ಲಕ್ಷ್ಮೀ ಅಂತಂದರೆ ಬರೀ ದುಡ್ಡು ಅಂತ ಮಾತ್ರವಲ್ಲ ಶ್ರೀ ಶ್ರಯಣೆ ಅನ್ನುವ ಧಾತುವಿನಿಂದ ಆಶ್ರಯ ದಾತೃತ್ವ ಶಕ್ತಿ ಯಾವುದಿದೆ ಅದೆಲ್ಲವೂ ಲಕ್ಷ್ಮಿ ಅಂದರೆ ಯಾವುದು ಈಗೊಬ್ಬರು ಅಪ್ಪ ಯೋಚನೆ ಮಾಡಬೇಡ ಅಂತ ಒಂದು ಅಪ್ಪಿಕೊಂಡಾಗ ಆ ಲಕ್ಷ್ಮೀತ್ವ ಅವರ ಆಲಿಂಗನದಲ್ಲಿದೆ ಹೀಗೆ ಎಲ್ಲಿಯೂ ಕೂಡ ಆಶ್ರಯಣೀಯತ್ವ ಬಂದಾಗ ಲಕ್ಷ್ಮೀತ್ವ ಬರುತ್ತದೆ ಅಂತ ಹಾಗಾಗಿ ಶ್ರೀಮತ್ ಆಮ್ ಆಪದಕ್ಕೂತಃ ನಮಗೆ ಆಪತ್ತಿಯಲ್ಲಿಂದ ಲಕ್ಷ್ಮೀವಂತರಿಗೆ ಆಶ್ರಯಣಶೀಲರಾದವರಿಗೆ ಆಶ್ರಯಶೀಲರಾದವರಿಗೆ ಅಂತನ್ನುವ ಅರ್ಥ ಬರುವ ಸಾಲನ್ನು ಬರೆದು ಹೋಗ್ತಾನೆ ಮರುದಿನ ಬೆಳಗ್ಗೆ ಕೋಶಾಧಿಕಾರಿ ಬಂದು ನೋಡ್ತಾನೆ ಅರ್ಧ ಪದ್ಯವಾಗಿದೆ ಇನ್ನು ಎರಡು ಸಾಲು ಬಾಕಿ ಇದೆ ಅವನು ಹೇಳ್ತಾನೆ ಸಾಚೇದ ಅಪಗತಾ ಲಕ್ಷ್ಮಿ ನನ್ನನ್ನು ಉದಾಸೀನ ಮಾಡ್ತಾ ಇದ್ದಾರೆ ಅಂತ ಅವಳಿಗೆ ಬೇಸರ ಬಂದು ಹೊರಟೋಗೋದಾದರೆ ಯಾಕೆಂದರೆ ಉಪೇಕ್ಷೆ ಮಾಡಿದ್ರೆ ಲಕ್ಷ್ಮಿ ನಿಲ್ಲೋಲ್ಲ ಅಂತ ನನ್ನನ್ನು ಹೀಗೆ ಮಾಡ್ತಾರಲ್ಲ ಅಂತ ಚಾಣಕ್ಯ ನೀತಿಯಲ್ಲಿ ಒಂದು ಶ್ಲೋಕ ಬರ್ತದೆ ಶ್ಲೋಕ ನೆನಪಾಗ್ತಾ ಇಲ್ಲ ಬ್ರಾಹ್ಮಣರ ಮನೆಯಲ್ಲಿ ದುಡ್ಡಿರೋಲ್ಲ ಅಂತ ಈಚೆಗೆ ಸ್ವಲ್ಪ ಸುಳ್ಳು ಆಗ್ತಾ ಇದೆ ಆಗ ಬ್ರಾಹ್ಮಣರವರು ಆಗಿಲ್ಲ ಅಂತಲೂ ಗೊತ್ತಾಗುತ್ತದೆ ಇವರು ಪ್ರತಿದಿನವೂ ಕೂಡ ನನ್ನ ಸೊಸೆಯಾದ ಸರಸ್ವತಿಯನ್ನು ಕೊಂಡಾಡ್ತಾರೆ ಅತ್ತೆ ಸೊಸೆಯವರಿಗೆ ಆಗೋಲ್ಲ ನನ್ನ ಸೊಸೆ ಸರಸ್ವತಿಯನ್ನು ಕೊಂಡಾಡ್ತಾರೆ ಮೊತ್ತ ಮೊದಲು ಅದು ಮತ್ತೆ ನನ್ನ ಮಂದಿರವಾದ ಕಮಲವನ್ನ ಇವರು ಶಿವಪೂಜೆ ಮಾಡೋಕ್ಕಿಂತ ಕುಯ್ದು 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 ಮನೆ ಹಾಳ ಕೆಲಸ ಮಾಡ್ತಾರೆ ಮತ್ತು ನನ್ನ ಗಂಡನನ್ನು ಇವರು ಆರಾಧಿಸಿ ಆರಾಧಿಸಿ ನನಗೇ ದೂರ ಮಾಡಿಬಿಡ್ತಾರೆ ಗಂಡ ಹೆಂಡ್ರ ಮಧ್ಯೆ ತಂದು ಬಿಡ್ತಾರೆ ಇನ್ನು ನನ್ನ ವಾಹನವನ್ನು ಇವರೆಂದು ಗೌರವಿಸೋದಿಲ್ಲ ಆನೆಯನ್ನು ಗೌರವಿಸೋದಿಲ್ಲ ಬ್ರಾಹ್ಮಣ ಆನೆ ಕ್ಷತ್ರಿಯರಿಗೆ ಸಂಬಂಧಪಟ್ಟಿದ್ದು ರಾಜರಿಗೆ ನಾವೇನು ಮಾಡೋಣ ಆನೆಯನ್ನು ದಾನವಾಗಿ ಕೊಡೋದಾದ್ರೆ ಖಂಡಿತ ಬೇಡ ಒಂದು ಹತ್ತು ಹಸುಗಳನ್ನು ಕೊಡಿ ಅಥವಾ ಎಮ್ಮೆಗಳನ್ನು ಬೇಕಾದರೂ ಕೊಡಿ ಅಂತಾರೆ ಹೀಗೆಲ್ಲ ಮಾಡುವುದರಿಂದಾಗಿ ನಾನು ಬ್ರಾಹ್ಮಣರ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾಳೆ ಅಂತ ಹಾಗೇ ಉಪೇಕ್ಷೆ ಮಾಡಿದಲ್ಲಿ ಲಕ್ಷ್ಮಿ ಎಲ್ಲಿರ್ತಾಳೆ ಬಾಣಭಟ್ಟ ಹೇಳ್ತಾನಲ್ಲ ಚಿತ್ರಗತಿಯಾದರೂ ಹೊರಟೋಗ್ತಾಳೆ ಅಂತ ಪೇಂಟ್ ಮಾಡಿಟ್ಟರು ಅವಳು ದೂರ ಹೊರಟೋಗ್ಬಿಡ್ತಾಳೆ ಅಷ್ಟು ಮಾತ್ರವಲ್ಲದೆ ಲಕ್ಷ್ಮಿಯನ್ನು ಏನು ಓಲೈಸಿದ್ರು ಯಾವ ರೀತಿ ಲಾಲಿಸಿದ್ರು ಎಂಥದ್ದು ಮಾಡಿದರೂ ಅವಳು ನಿಲ್ಲುವಂಥದ್ದೇ ಇಲ್ಲ ಗಂಧರ್ವ ನಗರ ಲೇಖೆಯವ ಪಶ್ಯತೆಯೇವ ನಶ್ಯತಿ ಹೋಗ್ತಾಳೆ ಇರ್ತಾಳೆ ಉಚ್ಚೈಶ್ರವಸ್ಥರ ಜೊತೆ ಹುಟ್ಟಿದವಳು ಚಾಂಚಲ್ಯಕ್ಕೆ ಹೆಸರಾದವಳು ಅಂತ ಹಾಗಾಗಿ ಅವಳು ದೂರ ಆಗಿಬಿಟ್ರೆ ಸಾಚೇದ ಅಪಗತ ಲಕ್ಷ್ಮೀ ಅಂತ ಮರುದಿವಸ ರಾತ್ರಿ ಬರೆದಿಟ್ಟು ಹೋಗ್ತಾನೆ ಭೋಜರಾಜ ನೋಡಿ ಸಂಚಿತಾರ್ಥೋ ವಿನಶ್ಯತಿ ಹಾಗಿದ್ರೆ ಕೂಡಿಟ್ಟಿದ್ದು ಹೊರಟೋಗುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಇವತ್ತು ಪತ್ರಿಕೆಯಲ್ಲಿ ಬಂದಿತ್ತಲ್ಲ ಪಾಪ ಯಾರೋ ಒಂದು ಬಹಳ ನೋಡಿ ಸಂಕಟವಾಯಿತು ಯಾರೋ ಹಾಸನ ಸತ್ತರ ಎಲ್ಲಿಯೋ ಪಾಪ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಕೆ ದುಡ್ಡು ಕಾಸು ಕೂಡಿಟ್ಟು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಯಷ್ಟು ಕೂಡಿಟ್ಟಿದ್ದು ಹಳೇ ಕರೆನ್ಸಿ ಈ ಕರೆನ್ಸಿ ಬದಲಾಗುವ ಸಮಯದಲ್ಲಿ ಅದನ್ನು ಬದಲಾಯಿಸ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಯಾರೋ ಕೇಳಿದ್ರೆ ಅವ್ರು ಲಪಟಾಯಿಸಿ ಅಂತ ಕೊಡ್ಲೂ ಇಲ್ಲ ಈಗ ಸಾವಿರ ರೂಪಾಯಿ ನೋಟ್ ಇಟ್ಕೊಂಡು ಅಂಗಡಿಗೆ ಹೋದರೆ ಅವ್ರ ಮಗಳು ಪಾಪ ಕಿಬುಡ್ರು ಕುರುಡ್ರು ಮೂಗರು ಈ ಥರ ಮೂರು ಅವ್ಯಸ್ಥೆಗಳಿರತಕ್ಕಂಥ ಅವರು ಮೂರು ಜನ ಮಕ್ಕಳು ನೋಡಿದ್ರೆ ಅದಷ್ಟು ಕಾಗದವೂ ಅಲ್ಲ ಅದಕ್ಕಿರುವಷ್ಟು ಬೆಲೆಯೂ ಇಲ್ಲ ಮಾತ್ರವಲ್ಲ ಅಂಥದ್ದು ಇಟ್ಕೊಂಡ್ರೆ ದಂಡನ ಅರ್ಹತೆ ಕೂಡ ಬಂದ್ಬಿಡುತ್ತೆ ದಂಡಿಯರು ಆಗಿಬಿಡ್ತಾರೆ ಅಂತ ಇಂಥದ್ದು ದುರಂತ ಇದನ್ನು ಕಂಡಾಗ ಸಾಚೆ ದಪಗತಾ ಲಕ್ಷ್ಮಿ ಸಂಚಿತಾರ್ಥೋ ವಿನಶ್ಯತಿ ಇದು ಆಗುತ್ತದೆ ಅಂತ ಭೋಜರಾಜ ಇದನ್ನು ಹೇಳಬಲ್ಲ ನಾವೆಲ್ಲ ಹೇಳುವುದು ಕಷ್ಟ ಆದರೆ ಈ ಒಂದು ದೃಷ್ಟಿ ಇಲ್ಲದೇ ಇದ್ದರೆ ದೊಡ್ಡದು ನಡೆಯುವುದೂ ಇಲ್ಲ ಇದನ್ನು ಗಮನಿಸಿಕೊಳ್ಳಬೇಕು ತುಂಬ ಯೋಗಕ್ಷೇಮ ಕಾತರ್ಯ ಬಂದರೆ ಖಂಡಿತವಾಗಿ ಯಾವ ಘನವಾದದ್ದು ಮಾಡೋಕ್ಕಾಗಲ್ಲ ಒಂದು ದೊಡ್ಡ ರಿಸ್ಕಿಂಗ್ ಅಂತೀವಲ್ಲ ಆ ಬಗೆಯ ದಾಡಿಸನ ಅಂತ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತಾರೆ ಆ ಒಂದು ಗಂಡು ಗಾಡಿತನ ಅದು ಬೇಕಾಗುತ್ತದೆ ವಿವೇಕ ಬೇಕು ಅದರ ಜೊತೆಗೆ ಸಾಹಸವೂ ಬೇಕು ಸಾಹಸೇ ಶ್ರೀಹಿ ಅಂತನ್ನುವ ಮಾತೇ ಉಂಟು ಆ ದೃಷ್ಟಿಯಿಂದ ನೋಡಿದಾಗ ಇವತ್ತು ನೋಡಿ ಬ್ಯಾಂಕಲ್ಲಿ ನೀವು ಇಟ್ಟರೆ ಬರುವುದಕ್ಕಿಂತ ಹೆಚ್ಚಿನದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರ್ತದೆ ಅಲ್ಲಿ ರಿಸ್ಕ್ ಜಾಸ್ತಿ ಇದೆ ರಿಸ್ಕ್ ಇಲ್ಲದೆ ಇದ್ರೆ ಸಂಪತ್ತಲ್ಲಿರುತ್ತೆ ಈ ದೃಷ್ಟಿಯಿಂದ ಕಂಡಾಗ ಭೋಜರಾಜನಂಥ ಧೀರೋದಾರರಾದವರಿಗೆ ಆ ತಾಕತ್ತು ಉಂಟು ಅದು ಬಹಳ ದೊಡ್ಡದಾದದ್ದು ರಘು ಮಹಾರಾಜ ಮಾಡ್ತಾನಲ್ಲ ಒಂದು ಎರಡು ಮೂರು ದಿವಸ ನೀನು ನಮ್ಮ ಅಗ್ನಿ ಗೃಹದಲ್ಲಿ ನಾಲ್ಕನೇ ಅಗ್ನಿ ತರಹ ಇದ್ದುಬಿಡಪ್ಪ ಕೌತ್ಸ ನಾನು ಎಲ್ಲಿಂದಲಾದರೂ ತರ್ತೀನಿ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ರಥವನ್ನು ಸನ್ನಾಹ ಮಾಡಿಕೊಳ್ತಾ ಇರ್ತಾನೆ ರಾತ್ರಿಯೇ ಬೊಕ್ಕಸದಲ್ಲಿ ಬಂಗಾರದ ಮಳೆಯಾಯಿತು ಮೇರು ಪರ್ವತವೇ ತುಂಡಾಗಿ ಬಿದ್ದಂತೆ ಕಾಂಚನ ಪ್ರವಾಹ ಕಾಂಚನ ರಾಶಿ ಇತ್ತು ಹೊನ್ನಿನ ಮಳೆಯಾಯಿತು ಅಂತ ದಂತಕಥೆ ಕಟ್ಟುಕತೆ ಅಂತಲ್ಲ ಆ ಮಟ್ಟದ ಸ್ಥೈರ್ಯವೂ ಬೇಕು ಸರ್ವಂ ಬಲವತಾಂಪತ್ಯಂ ಹೀಗೆ ಭೋಜರಾಜನ ಬೊಕ್ಕಸದ ಆ ಅಧಿಕಾರಿಗೆ ಪಾಪ ಏನೂ ಮಾಡೋಕ್ಕೆ ತೋರಲಿಲ್ಲ ಬೆಕ್ಕಸ ಬೆರಗಾಗಿ ತಪ್ಪಿಗೆ ನಿಂತ ಆಮೇಲೆ ಅವನೊಂದು ದಿವಸ ರಾತ್ರಿ ನಿದ್ರೆ ಬರದೆ ಹೋಯಿತು ತನ್ನ ಶಯಾಗ್ರಹದಲ್ಲಿ ಸುತ್ತ ಆಡ್ತಾ ಇದ್ದ ಅಲ್ಲೇ ಇಲ್ಲೇ ಎಲ್ಲ ನೋಡ್ತಾ ಪತ್ನಿ ಮಲಗಿದ್ದಾಳೆ ಲೀಲಾವತಿ ಬೇರೆ ಬೇರೆ ಸುಂದರವಾದ ಬಹಳ ವೈಭವಾರ್ಹವಾದಂತಹ ಭೋಗ್ಯವಾದ ಪರಿಕರಗಳು ಎಲ್ಲವೂ ಇವೆ ಅದನ್ನೆಲ್ಲ ನೋಡ್ತಾ ಆ ಕಟಾಂಜನ ಕಿಟಕಿ ವಾತಾಯನದಿಂದ ಆಚೆಗೆ ಆನೆಗಳು ಕುದುರೆಗಳು ಪಲ್ಲಕ್ಕಿಗಳು ರಥಗಳು ಹೀಗೆ ಒಂದೇ ಎರಡೇ ಅವನ ವೈಭವ ಉಂಟು ಅದನ್ನೆಲ್ಲ ನೋಡ್ತಾ ಚೇತೋಹರ ಯುವತಯ ಸ್ವಜನೋನುಕೂಲ ಸದ್ಬಾಂಧವಾ ಪ್ರಣತಿ ಗರ್ಭಗಿರಶ್ಚ ವಲ್ಗಂತಿ ದಂತಿ ತರಲ ತರಲುರಂಗಾ ಅಂತ ಮೂರು ಸಾಲು ಹೇಳ್ತಾನೆ ಮನಸ್ಸಿಗೆ ಸಂತೋಷ ಕೊಡತಕ್ಕಂಥ ಪತ್ನಿಯರಿದ್ದಾರೆ ನಮ್ಮ ಬಾಂಧವರೆಲ್ಲ ಅನುಕೂಲರಾಗಿದ್ದಾರೆ ದಾಯಾದರಾಗಿಲ್ಲ ದುಷ್ಟರಾಗಿಲ್ಲ ತಂತ್ರಗಾರರು ಅಸೂಯಾಲುಗಳು ಇವರೆಲ್ಲ ಆಗಿಲ್ಲ ಇನ್ನು ಬಾಂಧವರು ಕೂಡ ಪ್ರೀತಿಪಾತ್ರರಾಗಿದ್ದಾರೆ ದಾಸದಾಸಿಯರು ಒಳ್ಳೆ ಮಾತಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಬಲ್ಲರು ಒರಟಾಗಿ ನಡ್ಕೊಳ್ಳಲ್ಲ ಕೆಲಸಗಳತನವೂ ಇಲ್ಲ ಇನ್ನು ಎದುರಿಗೆ ಹಿಂದೆ ಮುಂದೆ ಬೇಕಾದಷ್ಟು ಸಂಪತ್ತಿ ಆನೆ ಕುದುರೆ ರಥ ಒಂದೇ ಎರಡು ಇವೆಲ್ಲ ಉಂಟು ಅಂತ ಮೂರು ಸಾಲ ಹೇಳ್ತಾ ಇದ್ದಾನೆ ಅಲ್ಲಿ ಯಾರೋ ಒಬ್ಬ ಕಳ್ಳ ಬಂದ ಅವನು ಈ ಮೂರು ಸಾಲ ಕೇಳಿಕೊಂಡು ಅವನು ಇಂಥ ಕಳ್ಳ ನೋಡಿ ಕವಿತ್ವ ಬರತಕ್ಕಂಥ ಕಳ್ಳ ಸಮ್ಮಿಲನೆಯ ನಯನಯೋರ್ ನಹಿ ಕಿಂಚಿದಸ್ತಿ ಆದರೆ ಇವೆಲ್ಲ ಕಣ್ಣು ಮುಚ್ಚಿದಾಗ ಮಾಯವಾಗ್ಬಿಡ್ತವೆ ಅಂತ ಅದು ಹೌದೇ ಅಲ್ವಾ ಅತ್ಯದ್ಭುತವಾದ ಪದ್ಯ ಅದೆಂಥ ಬಗೆಯಲ್ಲಿ ತಿರುವನ್ನು ಕೊಟ್ಟಿರ್ತಕ್ಕಂಥದ್ದು ಆ ವ್ಯತಿರೇಕ ಕಣ್ಣು ಕೋರೈಸ್ತಕ್ಕಂಥದ್ದು ಮನಸ್ಸಿಗೆ ಭವ್ಯಾಘಾತವನ್ನು ಕೊಡ್ತಕ್ಕಂಥದ್ದು ಇಟ್ಸ್ ಕ್ರಿಯೇಟ್ಸ್ ಸಚ್ ಎ ವಂಡರ್ಫುಲ್ ಸಬ್ಲೈಮ್ ಜೋಲ್ಟ್ ತುಂಬ ಭವ್ಯ ಏನಂದರೆ ನಿದ್ರೆ ಬರೋವರೆಗೂ ಸುಪ್ಪತ್ತಿಗೆಯೋ ಒಪ್ಪತ್ತಿಗೆಯೋ ಅರಮನೆಯೋ ಸೆರೆಮನೆಯೋ ಮತ್ತೊಂದೋ ಮಗದೊಂದೋ ಎಲ್ಲ ಉಪಾದಿಗಳು ಇರುತ್ತವೆ ನಿದ್ರೆ ಬಂದ ಮೇಲೆ ನಾವೆಲ್ಲಿ ನಾವೇನು ಅದು ಯಾವುದು ಅದು ಎತ್ತ ದೇಶಕಾಲ ವಸ್ತು ಪರಿಚ್ಛೇದ ರಾಹಿತ್ಯ ಅನ್ನೋದು ಆ ಥರ ತಾಂಡವಿಸಿ ಬಿಡುತ್ತದೆ ಕಣ್ಣು ಮುಚ್ಚಿದಾಗ ಅದೆಲ್ಲೂ ಉಂಟು ದೇವಡೂರ ಮಹಾದರ್ಶನದಲ್ಲಿ ಕಾತ್ಯಾಯಿನಿ ಯಾಜ್ಞವಲ್ಕ್ಯರ ಧರ್ಮಪತ್ನಿ ಆಶ್ರಮದ ಬೇಕಾದಷ್ಟು ಉಸ್ತುವಾರಿ ನೋಡ್ತಾ ಇರ್ತಾಳೆ ಅಲ್ಲೆಲ್ಲೋ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಇನ್ಯಾವುದೋ ಹಪ್ಪಳ ಸಂಡಿಗೆಗೆ ಮತ್ತೆಲ್ಲೋ ಗೊಜ್ಜು ತೊಕ್ಕು ಉಪ್ಪಿನಕಾಯಿ ಇತ್ಯಾದಿಗಳಿಗೆಲ್ಲ ವ್ಯವಸ್ಥೆ ಮಾಡಿರ್ತಾಳೆ ಅದನ್ನೆಲ್ಲವನ್ನು ನೋಡ್ಕೊಳ್ಬೇಕು ಅಂತ ಆಗ ಪತ್ನಿ ಮೈತ್ರಿ ಇರ್ತಾಳೆ ಅಕ್ಕ ಎಲ್ಲ ಅಲ್ಲಿ ಆಗಿರುತ್ತದೆ ಒಲೆ ಮೇಲೆ ನೀನೇನು ಹಾಕಿದ್ದೀಯ ಅದಷ್ಟು ಸರಿಯಾಗಾಗಿದೆ ಹೋಗಿ ಅದೆಲ್ಲ ನಾನು ನೋಡದೆ ಇದ್ದರೆ ಆಗುವಂಥದ್ದಲ್ಲ ಅದು ನಾನು ಕಾಣಲೇಬೇಕು ಅಂತ ಅದೆಲ್ಲ ಸರಿ ಈ ಆಶ್ರಮದ ಭಾರವನ್ನು ನಿದ್ರೆ ಮಾಡುವಾಗ ಯಾರ ತಲೆ ಮೇಲೆ ಇಟ್ಟು ಹೋಗ್ತೀಯಾ ಅಂತ ಸುಮ್ಮನೆ ರಮ್ಮ ನೀನು ಅವರು ಇಬ್ಬರು ಸಾಕೇ ಸಾಕು ಈ ಥರ ಮಾತಾಡಿ ಬಾಯಿ ಮುಚ್ಚಿಸ್ತೀರಾ ಅಂತ ಹೇಳ್ಬಿಟ್ಟು ಅವಳು ಹುಸಿಮುಣಿನಿಂದ ಹೋಗ್ತಾಳೆ ಅಂತ ಬರೀತಾರೆ ತುಂಬ ಹೃದಯವಾದದ್ದು ಅದು ಅದೇ ಅಲ್ವಾ ಈ ಒಂದು ಎಚ್ಚರವನ್ನು ನಾವು ತಂದುಕೊಂಡ್ರೆ ನಿದ್ರೆಯ ಮಹತ್ವದ ಎಚ್ಚರವನ್ನು ನಾವು ತಂದುಕೊಂಡ್ರೆ ತುರಿಯ ಸ್ಥಿತಿ ಇಂಥದ್ದು ಅನ್ನೋದು ಗೋಚರವಾಗುತ್ತದೆ ಆ ಅರ್ಥದಲ್ಲಿ ಕಾಣ್ತಾ ಇರೋವರೆಗೂ ಅವು ಆಮೇಲೆ ಅವು ಇಲ್ಲ ಮತ್ತೆ ಎದ್ದಾಗ ಬರಬಹುದು ಹೇಳ್ತೀನಿ ಖಾತ್ರಿನೂ ಇಲ್ಲ ನಮಗೆ ಗೊತ್ತಿಲ್ಲ ಒಮ್ಮೆ ತೆಗೆದುಕೊಂಡು ಉಸಿರನ್ನು ಮತ್ತೆ ಬಿಟ್ಟಾಗ ಅದನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತಕ್ಕಂಥ ನಿಶ್ಚಯ ಇಲ್ಲ ನಿಶ್ವಾಸೇತು ಬಹಿರ್ಯ ಯಾತೆ ವಿಶ್ವಾಸ ಪುನರಾಗತು ಕಹ ವಿಶ್ವಾಸ ಅನ್ನೋದು ಇಲ್ಲ ಅದನ್ನ ಕಳ್ಳ ಬಂಧವನು ಹೇಳ್ತಾ ಇದ್ದಾನೆ ಅವನು ಕಳ್ಳನಾಗಿ ಬೀಳ್ತೀನಿ ಎನ್ನುವ ಆ ಭಯವೂ ಇಲ್ಲದೆ ಆ ವಿವೇಕವೂ ಇಲ್ಲದೆ ಆ ಜಾಣ್ಮೆಯೂ ಇಲ್ಲದೆ ಒಂದು ಪದ್ಯಕ್ಕೆ ಸಮಸ್ಯೆ ಪೂರ್ಣದಂತೆ ಮಾಡಬೇಕು ಅಂತ ಅಪ್ಪ ದೀಕ್ಷಿತರ ಬದುಕಲ್ಲಾಯಿತು ಅಂತ ನಾವು ಕೇಳಿದ್ದೀವಲ್ಲ ಅವರ ಪುತ್ರರಲ್ಲಿ ಅನೇಕರಲ್ಲಿ ಒಬ್ಬ ಯಾವುದೋ ನರ್ತನ ಮಾಡ್ತಾ ಇದ್ದಂಥ ದೇವಾಲಯೋತ್ಸವದ ಒಬ್ಬ ದೇವದಾಸಿಯ ಹಾವಭಾವ ವಿಭೋಕ ವಿಲಾಸ ವಿಭ್ರಮಗಳನ್ನ ಅಂಧಛಂದಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೂರು ಸಾಲು ಬರೆದರಂತೆ ಆ ಕೃಷಂ ಕೃಷಯೋ ಕೃಷಂ ವಲಗ್ನೆ ವಿಪುಲಂ ವಕ್ಷಸಿ ವಿಸ್ತೃತಂ ನಿತಂಬೆ ಅಂತ ಮೂರು ಸಾಲು ಬರೆದಿದ್ದಾನೆ ತಳ್ಳಿಗೆ ಬೆಳ್ಳಿಗೆ ಎಲ್ಲ ಇದೆಯಲ್ಲ ಸ್ಟ್ಯಾಟಿಸ್ಟಿಕ್ಸು ಆ ತರಹ ಅಪ್ಪ ದೀಕ್ಷಿತರು ಬಗ್ಗಿ ನೋಡಿದ್ರು ಏನೋ ಬರೀತಿದ್ದಾನೆ ಅಂತ ಗೊತ್ತಾಯಿತು ಏನಾಗುತ್ತದೆ ಅಂತ ಕರುಣಾಶಾಲಿ ಕಪಾಲಿ ಭಾಗದೇ ಎಂ ಅಂತ ಕೊನೆ ಸಾಲು ಹೇಳಿದ್ರು ಇದೆಷ್ಟೂ ಕೂಡ ತಲೆಯೋಡನ್ನೇ ತಟ್ಟೆಯಾಗಿ ಮಾಡಿಕೊಂಡಂತಹ ಪರಮಾತ್ಮ ಆ ಮಹಾದೇವ ಕಪಾಲಿಯ ಭಾಗದೇಯ ಇಷ್ಟು ಕೂಡ ಅಮ್ಮನೋರ ಸೌಂದರ್ಯ ಜಗದಂಬೆಯ ಸೌಂದರ್ಯ ಅಂತ ಒಂದು ಮತ್ತೊಂದು ಇದಷ್ಟು ಸ್ಮಶಾನಕ್ಕೆ ರವಾನೆ ಆಗುತ್ತದೆ ಸ್ಮಶಾನಾಧಿಪತಿ ತಾನೆ ಮಹಾದೇವ ಅಲ್ಲಿಯೇ ಇರ್ತಾನೆ ಹಾಗಾಗಿ ಕಟ್ಟ ಕಡೆ ಯಾರು ಯಾರಿಗೆ ಒಲ್ಲೆ ಅಂದರೂ ಕೂಡ ಚಿತೆಯ ಮೇಲೆ ಇಲ್ಲೇ ಅಂತ ಸಾಯಬೇಕಾಗುತ್ತದೆ ಬೇರೆ ದಾರಿ ಇಲ್ಲ ಸುಟ್ಟು ಹೋಗಬೇಕಾಗುತ್ತದೆ ಅಂತನ್ನುವ ಅರ್ಥದಲ್ಲಿ ಆ ಪದ್ಯ ಆ ರೀತಿಯಲ್ಲಿ ಸಂತೋಷದ ಸ್ಥಿತಿಯಲ್ಲಿ ಅದೊಂದು ಬೇರೆಯ ತಿರುವನ್ನು ಕೊಡೋದಿದೆಯಲ್ಲ ಇದಕ್ಕೆ ಅಸಾಮಾನ್ಯವಾದ ಪ್ರಜ್ಞೆ ಬೇಕು ಇಂತಹ ಪದ್ಯ ಆ ನಿರ್ಮಾಣವಾಗುವ ಸನ್ನಿವೇಶವೇ ಬಹಳ ಸೊಗಸಾದದ್ದು ಆ ಬಗೆಯಲ್ಲಿ ತಿರುವನ್ನು ಕೊಟ್ಟರೆ ಪದ್ಯಕ್ಕೆ ಒಂದು ಸಾರ್ಥಕ್ಯ ಬರುತ್ತದೆ ಮತ್ತು ಆ ಕಥೆ ಒಂದು ರೀತಿ ಕಲ್ಪಿತವಾದರೆ ಅದಕ್ಕೂ ಶಾಶ್ವತವಾದ ಸೌಂದರ್ಯ ಬರುತ್ತದೆ ಆಮೇಲೆ ಭೋಜರಾಜ ಕಳ್ಳನಿಗೆ ದಿವ್ಯ ಕುಂಡಲ ಆಭರಣ ಪಟ್ಟ ದುಕೂಲ ಇತ್ಯಾದಿಗಳು ಎಲ್ಲವನ್ನೂ ಕೊಟ್ಟು ಕಳಿಸ್ತಾನೆ ಅಂತ ಬರ್ತದೆ ಆಮೇಲೆ ವಿಷ್ಣು ಅಂತಕ್ಕಂಥ ಒಬ್ಬ ಕವಿ ಆ ಸ್ಥಾನಕ್ಕೆ ಬರ್ತಾನೆ ಅವನು ಪಾಪ ಅಂತಹ ಒಳ್ಳೆಯ ನಾಗರಿಕ ಲಕ್ಷಣಗಳನ್ನು ನಯಗಳನ್ನು ನವ್ರುಗಳನ್ನು ಬಲ್ಲವನಲ್ಲ ಅವನು ಬಂದಾಗ ಅದನ್ನು ನೋಡಿ ಸಭೆಯವರೆಲ್ಲರೂ ಇವನಿಗೆ ಸಭಾ ಮರ್ಯಾದೆ ಅನ್ನೋದು ಗೊತ್ತಿಲ್ಲ ಅಂತ ಅಂದುಕೋತಾರೆ ಆ ತಕ್ಷಣದಲ್ಲಿ ಅವನು ವೇಷವಾದರೂ ಎಂಥದ್ದು ಒಂದು ಕೌಪೀನ ಧರಿಸಿ ಬಂದಿರ್ತಾನೆ ಅಸ್ಯ ಜೀರ್ಣಮಿ ಕೌಪೀನಂ ನಾಸ್ತಿ ಆಗ ಸೋಮನಾಥ ಅನ್ನುವ ಕವಿ ಉಪೇಕ್ಷೆ ಮಾಡ್ತಾನೆ ಅದನ್ನು ನೋಡಿ ರಾಜ ಹೇಳ್ತಾನೆ ಹಾಗೆಲ್ಲ ಮೇಲ್ನೋಟಕ್ಕೆ ನಾವು ಮಾರು ಹೋಗಿ ಇನ್ಯಾವುದೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತೀರ್ಮಾನಕ್ಕೆ ಬರಬಾರದು ಪುಸ್ತಕದ ಬೈಂಡಿಂಗ್ ನೋಡಿಬಿಟ್ಟು ಒಳ್ಳೆಯ ಕಾವ್ಯ ಅಂತ ಅರ್ಥ ಮಾಡ್ಕೊಳೋಕ್ಕಾಗುತ್ತದೆಯೇ ಖಂಡಿತ ಅಲ್ಲ ಡಬ್ಬಿ ನೋಡಿಬಿಟ್ಟಿದ್ರು ಅದರೊಳಗೆ ಒಳ್ಳೆ ರುಚಿ ರುಚಿಯಾದ ಪದಾರ್ಥ ಇರ್ತದೆ ಅಂತ ಅಂದುಕೊಳೋಕ್ಕಾಗುತ್ತದೆಯೇ ಅಲ್ಲ ನಿರವದ್ಯಾನಿ ಪದ್ಯಾನಿ ಯಜ್ಜನ ಯಜ್ಞನಾಥಸ್ಯ ಕಾಕ್ಷತಿ ಭಿಕ್ಷುಣ ಕಕ್ಷ ನಿಕ್ಷಿಪ್ತ ಕಿಮಿಕ್ಷುರ್ ನೀರಸಾಯತೆ ಕಿಮಿಕ್ಷುರ್ ನೀರಸೋ ಭವೇತ್ ಅಂತೆಲ್ಲ ಪಾಠ ಉಂಟು ಒಳ್ಳೆಯ ಪದ್ಯಗಳನ್ನು ಬಡತನದಲ್ಲಿದ್ದವರು ಮರ್ಯಾದೆ ಗೊತ್ತಿಲ್ಲದೆ ಇದ್ದವರು ಹೇಳಿದ ತಕ್ಷಣ ಅದು ಕೆಟ್ಟದ್ದಾಗ ಬೃತ್ಯ ಆಗುವಂಥದ್ದಲ್ಲವೇ ಅಲ್ಲ ರಸ್ಯವಾದದ್ದು ಎಲ್ಲಿದ್ದರೂ ಅದು ರಸ್ಯವಾದದ್ದೇ ಪಯೋಪಿ ಶೌಂಡಿಕಿ ಹಸ್ತೆ ವಾರುಣೀತ್ಯಭಿಧೀಯತೆ ಅಂತ ಒಂದು ಮಾತುಂಟು ಹೆಂಡ ಮಾರೋಳ ಕೈಯಲ್ಲಿ ಹಾಲಿದ್ರೂ ಅದನ್ನು ಹೆಂಡ ಅಂತಂತಾರೆ ಅಂತ ಅನ್ಬಹುದು ಆದರೆ ಸವಿ ಬಲ್ಲವರಿಗೆ ಅದು ಬೇರೆಯೇ ಆಗಿರುತ್ತದೆ ಒಬ್ಬ ಭಿಕ್ಷುಕನ ಕಂಕಳಲ್ಲಿ ಕಬ್ಬಿನ ಜಲ್ಲೆ ಇದ್ದರೆ ಅದಕ್ಕೇನಾದ್ರೂ ಸಿಹಿ ಕಡಿಮೆ ಆಗುತ್ತಾ ಶ್ರೀಮಂತರ ಕಂಕಳಲ್ಲಿದ್ದರೆ ಮಾತ್ರ ಅದಕ್ಕೆ ಹೆಚ್ಚಿನ ಮಾಧುರ್ಯ ಅಂತ ಉಂಟೆ ಇಲ್ಲ ಆ ಕಾರಣದಿಂದ ಅವನೇನು ಪದ್ಯ ಹೇಳ್ತಾನೋ ಅದನ್ನ ಕೇಳಿಸೋಣ ಅಂತ ಅಂತಾನೆ ಆಮೇಲೆ ಅವನಿಗೆ ಸೋಮನಾಥನಿಗೆ ಸ್ವಲ್ಪ ಮುಖಭಂಗ ಆಗುತ್ತದೆ ಮತ್ತೆ ಅದ್ಯ ವಿಷ್ಣು ಕವೇಹೆ ಕವಿತ್ವಂ ಆಕರ್ಣ್ಯ ಸೋಮನಾಥೇನ ಸಮ್ಯಕ್ ದೌಷ್ಟ್ಯಂ ಅಕಾರಿ ಅಂತ ಹೇಳಿಬಿಟ್ಟು ಎಲ್ಲರೂ ಅಂದುಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ವಿಷ್ಣು ಅಂತಕ್ಕಂಥ ಕವಿ ಒಂದು ಪತ್ರದಲ್ಲಿ ಪದ್ಯವನ್ನು ಬರೆದು ಸೋಮನಾಥ ಕವಿ ಹಸ್ತೆ ದತ್ವ ಪ್ರಣಮ್ಯ ಗಂತು ಮಾರಭತ ಅತ್ತ ಸಭಾ ಯಾಂ ತ್ವಂ ಚಿರಂ ನಂದ ಈ ಸಭೆಯಲ್ಲಿ ಹಾಯ ಮಜವಾಗಿರಪ್ಪ ಅಂತ ಹೇಳ್ತಾನೆ ಅದನ್ನ ಪತ್ರ ಓದ್ತಾನೆ ಸೋಮನಾಥ ಏತೇಶು ಹಾ ತರುಣ ಮಾರುತ ಧೂಯಮಾನ ದಾ ನಲೈ ಕವಲಿತೇಶು ಮಹೀರುಹೇಷು ಅಂಬೋ ನಚೇಜ್ ಜಲದ ಮಾ ವಿಮುಂಚ ವಜ್ರಂ ಪುನಃ ಕ್ಷಿಪಿಸಿ ನಿರ್ದಯ ಕಸ್ಯ ಹೇತೋಳ್ಳೆ ಅನ್ಯೋಕ್ತಿ ಜಲದಾನ್ಯೋಕ್ತಿ ಮೇಘಾನ್ಯೋಕ್ತಿ ಅಯ್ಯೋ ಕಾಳ್ಕಿಚ್ಚು ಬಂದು ಎಲ್ಲ ಒಳ್ಳೆ ಫಲಭರಿತವಾದ ಪುಷ್ಪಭರಿತವಾದ ಮರಗಳು ಬಳ್ಳಿಗಳು ಎಲ್ಲವೂ ಕೂಡ ಹೋಗ್ತಾ ಇವೆ ಗಾಳಿಯೂ ಅದಕ್ಕೆ ಅನುಕೂಲವಾಗಿ ಅನಲಾನಿಲ ಸಂಯೋಗ ಅಂತ ಎಲ್ಲವನ್ನ ಸುಟ್ಟುರುಬ್ಬುತ್ತಾ ಇದೆ ಹಾಗಿದ್ದಾಗ ಏ ಮೋಡವೆ ನಿಂಗೆ ತಾಕತ್ತಿದ್ದರೆ ಮಳೆ ಸುರಿಸು ಇಲ್ಲದೇ ಇದ್ದರೆ ವಜ್ರಪಾತ ಸಿಡಿಲನ್ನು ಮಾಡಿ ಇನ್ನಷ್ಟು ಬೆಂಕಿಯನ್ನು ಹುಟ್ಟಿಸ್ತಿದ್ಯಾ ಹೋಗು ಅಂತ ಅಂದರೆ ನನಗೆ ಸಭೆಯಲ್ಲಿ ಒಳಗೆ ಬರೋದಕ್ಕೆ ಒಂದು ಅವಕಾಶ ಕೊಡಬೇಕು ಹಾಗಾಗದೇ ಇದ್ದರೆ ತೆಪ್ಪಿಗಿರಬೇಕು ನೀನು ಒಳಗೂ ಬರದಂತೆ ಡಾಗಿಂದು ಮೇಂಜಾನ ಅಂತ ಮಾಡ್ತಿದ್ಯಲ್ಲ ಇಂಥ ದುಷ್ಟತನವನ್ನು ಮಾಡ್ತಿದ್ದೀಯಾ ಅನ್ನುವಂಥ ಒಂದು ಅನ್ಯೋಕ್ತಿ ಆಮೇಲೆ ಅವನಿಗೆ ನಾಚಿಕೆ ಆಗುತ್ತದೆ ಮತ್ತು ಸೋಮನಾಥ ಅವನಿಗೆ ಸಮ್ಮಾನವನ್ನು ಮಾಡ್ತಾನೆ ಆಮೇಲೆ ಅವನು ಕೂಡ ಸಂತೋಷಪಟ್ಟು ಪದ್ಯವನ್ನು ಹೇಳ್ತಾನೆ ವಹತಿ ಭುವನಶ್ರೇಣೀಂ ಶೇಷ ಫಣಾಫಲಕಸ್ಥಿತ ಕಮಠಪತಿ ಮಧ್ಯೆ ಪೃಷ್ಟ ಸದಾ ಧಾರ್ಯತೆ ತಮಿ ಕು ಕ್ರೋಡಾಧೀನ ಪಯೋ ನಿಧಿರಾಧಾರ ಅಹ ಮಹತಾಂ ನಿಸ್ಸೀಮಾನಶ್ಚರಿತ್ರ ವಿಭೂತಯ ಅಂತ ಆಗ ಈಗ ಯಾರಿಗೂ ಎಂಥ ಒಳ್ಳೆಯವರಿಗೂ ಅವಿವೇಕ ಅಹಂಕಾರ ಅಸೂಯೆ ಬರುತ್ತದೆ ಅದು ಸ್ಥಾಯಿ ಭಾವ ಆಗಬಾರ್ದು ಒಂದು ವ್ಯಭಿಚಾರಿ ಭಾವದಂತೆ ಬಂದು ಹೋಗಬೇಕು ಅದು ಅಪಸ್ವರ ಆಗಬಾರ್ದು ವಿವಾದಿಸ್ವರ ಆದರೆ ಪರವಾಗಿಲ್ಲ ಆ ಅರ್ಥದಲ್ಲಿ ಹೇಳ್ತಾನೆ ಈ ಭೂಮಿಯನ್ನು ಹೊರುವುದಕ್ಕೆ ಅಂತ ಆದಿಶೇಷ ಇದ್ದಾನೆ ಆದಿಶೇಷನಿಗೆ ಒತ್ತಾಸೆಯಾಗಿ ಆದಿಕೂರ್ಮ ಕೆಳಗೆ ಇದ್ದಾನೆ ಅದೆಲ್ಲವನ್ನೂ ಕೂಡ ತಮಪಿ ಕುರುತೆ ಕ್ರೋಡಾಧೀನಂ ಪಯೋ ನಿಧಿ ಆಧಾರ ಅವೆಲ್ಲವನ್ನ ಸಮುದ್ರ ತನ್ನ ಮಡದಲ್ಲಿ ಧರಿಸಿದೆ ಆ ಮಹಾಸಮುದ್ರದ ಮೇಲೆ ಒಂದು ಚೆಂಡಿನಂತೆ ತೇಲ್ತಾ ಇದೆ ಭೂಮಿ ಆಹಾ ದೊಡ್ಡವರು ಒಬ್ಬರಾದ ಮೇಲೆ ಒಬ್ಬರು ಒಬ್ರಿಗಾಗದೇ ಇದ್ದರೆ ಮತ್ತೊಬ್ಬರು ಆಶ್ರಯವನ್ನ ಕೊಡ್ತಾ ಇರ್ತಾರೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಕಡೆ ಜಾರಿದರೆ ಕೈ ಮತ್ತೊಂದು ಕಡೆ ಬುಡ್ಡಿ ನಿಲ್ಲಬೇಕಾಗುತ್ತದೆ ರಕ್ಷಣೆ ಕೊಡೋದಕ್ಕೆ ಅನ್ನುವಂತ ಆ ಮಾತನ್ನ ಹೇಳಿ ಹೋಗ್ತಾನೆ ಆಮೇಲೆ ಮತ್ತೊಂದು ಸಂದರ್ಭ ಬರುತ್ತದೆ ಒಬ್ಬ ಕವಿ ಬರ್ತಾನೆ ಬಂದು ಒಡನೆ ಭೋಜರಾಜ ಇದ್ದಾನೆಂದರೆ ಪದ್ಯ ಹೇಳತಕ್ಕಂಥದ್ದೇ ಆ ಪದ್ಯವನ್ನು ಅನ್ಯೋಕ್ತಿ ರೂಪವಾಗಿ ಹೇಳ್ತಾನೆ ನಭಸಿ ನಿರವಲಂಬೆ ಸೀದತಾ ದೀರ್ಘಕಾಲಂ ನಿಷಣ್ಣೋ ನಿಷಣ್ಣ ನಿಷಣ್ಣೋತ್ಥಾನ ಪುಟೇನ ಜಲಧರ ಜಲಧಾರಾ ದೂರತಸ್ತಾವದಾಸ್ತಂ ಧ್ವನಿರ ಧ್ವನಿರಪಿ ಮಧುರಸ್ತೆ ನಶ್ರುತಶ್ಚಾತಕೇನ ಅಂತ ಅಂದರೆ ಇದು ಒಂದು ಮತ್ತೆ ಮೇಘಾನ್ಯೋಕ್ತಿಯೇ ಅಥವಾ ಚಾತಕಾನ್ಯೋಕ್ತಿ ಅಂತಲೂ ಹೇಳಬಹುದು ಎಲ್ಲೆಲ್ಲೂ ಕೂಡ ಮೋಡಗಳು ಕಾಣಿಸ್ತಾ ಇವೆ ನಭಸಿ ನಿರವಲಂಬೆ ಸೀದತಾ ದೀರ್ಘಕಾಲಂ ಆದರೆ ಮೋಡ ಇದ್ದರೂ ಚಾತಕಕ್ಕೆ ನೀರಿಲ್ಲದಂಥ ದುಸ್ಥಿತಿ ನಿರಾಲಂಬವಾಗಿ ಅದು ಕೇವಲ ಆಕಾಶದಿಂದ ಬೀಳುವ ಹನಿಗಳನ್ನೇ ನಿರೀಕ್ಷೆ ಮಾಡಿಕೊಂಡು ಬಾಯ್ಬಿಟ್ಟಿದೆ ಹಾಗಿದ್ದಾಗ ನೀನು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬಂದಿದ್ದೀಯ ಮೋಡವೇ ಈ ಚಾತಕದ ಕೊಕ್ಕಿಗೆ ಬಂದು ಬೀಳಬೇಕು ಚಾತಕ ತಲೆ ಎತ್ತಿಕೊಂಡೇ ಇರುವಂತೆ ಕಾಣುತ್ತದೆ ಮೋಡಕ್ಕೆ ಬಾಯಿ ಬಿಟ್ಟುಕೊಂಡಿದ್ದಂತೆ ನೀನು ಅದ್ರ ಹತ್ರ ಬರುವುದಿರಲಿ ದೂರದಲ್ಲಿ ಗುಡುಗುದೂ ಗುಡುಗದೆ ಹಾಗೆ ಸೈಲೆಂಟಾಗಿ ಹೊರಟೋಗ್ಬಿಟ್ಟೆ ತೆಪ್ಪಿಗೆ ಹೊರಟೋಗ್ಬಿಟ್ಟಿ ಅಲ್ಲೇ ಯಾವುದೋ ಗಾಳಿ ಬಂತು ಬೀಸ್ಕೊಂಡು ಹೊರಟೋಗಿದ್ದು ಏನಿದು ಅನ್ಯಾಯ ಅಂತಕ್ಕಂಥದ್ದು ಅಂದರೆ ಕೊಡ್ತೀನಿ ಅನ್ನೋದು ಬಾಯ್ಬಿಟ್ಟು ಹೇಳದೆ ಕೊಡ್ತೀನಿ ಅಂತ ಹೇಳದಾದರೂ ಹೇಳಿದ್ರೆ ಪರವಾಗಿಲ್ಲ ನೋಡಿದ ತಕ್ಷಣ ತಲೆ ಮರೆಸಿಕೊಂಡು ಹೋಗೋ ಥರ ಆಗಿಬಿಟ್ರೆ ಎಷ್ಟೋ ಬಾರಿ ಅವರು ದೊಡ್ಡ ಸಮ್ಮಾನ ಮಾಡಬೇಕಾಗಿಲ್ಲ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ ಒಳ್ಳೆ ಮಾತನ್ನು ಬಸವಣ್ಣನವ್ರು ಹೇಳ್ತಾರಲ್ಲ ಏನು ಹದೊಳವೆ ಎಂದರೆ ಶಿರ ಹೊಟ್ಟೆ ಒಡೆಯುವುದೇ ಕುಳ್ಳಿರೆಂದರೆ ನೆಲ ಹೋಗುವುದೇ ಅಂತಂತಾರೆ ಏನೋ ಚೆನ್ನಾಗಿದ್ದೀರಾ ಅಂತಂದರೆ ತಲೆ ಹೊಟ್ಟೆ ಸೀಳೋಗ್ಬಿಡುತ್ತಾ ಕೂತ್ಕೊಳ್ಳಿದ ತಕ್ಷಣ ನೆಲ ಹಳ್ಳ ಬಿದ್ದುಬಿಡತ್ತಾ ಅಂತ ಹಾಗಾಗಿ ಈ ಮಾತ್ರ ಸೌಜನ್ಯವೂ ಬೇಡವಾ ಅಂತ ಆಗ ಪಾಪ ರಾಜನಿಗೆ ಭೋಜರಾಜನಿಗೆ ಸಂಕಟವಾಗ್ಬಿಟ್ಟು ಅಯ್ಯೋ ಇದೇನಿದು ಈ ಮಾತ್ರದ ಕಷ್ಟವಾ ವಿದ್ವಾಂಸರಿಗೆ ಬಾಗಲಲ್ಲಿ ನಿಂತ್ಕೊಂಡು ಒದ್ದಾಡ್ತಾರಲ್ಲ ಭೋಜರಾಜನ ಒಂದು ಮೆಚ್ಚುಗೆ ಮಾತು ಕೇಳೋಕ್ಕಾಗದೆ ಒದ್ದಾಡ್ತಿದ್ದಾರಲ್ಲ ಎಷ್ಟೋ ಬಾರಿ ಹಾಗಾಗುತ್ತದೆ ರಾಜ್ಯಸಭೆಗಳಲ್ಲಿ ಮತ್ತೊಬ್ಬರು ಬರಬಾರದು ಅಂತ ಮಡುವಿನಲ್ಲಿ ನಿಂತ ಮೊಸಳೆ ಹಾಗೆ ವಿದ್ವಾಂಸರು ಮತ್ತೊಬ್ಬರಿಗೆ ಅವಕಾಶ ಕೊಡದಂತೆ ಕೂತು ಬಿಡ್ತಾರೆ ನನ್ನ ಆಧರಣೀಯರಾದಂಥ ಗುರುಬರಿ ರಂಗನಾಥ್ ಶರ್ಮರು ಒಮ್ಮೆ ಹೇಳ್ತಾ ಇದ್ರು ಸಂಸ್ಕೃತದಲ್ಲಿ ಹೇಳಿದ ಮಾತು ಈ ಪ್ರಶಸ್ತಿಗಳೆಲ್ಲ ಯಾರ್ಯಾರೋ ಕೆಲವರಿಗೇ ಬರ್ತವಲ್ಲ ಪ್ರಶಸ್ತಿ ಭಾಗೀರಥಿ ಕಾಚಿತ್ ಕದಾಚಿತ್ ಡ್ಯಾಶ್ 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 ಮುಖಯೇವ ಪತತಿ ಯಾವಕಾಶ ತೀ ಮುಖಾಂತರ ಕಥಂಚಿತ ವ್ರಜತಿ ಅಂತ ಹೇಳ್ಬಿಟ್ಟು ತಂದಿದ್ರು ಈ ಪ್ರಶಸ್ತಿ ಗಂಗಾ ನದಿಗಳೆಲ್ಲ ಯಾರೋ ಒಬ್ರು ಕೆಲವರು ಇರುತ್ತಾರೆ ಅಂಥವ್ರು ಬಾಯಿಗೆ ಬಂದು ಬೀಳುತ್ತೆ ಜನ್ಹು ಆಪೋಷಣ ತಗೊಂಡಂತೆ ಆಮೇಲೆ ಅವ್ರು ಬಿಟ್ಟರೆ ಕಿವಿಯಿಂದಲೋ ಕೈಯಿಂದಲೋ ಕಾಲಿಂದಲೋ ಎಲ್ಲಿಂದಲೋ ಹಂಗೆ ಸಂಧಿಯಿಂದ ಆಚೆ ಗೀಚೆಗೆ ಹಾಗೆ ತುಂತುರು ಹನಿಗಳು ಹೋಗುತ್ತವೆ ಅಂತ ಈ ಥರ ಆದರೆ ಗತಿ ಏನು ಯಾವ ರೀತಿಯಾಗಿ ಆ ಸ್ಥಿತಿ ಎಲ್ಲ ಕಾಲದಲ್ಲೂ ಇದ್ದದ್ದೇನೆ ಅದನ್ನು ಭೋಜರಾಜನೇ ಚಿಂತನೆ ಮಾಡ್ತಾನೆ ಆಮೇಲೆ ಅವನಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ರತ್ನಪೂರ್ಣಾನ್ ಕಲಶಾನ್ ತತಃ ಕಾಶ್ಮೀರ ದೇಶಾತ್ ಮುಚುಕುಂದ ಕವಿರ ಅಗತ್ಯ ಕಲಶ ರತ್ನಪೂರ್ಣವಾದ ಕಲಶಗಳನ್ನು ಕೊಡಿಸ್ತಾನೆ ಆಮೇಲೆ ಮುಚುಕುಂದ ಕವಿ ಅಂತ ನಿನ್ನೊಬ್ಬ ಬರ್ತಾನೆ ತ್ವದ್ಯಶೋ ಜಲಧೌ ಭೋಜ ನಿಮಜ್ಜನ ಭಯಾದಿವ ಸೂರ್ಯೇಂದು ಬಿಂಬ ಮಿಷತೋ ದತ್ತೇ ಕುಂಭದ್ವಯಂ ನಭಃ ಅಂತ ತುಂಬಾ ಮಾರ್ಮಿಕವಾಗಿದೆ ಸೊಗಸಾಗಿದೆ ರಾಜಚಾಟು ಇದು ಒಳ್ಳೆ ಸುಂದರವಾದ ಉತ್ಪ್ರೇಕ್ಷ ಅಲಂಕಾರ ಹಿತುತ್ಪ್ರೇಕ್ಷ ಅಲಂಕಾರ ನಿನ್ನ ಕೀರ್ತಿ ಸಾಗರದಲ್ಲಿ ಮುಳುಗುಬಿಡ್ತೀನಿ ಅನ್ನೋ ಭಯದಿಂದ ಆಕಾಶ ಪ್ರತಿನಿತ್ಯವೂ ಅದನ್ನು ಬರೆದು ಮಾಡೋದಕ್ಕಿಂತ ಸೂರ್ಯ ಚಂದ್ರ ಅನ್ನುವ ಬೆಳ್ಳಿ ಮತ್ತೆ ಬಂಗಾರದ ತಂಬಿಗಳನ್ನು ಇಟ್ಕೊಂಡಿದೆ ತುಂಬಿ 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 ಖಾಲಿ ಮಾಡಿ ಎಲ್ಲಿಗೂ ಎಸಿತಾ ಇರುತ್ತೆ ಹಾಗೆ ಮಾಡಿ ಆಕಾಶ ಮುಳುಗೋಗದಂತೆ ಕಾಪಾಡಿಕೊಂಡಿದೆ ಅಂತ ಈ ರೀತಿಯಾದ ಹೊಗಳಿಕೆ ಮಾಡೋದಿಕ್ಕೂ ಬೇಕಾದಷ್ಟು ಕಲ್ಪನೆ ಬೇಕಾಗುತ್ತದೆ ಆ ಥರದ ಕಲ್ಪನಾ ಚಮತ್ಕಾರವನ್ನು ನಾವು ಕಾಣ್ತೀವಿ ಆಮೇಲೆ ಒಮ್ಮೆ ಆ ಸಭೆಯನ್ನು ಬರ್ಖಾಸ್ತ್ ಮಾಡಿದಾಗ ಚಾಮರಧಾರಿಣಿ ಒಂದು ಪದ್ಯ ಹೇಳ್ತಾಳೆ ರಾಜನ್ ಮುಂಜ ಕುಲಪ್ರದೀಪ ಪ್ರದೀಪ ಸಕಲ ಕ್ಷಮಾಪಾಲ ಚೂಡಾಮಣಿ ಯುಕ್ತಂ ಸಂಚರಣಂ ತವಾದ್ಭುತ ಮಣಿ ಛತ್ರೇಣ ರಾತ್ರಾವಪಿ ಮಾ ಭೂ ಅವಲೋಕನ ವಶಾತ್ ವ್ರೀಡಾ ವಿನಮ್ರ ಶಶಿ ಮಾೇಯಮ ರುಂಧತಿ ಭಗವತಿ ದುಶೀಲತಾ ಭಾಜನಂ ಅತ್ಯದ್ಭುತವಾಗಿದೆ ಪದ್ಯ ನೋಡಿ ಒಬ್ಬ ಚಾಮರ ಬೀಸುವ ಹುಡುಗಿಗೂ ಕೂಡ ಇಂಥ ಒಳ್ಳೆಯ ಕವಿತ್ವ ಬಂತು ಮಹಾರಾಜ ನೀನು ಸಿಂಹಾಸನದ ಕೆಳಗೆ ಕೂತಿರುವಾಗ ಸಿಂಹಾಸನದ ಮೇಲೆ ಕೂತಿರುವಾಗ ಶ್ವೇತಛಿತ್ರ ಮೇಲಿರುತ್ತದೆ ಆಮೇಲೆ ನೀನು ಹೋಗುವಾಗ ಹಗಲಲ್ಲಿ ಶ್ವೇತಛಿತ್ರ ಹಿಂಬಾಲಿಸುತ್ತದೆ ರಾತ್ರಿ ಇರುವುದಿಲ್ಲ ನನ್ನ ನಮ್ರವಾದ ಸಲಹೆ ಏನಂದ್ರೆ ರಾತ್ರಿಯೂ ನೀನು ಶ್ವೇತ ಚಿತ್ರದ ಕೆಳಗೆ ಹೋಗಬೇಕು ಯಾಕೆಂದರೆ ನಿನ್ನ ಮುಖವನ್ನು ಕಂಡು ನಾಚಿಕೊಂಡು ಚಂದ್ರ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಭೂಮಿಗೆ ದಡಕ್ಕನೆ ಬಿದ್ದ್ಬಿಟ್ಟನು ಅರುಂಧತಿ ಮಹಾಪತಿವ್ರತೆಯಂತೆ ಹಿಂದೆ ಸ್ವಹಾದೇವಿ ಮಿಕ್ಕ ಸಪ್ತರ್ಷಿಗಳಲ್ಲಿ ಆರು ಜನ ಋಷಿಗಳ ಪತ್ನಿಯರ ರೂಪವನ್ನು ತಾಳೋಕ್ಕಾಯ್ತಂತೆ ಆಯ್ತಂತೆ ಅವಳಿಗೆ ಅರುಂಧತಿಯ ರೂಪವನ್ನು ತಾಳೋಕೆ ಆಗಲಿಲ್ವಂತೆ ಅಂಥ ಮಹಾಪತಿವ್ರತೆ ಹಾಗಾಗಿ ತಮ್ಮ ಹೆಂಡತಿಯ ರೂಪವನ್ನ ತಾಳಬಿಟ್ಲ ಸ್ವಹಾದೇವಿ ಅಂತ ಈ ಸಪ್ತರ್ಷಿಗಳಲ್ಲಿ ಆರು ಜನ ತಮ್ಮ ಹೆಂಡತಿಯರನ್ನು ಪರಿತ್ಯಜಿಸದರಂತೆ ಪಾಪ ಇದು ಎಂತಾದ್ರಿ ಗ್ರಹಚಾರ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕದರು ಅಂತ ಆಗ ಅವರು ಪ್ರತ್ಯೇಕವಾಗಿ ಸಪ್ತರ್ಷಿ ಮಂಡಲಕ್ಕೆ ಎದುರಾಗಿ ಮುಖಾಮುಖಿಯಾಗಿ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ಅವರು ಆ ಆರು ಕೃತಿಕಾ ದೇವಿಯರಾಗಿ ಕೃತಿಕಾ ನಕ್ಷತ್ರ ಮಂಡಲವಾದರು ಅಂತ ಆ ನಕ್ಷತ್ರಗಳನ್ನು ನೋಡಿ ಮಾಡಿದ ಕಥೆ ಇದು ಇನ್ನೇನಲ್ಲ ಅದನ್ನು ಯಾರೋ ಸ್ತ್ರೀವಾದಿಗಳು ಇಟ್ಕೊಂಡು ನಮ್ಮ ಋಷಿಗಳೆಲ್ಲ ಇಂಥವ್ರು ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿ ಜಾಡಿಸದೇ ಇದ್ರೆ ಸಾಕು ಎಂದ್ರೆಯೇ ಅವರುಗಳಿಗೆ ತಲೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋಲ್ಲ ಇವತ್ತು ನನ್ನ ಸ್ನೇಹಿತರಾದ ನರ್ತನ ವಿಶುಶಿ ನಿರುಪಮಾ ರಾಜೇಂದ್ರ ಅವರು ಹೇಳ್ತಾ ಇದ್ರು ಆಸ್ಟ್ರೇಲಿಯಾದಲ್ಲಿ ಅವರು ದೇವರೇ ಅಂತ ಹೇಳ್ಬಿಟ್ಟಿದ್ರು ರಾಮಾಯಣವನ್ನು ಆಧರಿಸಿ ಪಂಚವಟಿ ಮೇಲೆ ಯಾವುದೋ ಸೀತೆ ರಾವಣನಿಂದ ಸಂತ್ರಸ್ತಳಾಗುವ ಸಂದರ್ಭದ್ದು ಒಂದು ಸನ್ನಿವೇಶವನ್ನು ಮತ್ತೆ ರಘುವಂಶದ ಅತ್ಯಂತ ಮನೋಹರವಾದ ಮೇಘ ಮಾಲೆ ಮೇಘ ಮಾರ್ಗದಿಂದ ಅವರು ವಿಮಾನ ಮಾರ್ಗ ವಿಮಾನವನ್ನು ಏರಿ ಪುಷ್ಪಕ ವಿಮಾನದಲ್ಲಿ ರಾಮ ಸೀತೆಯರು ಬರುವಾಗ ರಾಮ ದಾರಿಯ ವರ್ಣನೆ ಎಲ್ಲ ಮಾಡೋದು ಅದನ್ನೆಲ್ಲ ಮಾಡಿದ್ರು ಅದಕ್ಕೆ ಯಾರೋ ಒಬ್ಬ ತಲೆಮಾಸದ ಒಬ್ಬಕ್ಕೆ ಬರೆದಿರುವಂಥ ರಿವ್ಯೂ ವಿಮಲಾ ಕಮಲಾ ಜಲಜ ಎಂಥದ್ದು ಕೆಟ್ಟ ಹೆಸರಲ್ಲಿ ಇಟ್ಕೊಂಡಿರ್ತಾರೆ ಅವರು ಕೆಟ್ಟ ಮನುಷ್ಯರು ಒಳ್ಳೆ ಹೆಸರು ಇಟ್ಕೊಂಡಿರ್ತಾರೆ ಅಂತ ಅದು ಅದೇನೆಂದ್ರೆ ಈ ಥರ ಸ್ತ್ರೀಯನ್ನು ದುಬ್ ದುರ್ಬಲೆ ಅಬಲೆ ಅಂತ ತೋರಿಸ್ತಕ್ಕಂಥದ್ದು ಇವ್ರು ಯಾಕೆ ಮಾಡ್ತಾರೆ ಅಂತ ಅಯ್ಯೋ ಇನ್ನೇನು ಹೆಣ್ಣನ್ನು ಪ್ರಬಲೆ ಅಂತ ತೋರಿಸರಿ ರಾಕ್ಷಸಿಯಾಗಿ ಮಾಡಬೇಕಾಗುತ್ತೆ ಹಿಡಂಬಿ ಇದ್ದಾಳೆ ಅಥವಾ ಪೂತನಿ ಇದ್ದಾಳೆ ಇಲ್ಲದಿದ್ರೆ ಶೂರ್ಪಣಿಕೆ ಇದ್ದಾಳೆ ಇಲ್ಲದಿದ್ರೆ ತಾಟಕೆ ಇದ್ದಾಳೆ ಅಂತ ಮಾಡಬೇಕಾಗುತ್ತದೆ ನಾಲಿಕೆಯ ನೃತ್ಯದಲ್ಲಿ ಇರತಕ್ಕಂಥದ್ದವರನ್ನು ಜಿಮ್ನಾಸ್ಟಿಕ್ಸ್ ವ್ಯಾಯಾಮ ಮಾಡೋಕೆ ಹೋಗಿದ್ರ ಅಥವಾ ಏನಾದ್ರು ನೆಲಗಿಲ್ಲ ಅಗೆಯೋದಕ್ಕೆ ಹೋಗಿದ್ದಿರಾ ಅಂದರೆ ಭಾರತೀಯ ನೃತ್ಯ ಹೇಗಿರುತ್ತದೆ ಅನ್ನೋ ಸಾಮಾನ್ಯ ಕಲ್ಪನೆಯೂ ಇಲ್ಲದೆ ಈ ಕಥಾಂತರಗಳನ್ನ ರಾಮಾಯಣ ಮಹಾಭಾರತಾದಿಗಳನ್ನು ತೆಗೆದುಕೊಳ್ಳದೆ ಆಗೋಲ್ಲ ಮತ್ತೆ ಹೆಣ್ಣು ಗಂಡಾಗಬೇಕಿಲ್ಲ ಗಂಡು ಹೆಣ್ಣು ಆಗಬೇಕಿಲ್ಲ ಪರಸ್ಪರ ಸಹಕಾರದಿಂದ ಇದ್ದರೆ ಸಾಕು ಎಲ್ಲಿ ಹೋಲಿಕೆ ಬರುತ್ತದೆ ಏಕಜಾತೀಯವಾಗಿದ್ದಾಗ ಹೋಲಿಕೆ ಬರ್ತದೆ ವಿಜಾತೀಯವಾಗಿದ್ದಾಗ ಹೋಲಿಕೆ ಬರೋಲ್ಲ ಸಾಹಚರ್ಯ ಸಹಕಾರ ಉಂಟೆ ಇಲ್ಲವೇ ಅಂತಷ್ಟೇನೆ ಅದನ್ನು ನೋಡ್ತೀವಿ ಯಾರೇ ಆಗಲಿ ದೋಸೆಯನ್ನು ಆಂಬುಡೆಯನ್ನು ಎಂದೂ ಹೋಲಿಸೋದಿಲ್ಲ ಒಟ್ಟೊಟ್ಟಿಗೆ ಹೋಲಿಸಿದ್ರೆ ಅವನು ಅವಿವೇಕಿ ಅಂತಂತಾರೆ ದೋಸೆಯನ್ನು ಇನ್ನೊಂದು ದೋಸೆಯ ಜೊತೆಗೆ ಮಸಾಲೆ ದೋಸೆ ಖಾಲಿ ದೋಸೆ ಅಂತಲೋ ತುಪ್ಪದ ದೋಸೆ ಬೆಣ್ಣೆ ದೋಸೆ ಅಂತಲೋ ಆ ರೀತಿಯಾಗಿ ಹೋಲಿಸ್ತಾರೆ ಅಷ್ಟೇ ಅದನ್ನು ಬಿಟ್ಟು ರೂಪ ಹೋಲಿಸಬೇಕು ಅಂದರೆ ಗಂಡು ಗಂಡಿನ ಜೊತೆಗೆ ಹೋಲಿಸ್ತಾರೆ ಇವನಿಗಿಂತ ಅವನು ಚೆನ್ನಾಗಿದ್ದಾನ ಹೆಣ್ಣನ್ನು ಇವಳಿಗಿಂತ ಅವಳು ಅದನ್ನು ಬಿಟ್ಟು ಗಂಡನ್ನ ಹೆಣ್ಣನ್ನ ರೂಪದಲ್ಲಿ ಹೋಲಿಸ್ತೀವಿ ಸಾಮರ್ಥ್ಯದಲ್ಲಿ ಹೋಲಿಸ್ತೀವಿ ಅಂತಂದರೆ ಹೋಲಿಕೆ ಮಾಡೋರಿಗೆ ಅವೇಕ ಅಂತ ಅನ್ನಬೇಕಾಗುತ್ತದೆ ಹಾಗಾಗಿ ಸ್ತ್ರೀಗಳನ್ನು ಕೋಮಲೆ ಅಂತಲೋ ಅಬಲೆ ಅಂತಲೋ ತೋರಿಸಿದ್ರೆ ಅತಿಶಯ ಅಂತನ್ನುವುದೇ ಅಲ್ಲಿ ತಾತ್ಪರ್ಯ ಹೊರತು ಇನ್ನೇನೂ ಅಲ್ಲ ಲಜ್ಜಿಗೆಟ್ಟು ಕೂತ್ಕೊಳ್ಬೇಕು ಬಂಡತನದಿಂದ ಇರಬೇಕು ಅನ್ನುವಂಥದ್ದಲ್ಲ ಅಲ್ಲಿ ತಾತ್ಪರ್ಯ ಸೀತೆಯನ್ನು ಕಳ್ಕೊಂಡು ರಾಮ ಗೋಳಾಡದ ಅಂತಂದ್ರೆ ರಾಮ ಎಷ್ಟು ದುರ್ಬಲ ಅಂತ ಯಾವ ಗಂಡಸರು ಇವತ್ತು ಗಲಾಟೆ ಮಾಡಿಲ್ಲ ಗಂಡಸರನ್ನು ವಿವೇಕಿಗಳು ಅಂತನಬೇಕಾ ಈ ಥರ ವಿವೇಕ ಮಾಡ್ತಕ್ಕಂಥ ಆ ಹೆಣ್ಣುಗಳನ್ನ ಅವಿವೇಕಿಗಳು ಅಂತನಬೇಕಾ ಗೊತ್ತಾಗೋದಿಲ್ಲ ಅಂದರೆ ಯಾವ ಕಾಲದಲ್ಲೂ ಕೂಡ ಗಂಡಸರು ನಮಗೆ ಅವಮಾನವಾಗಿದೆ ಅಂತ ಯಾವತ್ತೂ ಹೇಳಿದ್ದಿಲ್ಲ ಸ್ಮರಗರಲ ಖಂಡನಂ ಮಮಶಿರಸಿ ಮಂಡನಂ ದೇಹಿ ಪದಪಲ್ಲವಂ ಉದಾರಂ ಅಂತ ಜಯದೇವನ ಕೃಷ್ಣ ರಾಧೆ ಕಾಲಿಗೆ ಬಿದ್ದಿದ್ದಕ್ಕೆ ಇದುವರೆಗೂ ಎಂಟುನೂರು ವರ್ಷಗಳಲ್ಲಿ ಒಬ್ಬ ಗಂಡಸು ಕೂಡ ಜಯದೇವನ ವಿರುದ್ಧವಾಗಿ ಕೇಸ್ ಹಾಕಿದ್ದನ್ನು ಕಂಡಿಲ್ಲ ಆದರೆ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಏನು ಬಂತು ಈ ಹೆಣ್ಣು ಅನ್ನೋ ಪ್ರಾಣಿಗಳಿಗೆ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅವಮಾನ ಆಯಿತು ನಮಗೆ ಹಂಗಾಯ್ತು ಹಿಂಗಾಯ್ತು ಅಂತಾರೆ ಆ ಮಾತ್ರಕ್ಕಿದ್ರೆ ಇವರೆಲ್ಲ ಲಿಂಗ ಪರಿವರ್ತನೆ ಮಾಡ್ಕೊಂಡು ಗಂಡುಗಳಾಗ್ಬಿಡಿ ಅದಾಗೋಕ್ ಸಿದ್ಧ ಇಲ್ಲ ಇವರು ಗಂಡೇ ದೊಡ್ಡದು ಅನ್ನೋ ಭಾವ ಇದೆಯಲ್ಲ ಇದು ಎಲ್ಲಿಂದ ಬಂತು ಅವಿವೇಕ ಹೆಣ್ಣಿಗಿಂತ ದೊಡ್ಡ ಯಾವುದೂ ಇಲ್ಲವೇ ಇಲ್ಲ ಗಂಡಿಗೆ ಏನಾದರೂ ಆಗ್ಬೋದು ತಾಯಾಗೋಕ್ಕೆ ಸಾಧ್ಯವಿಲ್ಲ ಒಂದು ಜೀವವನ್ನು ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಇಟ್ಟುಕೊಂಡು ಬೆಳೆಸುವಂಥ ಶಕ್ತಿ ತನ್ನ ರಕ್ತ ಮಾಂಸಗಳನ್ನೇ ತುಂಬಿಸಿ ಕೊಟ್ಟು ಮತ್ತೆ ಹೆರಸ್ತಕ್ಕಂಥ ಶಕ್ತಿ ಯಾರಿಗುಂಟು ಎಂಥ ಗಂಡದಾಗಲಿ ಆ ಮಗು ಹುಟ್ಟಿದಾಗಲಿಂದ ತನಗೆ ಗೊತ್ತು ಅನ್ಬೋದು ಅರೆ ಹೆಣ್ಣು ಇನ್ನೂ ಒಂಬತ್ತು ತಿಂಗಳಿಂದ ನನಗೆ ಗೊತ್ತು ಅಂತ ಅನ್ಬೋದು ಈ ಆದಿಕ್ಕೆ ಈ ಸಾಮೀಪ್ಯ ಇದು ಯಾರಿಗೆ ಉಂಟು ಯಾರಿಗೆ ಇಲ್ಲ ಆ ಭಾಗ್ಯವನ್ನು ಕಂಡು ಹೆಮ್ಮೆ ಪಡುವುದು ಬಿಟ್ಟು ನನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಡ್ತಾರೆ ಅಂತ ಇವತ್ತು ನಾನು ಹೇಳ್ತೀನಿ ನನ್ನನ್ನು ಯಾರಾದರೂ ತುಂಬ ಜೋಪಾನವಾಗಿ ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ಇದರಿಂದ ಇಟ್ಟುಕೊಂಡು ಅಬಲಾಂತ್ ನನ್ನನ್ನು ಭಾವಿಸಿ ಅಬಲಾಂತ್ಲಾದರೂ ಹೇಳಿ ಅಬಲಂತ್ಲಾದರೂ ಹೇಳಿ ಪರವಾಗಿಲ್ಲ ಏನಾದರೂ ಹೇಳ್ಕೊಂಡು ತಿರುಗಲಿ ಪರವಾಗಿಲ್ಲ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಜೆಂಡರ್ ನನ್ನ ತುಂಬ ಉಗುರ್ ಕಂಡು ಮಣ್ಣಾಗದಂತೆ ಅಂಗೈ ಗಿಳಿ ಥರ ನೋಡಿಕೊಂಡ್ರೆ ಪರಮಾನಂದದಲ್ಲಿ ಇರ್ತೀನಿ ಯಾರು ಇಲ್ಲವೇ ಏನು ಮಾಡೋದು ಹೀಗಾಗಿ ರಾಮನಂತೆ ನೋಡ್ಕೊಳ್ತೀನಿ ಅಂತ ಯಾರಾದರೂ ಬಂದರೆ ದೇವರೇ ಸಾಕು ಸಂತೋಷ ಅಂತ ಪ್ರತಿಯೊಬ್ಬ ಜೀವಿಗೂ ಕೂಡ ಯಾರಾದರೂ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಒಂದಿಷ್ಟು ಕ್ಲೇಶ ಕಳವಳ ಇಲ್ಲದೆ ಕಾಪಾಡಲಿ ಅಂತಿರುತ್ತೆ ಪ್ರಾಯಶಃ ಆ ಹೆಣ್ಣು ಅಂತಕ್ಕಂಥ ಕ್ರಿಮಿಗಳಿಗೆ ಆ ಥರದ ವಿಮರ್ಶೆ ಬರೆಯೋರಿಗೆ ಈ ರೀತಿಯಾದ ಸುಖ ಸಂತೋಷ ನೆಮ್ಮದಿ ಸಿಕ್ಕಿರಲ್ಲ ಯಾಕೆಂದರೆ ಅವ್ರು ಬದುಕಲು ಬಂದಂಥ ಎಲ್ಲಾ ಗಂಡಸ್ರನ್ನೂ ಹುರಿದು ಮುಕ್ಕಿರ್ತಾರೆ ಅಪ್ಪ ಅಮ್ಮಂದ್ರೂ ಬಿಡದೆ ಅದಕ್ಕೋಸ್ಕರವಾಗಿ ಈ ಥರ ಕೀಟಗಳು ಮಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಕಾಣಬೇಕಾದದ್ದು ಆ ಸೌಂದರ್ಯವನ್ನು ಕಾವ್ಯ ಚಮತ್ಕಾರವನ್ನು ಅಲ್ಲಿ ಖಗೋಲಶಾಸ್ತ್ರೀಯವಾಗಿ ಯಾವುದೋ ಆಗಿದ್ದು ನಕ್ಷತ್ರ ಮಂಡಲ ಅದರ ಮೇಲೆ ಈ ಕಥೆ ಬಂತು ಹಾಗಾಗಿ ಆ ಕಥೆಯನ್ನು ಅಷ್ಟಕ್ಕೇ ಬಿಡಬೇಕು ಅದನ್ನು ಎಣೆಮೀರಿ ಬೆಳೆಸಕ್ಕೆ ಹೋದರೆ ಏನು ಊಟ ಐತೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಬಂತು ಏನು ರೀ ಇದು ಅರ್ಥ ನಮ್ಮ ಮನೇಲಿ ತಿತಿಗಿತಿ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಏನು ಹೊಟ್ಟೆಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೊಟ್ಟೆಗಿಲ್ಲ ಅಂತ ನಾವು ಏನಾದ್ರು ಹೇಳಿದ್ರೆ ಊಟ ಹಾಕ್ತೀರಾ ಏನು ಒಂದು ದಿವಸ ಮಾತ್ರ ಹಾಕ್ತೀರಾ ದಿವ್ಸ ದಿವಸ ಹಾಕ್ತೀರಾ ಅದು ಏನು ಮಾಡಿದ್ದಿಲ್ಲ ಕೇಳಿದ್ದಿಲ್ಲ ಹಾಕ್ತೀರಾ ಅಂತ ಇಷ್ಟುದ್ದ ಪ್ರಶ್ನೆ ಹೇಳಿದ್ರೆ ಸ್ವಾಮಿ ನಿಮ್ಮನ್ನು ಕೇಳಿದ್ದಕ್ಕೆ ತಪ್ಪಾಯಿತು ಚಪ್ಪಲಿ ಹೊಡ್ಕೋತೀವಿ ಅಂದರೆ ಅದು ಏನು ಹೀಗಂತೀರಾ ನಾವು ಚಪ್ಪಲಿ ಕೊಡೋಕೆ ತಯಾರಿಲ್ಲ ಆಮೇಲೆ ನೀವು ಕೋರ್ಟ್ನಲ್ಲಿ ಕೇಸು ಹಾಕ್ಬೋದು ನೀವು ಹೊಡ್ಕೊಂಡಿದ್ದು ನಮ್ಮ ಚಪ್ಪಲಿ ಸೌದೋದ್ರೆ ಗತಿ ಏನು ಕಿತ್ತೋದ್ರೆ ಗತಿ ಏನು ಅಂತ ಕುತರ್ಕಕ್ಕೆ ಒಂದಿಷ್ಟು ಚಿಂತೆ ಬೇಕಿಲ್ಲ ಅಷ್ಟು ಮಾಡ್ಬೋದು ಕುತರ್ಕ ಮಾಡೋದು ಏನು ಮಹಾಕಷ್ಟದ ಕೆಲಸ ಹಾಗಾಗಿ ಇಲ್ಲಿ ಕಾಣಬೇಕಾದದ್ದು ಚಂದ್ರ ಜಾರಿ ಬೀಳ್ತಾನೆ ಅರುಂಧತಿಯ ಪಾತಿವೃತ್ಯ ಶಂಕಿತವಾಗುತ್ತದೆ ಅವಳು ಬಿಟ್ಟುಬಿಡ್ತಾಳೆ ವಸಿಷ್ಠನ ನೀನಷ್ಟು ಸುಂದರ ಅಂದರೆ ಅರುಂಧತಿ ಹಾದರಿಗಿತ್ತಿ ಅಂತಲ್ಲ ಇಲ್ಲಿ ತಾತ್ಪರ್ಯ ಭೋಜರಾಜ ಸುಂದರ ಅಂತಷ್ಟೆ ಕಾವ್ಯದ ಬೇಸಿಕ್ಸ್ ಪ್ರಾಥಮಿಕ ಪಾಠ ಹೇಳುವಾಗಲೇ ಉಪಮಾದಿಗಳಲ್ಲಿ ನಾವು ಉಪಮಾನ ಉಪಮೇಯಗಳಲ್ಲಿ ನೋಡಿದಾಗ ಯಾವುದೇ ಈ ಥರದ ತಂದ್ರೆ ಉಪಮೇಯವನ್ನು ಕೊಂಡಾಡೋಕ್ಕೆ ತಂದಿದ್ದೀವೇ ಹೊರತು ಉಪಮಾನವನ್ನು ಈಗೆಳೆಯೋಕ್ಕೆ ಅಲ್ಲ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದಿದ್ರೆ ಏನರ್ಥ ಜರಡಿಯಲ್ಲಿ ಹಿಡಿದು ಒಂದನೇ ಆಡ್ತಾ ಇರ್ತೀವಿ ಅಕ್ಕಿ ತರಿ ಎಲ್ಲ ಬೇರ್ಪಡಿಸ್ತಾ ಇರ್ತೀವಿ ತರಿ ಯಾವುದಕ್ಕೂ ಇಟ್ಕೋತೀವಿ ಹಿಟ್ಟನ್ನು ಮತ್ತೊಂದಕ್ಕೆ ಇಟ್ಕೊಳ್ತೀವಿ ಅಕ್ಕಿಯನ್ನು ಬೇರೊಂದು ಕಡೆಗೆ ಇಟ್ಕೋತೀವಿ ನೋಡಿ ಜರಡಿ ತಂದಿದ್ದೀರಾ ಅಂತಂದರೆ ಏನರ್ಥ ಕೆಳಗೆ ಬೀಳೋದೆಲ್ಲ ಹೀನ ದೀನ ದಲಿತ ಅಂತ ಅರ್ಥ ಮೇಲೆ ಕುಳಿದಿದ್ದೆಲ್ಲ ಕ್ರಿಮಿ ಲೇಯರ್ ಬ್ರಾಹ್ಮಣ ಅಂತ ಅರ್ಥ ಹಾಗಾಗಿ ನೀವು ಹೀನ ಮಾಡಿದ್ದೀರಾ ಅಂತ ಹಿಂಗೆಲ್ಲನೂ ಆ ಅಜೆಂಡಾನ ಹಾಕೋದಕ್ಕೆ ಶುರು ಮಾಡಿದ್ರೆ ಎಲ್ಲೂ ಯಾವ ಕಡೆಯಲ್ಲೂ ಒಲ್ಲದ ಗಂಡಂಗೆ ಮೊಸರಲ್ ಕಲ್ಲು ಅಂತ ತಂದು ತೋರಿಸ್ಬೋದು ಪ್ರತಿಯೊಂದ್ರೊಳಗೂ ಮಾಡ್ಬೋದು ಒಬ್ರು ಸೌಮಿತ್ರಾ ಚಟರ್ಜಿ ಅಂತ ಬಂಗಾಲಿಯ ಕಡೆಯವರು ಇಂಗ್ಲೀಷ್ ಪ್ರೊಫೆಸರ್ರು ಅವರು ಒಮ್ಮೆ ಜಯದೇವನ ಗೋವಿಂದದ ಬಗ್ಗೆ ಮಾತಾಡ್ತಾ ಕೃಷ್ಣಾ ಸ್ಲೂಟ್ ಇಸ್ ಅನ್ ಎಂಫ್ಯಾಟಿಕ್ ಇಂಡಿಕೇಶನ್ ಆ ಫ್ಯಾಲಿಕ್ ವರ್ಷಿಪ್ ಅಂತ ಮುಕ್ತಾಫಲವನ್ನು ಉದರಿಸ್ಬಿಟ್ರಂತೆ ಆಗ ಅವತ್ತು ಗೀತಗೋವಿಂದ ಹಾಡಬೇಕಾದ್ರು ಮತ್ತೊಬ್ಬ ದೊಡ್ಡ ವಿದುಷಿ ಸಂಗೀತ ವಿದುಷಿ ಸತ್ಯವತಿಯವರು ಆಮೇಲೆ ಸತ್ಯವತಿಯವರು ನಂತರ ಬೇಸರ ಪಟ್ಕೊಂಡು ಹಿಂಗೆ ಅಂದುಬಿಟ್ರು ನೋಡಿ ಅವರು ಅವರ ಕಲೀಗ್ ಕೂಡ ಸಹೋದ್ಯೋಗಿನಿ ನಾನು ಹೇಳಿದೆ ಹೇಳಬೇಕಾಗಿತ್ತು ನೀವು ನೀವು ಚಾಕ್ತಿಸಲಿಟ್ಕೊಂಡು ಬೋರ್ಡಲ್ಲಿ ಬರಿತೀರಲ್ಲ ಅಲ್ಲೇ ಫ್ಯಾಲಿಕ್ ಇರೋದು ಅಂತ ಅನ್ಬೇಕಾಗಿತ್ತು ಅಂತಂದೆ ಅಂದರೆ ಎಲ್ಲೂ ಏನೂ ಕಾಣಬಹುದು ಅನ್ನುವ ದುಸ್ಥಿತಿ ಬಂದರೆ ಏನಿದು ಅರ್ಥ ಹಾಗೆ ಕಾವ್ಯವನ್ನ ಕಲೆಯನ್ನು ನೋಡ್ತಕ್ಕಂಥದ್ದಲ್ಲ ಅಭಿಜಾತ ಕಲೆಯನ್ನು ನೋಡುವಾಗ ಆ ರೀತಿಯೇ ಬೇರೆ ಆಗಿರುತ್ತದೆ ಈ ಸಾಮಾನ್ಯ ಪರಿವೆಯೂ ಇಲ್ಲ ಅಂತಂದರೆ ಅವರು ಪಶುರುವ ಪಶುಪತಿ ಪಶುಪತಿ ಅಲ್ಲ ಪಶುವೇ ಹೌದು ಹಾಗಂದ್ರೆ ಪಶುಗಳಿಗೆ ಅವಮಾನ ಅಂತ ಇನ್ಯಾವುದಾದ್ರು ಹುಡ್ಕೋಬೇಕಾಗಿರುತ್ತೆ ಹೊಸದಾಗಿ ಯಾವುದೋ ಚರಂಡಿ ಗಂಜಲ ಗೊಬ್ಬರದ ಗುಂಡಿ ಈ ಥರದ್ದೆಲ್ಲ ಹೋಲಿಕೆಗಳನ್ನು ಇಟ್ಕೊಳ್ಬೇಕಾಗುತ್ತದೆ ಅಂತ ಅನಿಸುತ್ತದೆ ಇರಲಿ ಮುಂದೆ ಭೋಜರಾಜನ ಬಳಿಗೆ ಭಾಸ್ಕರ ಅಂತಕ್ಕಂಥ ಒಬ್ಬ ಕವಿ ಮತ್ತೆ ಶಾಕಲ್ಯ ಮಲ್ಲ ಶಾಕಲ್ಯ ಅಂತ ಅವನ ಹೆಸರು ಶಾಕಲ್ಯ ಮಲ್ಲ ಅಂತ ಅವನು ಆಂಧ್ರ ಪ್ರದೇಶದವನು ಅಂತ ಗೊತ್ತಾಗುತ್ತದೆ ಅವನು ರಾಮಾಯಣವನ್ನು ಆಧರಿಸಿ ಒಂದು ಸ್ವಲ್ಪ ಪ್ರೌಢವಾದ ಕಾವ್ಯವನ್ನೇ ಬರೆದಿದ್ದಾನೆ ಅವರುಗಳು ಅಂತ ಆದರೆ ಅಲ್ಲಿ ವಿವರಗಳು ಪೂರ್ತಿ ಗೊತ್ತಾಗಲ್ಲ ಶಾಕಲ್ಯ ಅಂತ ಅಷ್ಟೇ ಬರ್ತದೆ ಅವನು ಏಕಶಿಲಾ ನಗರವಾಸಿಯಾಗಿದ್ದ ಇವನು ಭಾಸ್ಕರ ಅಂತಕ್ಕಂಥವನು ಕರಾವಳಿಯಲ್ಲಿ ಪಶ್ಚಿಮ ಪ್ರಾಂತದ ಕರಾವಳಿಯಲ್ಲಿ ಅಂದರೆ ಆನರ್ ದೇಶ ಅಂತೆಲ್ಲ ಏನು ಕರೀತಾರೆ ಆ ಕಡೆಯವನಾಗಿದ್ದ ಸೌರಾಷ್ಟ್ರದ ಪ್ರಾಂತದವನಾಗಿದ್ದ ಅಂತ ಇಲ್ಲಿ ಉಲ್ಲೇಖಗೊಳ್ಳುತ್ತದೆ ಅವರಿಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ ಭೋಜನ ಹತ್ರಕ್ಕೆ ಬರ್ತಾರೆ ಆಗ अवन भास्कर क्षुत्मा शिशव शवाइव भृशं मंदशया बांधवा लिप्ता जर्जर जतुलवेन जतुल जतुललो तथा बाधते येनियाुटितांशुक घटय स काकुस्मित कुप्यो तो प्रतिशिनी कुप्यो तो प्रतिवेशी लोक गृह सूचिम यथा याचिता तुम्ह चना ಬಡತನದ ಮೇಲೆ ಅತಿ ಶ್ರೀಮಂತಿಕೆಯ ಪದ್ಯಗಳಲ್ಲಿ ಒಂದು ಸಂಸ್ಕೃತ ಭಾಷೆಯಲ್ಲಿ ಬಡತನವೇ ಇಲ್ಲ ಅಂತ ಇಷ್ಟೋ ಜನ ಅಂದುಕೊಂಡಿದ್ದಾರೆ ಶ್ರೀಧರದಾಸನ ಸದುಕ್ತೀಕರಣೃತದಲ್ಲಿ ಮತ್ತೆ ವಿದ್ಯಾಕರಣ ಸುಭಾಷಿತ ರತ್ನಕೋಶದಲ್ಲಿ ಎಲ್ಲ ನೋಡಿದ್ರೆ ನಿಮಗೆ ದಾರಿದ್ರ್ಯದ ಮೇಲೆ ತುಂಬ ತುಂಬ ಚೆನ್ನಾಗಿರುವ ಮುಕ್ತಕಗಳನ್ನು ಬರೆದಿರೋದು ಕಾಣುತ್ತೆ ಹಿಂದೆ ಒಮ್ಮೆ ನಾನು ಅದರ ಬಗ್ಗೆ ಒಂದು ಲೇಖನವನ್ನೇ ಬರೆದಿದ್ದೆ ಸಂಸ್ಕೃತ ಸಾಹಿತ್ಯದಲ್ಲಿ ಬಡತನ ಅಂತ ಅದೊಂದು ಶ್ಲೇಷ ಸಾಹಿತ್ಯದಲ್ಲಿ ಬಡತನ ಹೇಗೆ ಚಿತ್ರಿತವಾಗಿದೆ ಅಂತಷ್ಟೇ ಹೊರತು ಸಾಹಿತ್ಯದ ಬಡತನ ಅಂತ ಅಲ್ಲ ಅಲ್ಲಿ ಕೆಲವು ಮುಕ್ತಕಗಳನ್ನೆಲ್ಲ ಪೋಣಿಸಿಕೊಟ್ಟಿದ್ದೆ ಇದು ಅಲ್ಲಿಯೂ ಕೂಡ ನಾನು ಉಲ್ಲೇಖ ಮಾಡಿದಂಥ ಒಂದು ಮನೋಹರವಾದ ಮುಕ್ತಕ ಈ ಮುಕ್ತಕದ ತಾತ್ಪರ್ಯವಿಷ್ಟು ಕ್ಷುತ್ಕ್ಷಾಮಾಹ ಹಸ್ತು ಬರಗೆಟ್ಟಿರ್ತಕ್ಕಂಥವರು ಮಕ್ಕಳು ಶವಾಯವ ಭೃಷಂ ಮಂದಾಶಯ ಬಾಂಧವಾಹ ಜೀವಚ್ಛವಗಳಂತೆ ಬಂಧುಗಳಾಗಿಬಿಟ್ಟಿದ್ದಾರೆ ಹಾಗಿದ್ದಾಗ ಕುಡಿಯೋದಕ್ಕೆ ಅಂಬಲಿ ಇರಲಿ ನೀರಿಗೂ ಕಷ್ಟ ಯಾಕೆಂದರೆ ನೀರನ್ನು ತರೋದಕ್ಕೆ ಒಂದು ಮಡಕೆ ಇದೆ ಆ ಮಡಕೆಯು ಒಡಕು ಆ ಒಡಕು ಮಡಕೆಗೆ ಒಂದಿಷ್ಟು ಅರಗನ್ನು ಮೆತ್ತಿ ಅದನ್ನು ಸ್ವಲ್ಪ ಪ್ರಯೋಜನವಾಗಿ ಮಾಡಿದ್ದಾರೆ ಪ್ರಯೋಜಕವಾಗಿ ಮಾಡಿದ್ದಾರೆ ಲಿಪ್ತ ಜರ್ಜರ ಕರ್ಕರಿ ಕರ್ಕರಿ ಅಂತಂದರೆ ಒಂದು ಹೂಜಿ ಜರ್ಜರ ಮುತ್ತ ಮುದಿಯಾದದ್ದು ಹಳೆಯ ಆ ಹೂಜಿ ಜತುಲವೆಯನ ಅದು ಸ್ವಲ್ಪ ಅರಗನ್ನು ಮೆತ್ತಿ ಅದನ್ನು ಸರಿ ಮಾಡಿದ್ದಾರೆ ನಾನು ಕಂಡಿದ್ದೀನಿ ಹಳ್ಳಿಗಳ ಕಡೆ ಈ ಮಡಕೆಯ ರಂಧ್ರವನ್ನು ಮುಚ್ಚೋದಕ್ಕೆ ಇದೆಲ್ಲ ಆಗದೆ ಕೆಲವೊಮ್ಮೆ ಬಟ್ಟೆಯನ್ನು ಹರಿದು ಆ ಬಟ್ಟೆಯ ಹರುಕನ್ನು ತಂದು ಮುಚ್ಚಿರ್ತಕ್ಕಂಥದ್ದು ಎಷ್ಟೋ ಮನೆಗಳಲ್ಲಿ ಹುಣಸೆ ಹಣ್ಣನ್ನು ಮೆತ್ತಿ ಪಾತ್ರೆಗಳನ್ನು ರಂಧ್ರಗಳನ್ನೆಲ್ಲ ಮುಚ್ಚಿರ್ತಕ್ಕಂಥದ್ದು ಎಲ್ಲ ಆ ಬಡತನ ತುಂಬ ಸಂಕಟ ತರುತ್ತದೆ ಜೇಹಿನ್ಯ ತ್ೊಟಿತಾಂಕ ತ್ರಿಟಿತಾಂಶಕಂ ಘಟೆಯಿತು ಕೃತ್ವಾ ಕಾಕುಸ್ಮಿತಂ ಇನ್ನು ಪಾಪ ಮನೆಯ ಗೃಹಿಣಿ ಆಕೆಗೆ ಹರಕು ಬಟ್ಟೆ ಆ ಹರಕನ್ನ ಹೊಲಿಯೋದಿಕ್ಕೆ ಇಲ್ಲಿ ಹೊಲದ್ರೆ ಅಲ್ಲಿ ಹಿಸ್ತುಕೊಳ್ಳುತ್ತೆ ಭೈರಪ್ಪನವರು ಅದನ್ನ ತುಂಬಾ ಹೃದಯ ಭೇದಕವಾಗಿ ವರ್ಣಿಸಿದ್ದಾರೆ ತಮ್ಮ ಕೃತಿಗಳಲ್ಲಿ ಆ ಹರಕನ್ನ ಹೊಲಿದ್ರೆ ಮತ್ತೆ ದಾರ ಎಳಕೊಂಡೇ ಬರುತ್ತೆ ಇನ್ನೊಂದು ಕಡೆಗೆ ಹರಕಾಗುತ್ತದೆ ಥರ ಆಗಿರುವ ಬಟ್ಟೆಯನ್ನು ಹೊಲಿಯೋದಿಕ್ಕೆ ಸೂಜಿಯೂ ಇಲ್ಲ ಅಷ್ಟು ಬಡತನ ಪಕ್ಕದ ಮನೆಯಲ್ಲಿ ಸೂಜಿ ಇರುವ ಮನೆಗೆ ಹೋಗಿ ಸಾಕಾಕುಸ್ಮಿತಂ ಏನೋ ಭಿನ್ನಾಣದ ನಗೆ ಆಡಿಕೊಂಡು ಅವ್ರ ದೊಡ್ಡವರು ಅಂತ ಹೇಳಿಕೊಂಡು ನೀವು ತುಂಬ ಅನುಕೂಲವಂತರು ಅಂತನ್ನುವ ಭಾವವನ್ನು ತೋರಿಸಿಕೊಂಡು ನಮಗೆ ದೊಡ್ಡ ದಿವ್ಯಾನುಗ್ರಹ ಮಾಡಿ ಅಂತ ಯಾವುದೋ ಒಂದು ಮರಕತ ಭಾಜನವನ್ನೋ ಇನ್ಯಾವುದೋ ಒಂದು ದಿವ್ಯವಾದಂಥ ರತ್ನಾಭರಣವನ್ನು ಎರವಲು ತಗೊಳ್ಳೋದಕ್ಕೆ ಕೇಳ್ತಾ ಇದ್ದಾರೆ ಅನ್ನುವಂತೆ ಹೋಗಿ ಕುಪ್ಯಂತಿ ಅವಳು ಕೋಪ ಮಾಡ್ಕೊತಿದ್ದಲ್ಲ ಪ್ರತಿ ದಿವಸ ಬಂದು ಸೂಜಿ ತೊಗೊಂಡು ಹೋಗ್ತೀರಾ ಅಂತ ಸೂಜಿಯನ್ನು ಏನು ಸವಿಯೋಲ್ಲ ಸೂಜಿ ಜೊತೆಗೆ ದಾರವೂ ಕೂಡಲ್ಲ ಇವರು ಯಾವುದೋ ಇರೋ ದಾರ ಇಟ್ಕೋತಾರೆ ಸೂಜಿ ಪ್ರಯೋಜನಕ್ಕೆ ಬರೋದು ದಾರದ ಜೊತೆಗೆ ಕೋಣಿಸಿ ಮಾಡುವುದಕ್ಕೆ ಪ್ರತಿವೇಶ ಲೋಕ ಗೃಹಿಣಿ ಸೂಚಿ ಯಥ ಯಾಚಿತ ಮಕ್ಕಳು ಹಸ್ತ್ಕೊಂಡಿರೋದು ಬಂಧುಗಳು ಜೀವಚ್ಛವದಂತೆ ಇರೋದು ಮನೆಯಲ್ಲಿ ಒಂದು ನೀರಿಗೆ ಪಾತ್ರೆ ಕೂಡ ತೂತು ಬಿದ್ದಿರೋದು ಇದಕ್ಕಿಂತಲೂ ತನ್ನ ಹೆಂಡತಿನಿಸಿಕೊಂಡ ಆ ಪಾಪ ಬಡಜೀವ ಮತ್ತೊಬ್ಬರ ಮನೆ ಬಾಗಿಲಿಗೆ ಕೈಚಾಚಿಕೊಂಡು ಹೋಗಿ ಅಲ್ಲಿ ಬಿನ್ನಾಣದ ನಗೆ ಅದನ್ನ ನಗತಾ ಪಾಪ ಒಂದು ಸೂಜಿಗಾಗಿ ಒದ್ದಾಡುವುದನ್ನು ಕಂಡಾಗ ಸಂಕಟ ಆಗುತ್ತದೆ ಅಂತ ಬಹಳ ಹೃದ್ಯವಾದ ಆದರೆ ತುಂಬ ಮಾರ್ಮಿಕವಾದ ಪದ್ಯ ಹೃದಯ ಸ್ಪರ್ಶಿಯಾದ ಪದ್ಯ ಅದನ್ನು ಕೇಳಿದ ತಕ್ಷಣನೇ ಭೋಜ ಸರ್ವಾಭರಣಿ ಉತ್ತಾರ್ಯ ತಸ್ಮೈ ದತ್ವಾಪ್ರಾಹ ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಟೆಡ್ತಾನಂತೆ ಬೊಕ್ಕಸಕ್ಕೆ ಹೋಗಿ ತರಿಸಿ ಕೊಡಿಸೋದು ಅಷ್ಟೊಳಗೆ ತಡ ಆಗುತ್ತದೆ ಅದಕ್ಕೋಸ್ಕರ ತನ್ನ ಮೈಮೇಲೆ ಒಡವೆನೇ ತೆಗೆದುಕೊಟ್ಟುಬಿಟ್ಟು ಭಾಸ್ಕರ ಸೀದಂತೀವತೆಯ ಬಾಲಾಹ ಝಟಿದ ದೇಶಂ ಯಾಹಿ ನಿನ್ನ ಮಕ್ಕಳು ಒದ್ದಾಡ್ತಾ ಇದ್ದಾರೆ ಅನ್ಸತ್ತಪ್ಪ ಈ ತಕ್ಷಣವೇನೆ ಊರಿಗೆ ಹೋಗು ಅಂತ ಅವನು ಮತ್ತೆ ಯಾವ ಯೋಗಕ್ಷೇಮವೂ ಕೇಳದೆ ಅಲ್ಲಿಂದಲ್ಲಿಗೆ ಕಳಿಸಿಕೊಟ್ಟ ಅಂತ ಆ ಆತುರತೆ ಇದೆಯಲ್ಲ ಕಾತರ ಕಾಳಜಿ ತುಂಬಾ ದೊಡ್ಡದಾದದ್ದು ಆಗ ಇನ್ನೊಬ್ಬ ಶಾಕಲ್ಯ ಅನ್ನೋ ಕವಿ ಬಂದವನು ಕೊಂಡಾಡ್ತಾನೆ ಅತ್ಯದ್ಭುತ ವಸುಮತಿ ದಲಿತೋರಿ ವರ್ಗ ಕ್ರೀಡ ಕ್ರೋಢೀಕೃತ ಬಲವತಾ ಬಲಿರಾಜಲಕ್ಷ್ಮೀ ಏಕತ್ರ ಜನ್ಮನಿ ಕೃತ ಯದನೇನ ಯೂನಾ ಜನ್ಮತ್ರಯೇ ತದ ಅಕರೋತ್ ತದಕರೋತ್ ಪುರುಷಪುರಾಣ ಭೋಜ ಪರಮಾತ್ಮ ಸಾಕ್ಷಾತ್ ನಾರಾಯಣ ಪುರಾಣ ಪುರುಷ ಅವನು ಕೂಡ ಮೂರು ಅವತಾರಗಳಲ್ಲಿ ಮೂರು ಜನ್ಮಗಳಲ್ಲಿ ಮಾಡಿದ್ದನ್ನು ನೀನು ಒಂದೇ ಜನ್ಮದಲ್ಲಿ ಮಾಡಿದೆ ಅತ್ಯದೃತ ವಸುಮತಿ ಅತ್ಯುದೃತ ಭೂಮಿಯನ್ನು ಉದ್ಧರಿಸದೆ ನೀನು ಎಲ್ಲ ದೇಶಕ್ಕೆ ಅಭಿವೃದ್ಧಿ ಮಾಡಿದೆ ವರಾಹ ರೂಪದಿಂದ ಆತ ಭೂಮಿಯನ್ನು ಎತ್ತಿದ ದಲಿತ ಅರಿವರ್ಗ ವೈರಿ ವರ್ಗವನ್ನು ನೀನು ಸೀಳು ಹಾಕದೆ ಅವನು ನರಸಿಂಹನಾಗಿ ವರಾಹ ಆದಮೇಲೆ ನರಸಿಂಹ ಹಿರಣ್ಯಕಶ್ಯಪವನ್ನು ಸೀಳದ ಆಮೇಲೆ ಕ್ರೋಢೀಕೃತ ಬಲವತ ಬಲಿರಾಜ ಲಕ್ಷ್ಮಿ ರಾಜರ ವಿರೋಧಿಗಳ ಸಂಪತ್ತನ್ನೆಲ್ಲ ನೀನು ಸೇರಿಸಿಕೊಂಡೆ ನಿನ್ನ ಬೊಕ್ಕಸ ತುಂಬಿಸಿಕೊಂಡೆ ಇನ್ನೊಂದು ಬಲಿ ರಾಜ ಬಲಿಯಂಬ ರಾಜನ ಸಂಪತ್ತನ್ನೆಲ್ಲ ನೀನು ನಿನ್ನದನ್ನಾಗಿ ಮಾಡಿಕೊಂಡೆ ಅಂತ ವರಾಹ ಪರಾಹ ನರಸಿಂಹ ವಾಮನ ಬಂತು ಆ ಅವತಾರಗಳ ಆನುಪುರ್ವಿಯನ್ನು ಬಿಟ್ಟಿಲ್ಲ ನೋಡಿ ಇದು ಬಹಳ ಉತ್ತಮವಾದಂಥ ಕವಿತೆಯ ಲಕ್ಷಣ ಆ ಪ್ರಕ್ರಮ ಭಂಗ ಆಗಬಾರದು ಅಂತ ಏಕತ್ರ ಜನ್ಮನಿ ನೀನು ಯೌವನದಲ್ಲಿಯೇ ಒಂದೇ ಜನ್ಮದಲ್ಲಿಯೇ ಇದನ್ನು ಮಾಡಿದೆಯಲ್ಲ ಇದನ್ನು ಮಹಾ ಪರಮಾತ್ಮ ಮಾಡೋದಕ್ಕೆ ನಾರಾಯಣ ಮಹಾವಿಷ್ಣು ಮಾಡೋದಕ್ಕೆ ಮೂರು ಜನ್ಮ ತೆಗೆದುಕೊಂಡ ಅಂತನ್ನುವ ಪ್ರಶಂಸೋಕ್ತಿಯನ್ನು ಆಡ್ತಾನೆ ಆಮೇಲೆ ಅವನೊಮ್ಮೆ ಬೇಟೆ ಆಡೋದಕ್ಕಿಂತ ಹೋಗಿರ್ತಾನೆ ಹಾಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಕವಿ ಕಾಣಿಸಿಕೊಂಡು ಜಿಂಕಿಗೆ ಬಾಣ ಹೊಡೆಯಲಿದ್ದ ಆ ಭೋಜರಾಜನ ಮೇಲೆ ಒಂದು ಪದ್ಯ ಹೇಳ್ತಾನೆ ನೋಡಿ ಆ ಜಿಂಕೆ ಕೂಡ ಭೋಜರಾಜನ್ ಅದು ಹೆಣ್ಣು ಜಿಂಕೆ ಹರಿಣಿ ಹಾಗೆ ಸ್ತಬ್ಧವಾಗಿ ನಿಂತಿರುತ್ತದೆ ಇವನು ತನ್ನನ್ನು ಹೊಡೆಯೋಕ್ಕೆ ಬಂದಿದ್ದಾನೆ ಎನ್ನುವ ಭಯವೂ ಇಲ್ಲದೆ ಭೋಜರಾಜನನ್ನೇ ಎಕ್ಕದೇ ನೋಡ್ತಾ ಇರ್ತದೆ ಅದನ್ನು ಕಂಡು ಅಲ್ಲಿದ್ದ ಕವಿ ತತ್ಕ್ಷಣವೇ ಒಳ್ಳೆಯ ಪದ್ಯವನ್ನು ಹೇಳ್ತಾನೆ ಶ್ರೀ ಭೋಜೇ ಮೃಗಯಾಂ ಗತೆಪಿ ಸಹಸ ಚಾಪೇ ಸಮಾರೋಪಿತೆ ಅಪ್ಯಾಕರ್ಣಾಂತ ಗತೇಪಿ ಮುಷ್ಟಿಗಲಿತೆ ಬಾಣೇ ಅಂಗಲಗ್ನೇಪಿ ಚ ಸ್ಥಾನಾನ್ನೈವ ಪಲಾಯಿತಂ ನ ಚಲಿತಂ ನೋತ್ಕಂಪಿತಂ ನೋತ್ಪ್ಲುತಂ ಮೃಗ್ಯಾ ಮಧ್ವಶಗಂ ಕರೋತಿ ದಯಿತ ಕಾಮೋಯ ಮಿತ್ಯಾಶಯ ಬಹಳ ಸೊಗಸಾಗಿರ್ತಕ್ಕಂಥ ಹೇತುತ್ಪ್ರೇಕ್ಷಾಲಂಕಾರ ಭೋಜರಾಜ ಬೇಟೆಗೆ ಅಂತ ಹೋದಾಗ ಬಿಲ್ಲನ್ನು ಎತ್ತಿ ಬಾಣವನ್ನು ಹೂಡಿ ಆ ಹೆದೆಯನ್ನು ಎಳೆಯುವ ಕಾಲದಲ್ಲಿ ಕೂಡ ಆಕರಣಾಂತವಾಗಿ ಹೆದೆಯನ್ನು ಎಳೆಯುವಾಗಲೂ ಇನ್ನು ಎಡಗೈ ಮುಷ್ಟಿಯ ಮೇಲೆ ಬಾಣ ಬಾಣಾಗ್ರ ಅದಕ್ಕೆ ಫಲ ಅಂತ ಕರೀತಾರೆ ಆ ಫಲ ಬಾಣಾಗ್ರದಲ್ಲಿದ್ದಾಗಲೂ ಅದಷ್ಟು ಹೊಳಿತಾ ಇದ್ದಾಗಲೂ ತನ್ನ ಕಡೆಗೆ ಗುರಿ ಇಟ್ಟಿದ್ದಾಗಲೂ ಸ್ಥಾನವ ಫಲಾಯಿತಂ ಆ ಜಿಂಕೆ ತನ್ನ ನಿಂತ ಜಾಗದಿಂದ ಅಲ್ಲಾಡಲಿಲ್ಲ ಮತ್ತು ಓಡಲಿಲ್ಲ ಕಂಪಿಸಲಿಲ್ಲ ನಗೆಯಲು ಇಲ್ಲ ಯವೇಕದೇ ನೋಡ್ತಾ ಇದೆ ಪ್ರಾಯಶಃ ಕಾಮದೇವನೇ ಬಂದಿದ್ದಾನೆ ನನಗೊಬ್ಬ ಜೊತೆಗಾರ ಬೇಕಿದ್ದಾನೆ ಅವನನ್ನ ಈಗ ನನಗೆ ಜೊತೆ ಮಾಡಿ ಕೊಡ್ತಾನೆ ಅಂತ ಕಾಯ್ತಾ ಇದೆ ಅಂತ ಅನ್ಸುತ್ತೆ ಅಂತ ಆಗ ಭೋಜರಾಜ ಅವನನ್ನು ಸನ್ಮಾನ ಮಾಡಿದ ಪ್ರಾಯಶಃ ಆ ಜಿಂಕೆಯನ್ನು ಕೊಲ್ಲದೆ ಬಿಟ್ಟಿರಬೇಕು ಇದನ್ನು ಕವಿ ಬರದಿಲ್ಲ ಸೇರಿಸ್ಕೊಳ್ಳೋಣ ನಾವು ಅಂದರೆ ಒಂದನ್ನು ಎಷ್ಟೆಷ್ಟು ಬಗೆಯಲ್ಲಿ ಮಾಡ್ತಾರೆ ಅದೊಂದು ಕಡೆ ವಲ್ಲತೋಳ್ ನಾರಾಯಣ ವಲ್ಲತೋಳ್ ಮೇನನ್ ಅಂತ ಪ್ರಸಿದ್ಧರಾದ ಕೇರಳದ ಕವಿ ಮಹಾಕವಿ ವಲ್ಲತೋಳ ಅಂತಲೇ ಕರಿತಾ ಇದ್ರು ಆ ವಲ್ಲತೋಳ ಕವಿಗಳ ಮುಕ್ತಕಗಳಲ್ಲಿ ಒಂದು ಕಡೆ ಬರುತ್ತದೆ ನಾಯಿಕೆ ತನ್ನ ಸಖಿ ಜೊತೆಗೆ ಮಾತಾಡ್ತಿದ್ದಾಳೆ ತುಂಬ ಸುಂದರವಾಗಿ ಪ್ರೀತಮನ ಚಿತ್ರವನ್ನು ಬರೆದಿದ್ದಾಳೆ ಇದ್ದಕ್ಕಿದ್ದಂತೆ ಮನೆಯ ಹಿರಿಯರು ಯಾರೋ ಬಂದುಬಿಡ್ತಾರೆ ಯಾವನೇ ಇವನು ಅಂತ ಅವಳು ಸಖಿಗೆ ಹೇಳ್ತಾ ಇದ್ದಾಳೆ ಮನ್ಮಥನ ಚಿತ್ರ ಬರಿತಾ ಇದ್ದೀನಿ ಇನ್ನೂ ಬಿಲ್ಲು ಬಾಣ ಬರೆಯೋಕ್ಕಾಗಿಲ್ಲ ಕಾಣೆ ಅಂತ ಅವ್ರಿಗೂ ಒಪ್ಪುವಂತೆ ಇತ್ತಂತೆ ಆ ಚಿತ್ರ ಇದು ಮನ್ಮಥನೇ ಅಂತ ಅಂದರೆ ಏಕಕಾಲದಲ್ಲಿ ಅವಳ ಜಾಣ್ಮೆ ಮತ್ತು ಅವಳ ಪ್ರಿಯಕರ ಮನ್ಮಥ ಅಂತ ತೋರುವುದು ಇದು ಅಪ್ಪಟ ಅಮೃಕೀಯವಾದಂಥ ಪದ್ಯ ಈ ರೀತಿಯಾದ ಸಾಹಿತ್ಯ ಒಂದು ಕಾಲದಲ್ಲಿ ನಮ್ಮ ಭಾರತದ ಎಲ್ಲ ಕವಿಗಳ ಸೊತ್ತಾಗಿತ್ತು ಈಗ ಆ ಭಾವ ಹೋಯಿತು ಕಾವ್ಯವೇ ಜಗತ್ತಿಗೆ ಬೇಡವಾಯಿತು ಆ ಸ್ಥಿತಿ ಬಂದಿದೆ ಇಂದಿಗೂ ನೋಡಿ ಕವಿಸಮ್ಮೇಳನ ಅಂತಂದರೆ ಕವಿತೆ ಓದೋರು ಬಿಟ್ಟರೆ ಇನ್ನು ಯಾರೂ ಬರೋಲ್ಲ ಅದೇ ನೀವು ಯಾವುದಾದ್ರೂ ಒಳ್ಳೆಯ ಕಾವ್ಯವನ್ನು ವಾಚನ ಮಾಡ್ತೀವಿ ವ್ಯಾಖ್ಯಾನ ಮಾಡ್ತೀವಿ ಪ್ರಾಚೀನ ಕಾವ್ಯಗಳನ್ನು ಅಂತಂದರೆ ಜನ ಬರ್ತಾರೆ ಅಂದರೆ ಏನು ತೋರಿಸುತ್ತದೆ ಈ ಕಾಲದವರು ಬರೀತಕ್ಕಂಥ ನೀರಸವಾದ ಕವಿತೆ ನಮಗೆ ಬೇಡ ಅಂತ ಸರಸವಾಗಿ ಬರೆದ್ರೆ ಅದೇ ಬೇಕು ಅಂತಾರೆ ಸರಸವಾಗಿ ಬರೆಯುವಂಥದ್ದು ಸರಸವಾಗಿ ಮಾಡುವಂಥವ್ರು ಅಲ್ಲಿ ಇಲ್ಲಿ ಕೆಲವರು ಇದ್ದಾರೆ ಅದನ್ನ ಕೇಳ್ತಾರೆ ಮೆಚ್ಚುತ್ತಾರೆ ಹಾಗೆ ಕಂಡಾಗ ಜನತೆಗೆ ಸಾಹಿತ್ಯವನ್ನ ದೂರ ಮಾಡಿದ್ದು ಕವಿ ಬ್ರುವರು ಕವಿನಾಮಧಾರಿಗಳು ಅಂತಲೇ ಗೊತ್ತಾಗುತ್ತದೆ ಇನ್ನೊಮ್ಮೆ ಒಬ್ಬ ಕವಿಯತ್ರೆ ಬರ್ತಾಳೆ ಭೋಜರಾಜನ ಆಸ್ಥಾನಕ್ಕೆ ಅವಳು ಬಂದು ಚಿರಂಜೀವ ಅಂತ ಆಶೀರ್ವಾದ ಮಾಡ್ತಾಳೆ ನೋಡಿ ಒಬ್ಬ ಹೆಣ್ಣು ಮಗಳು ಆ ಸ್ಥಾನಕ್ಕೆ ಒಬ್ಬಳೇ ಬಂದು ಮಹಾರಾಜನಿಗೆ ಹೀಗೆ ಆಶೀರ್ವಾದ ಮಾಡಬೇಕು ಅಂದರೆ ಅವಳ ಮಾತೃತ್ವ ಎಷ್ಟು ಉತ್ತಮವಾಗಿರಬೇಕು ಉತ್ಕಟವಾಗಿರಬೇಕು ಭೋಜ ಪ್ರತಾಪಗ್ನಿಯರ ಅಪೂರ್ವಯೇಷ ಜಾಗೃತಿ ಬೂಭೃತ್ ಘಟಕಸ್ಥಲೀಷು ಯಸ್ಮಿನ್ ಪ್ರವಿಷ್ಟೇ ರಿಪು ಪಾರ್ಥಿವಾನಮ ತೃಣಿ ರೋಹಂತಿ ಗೃಹಾಂಗಣೇಶು ಒಳ್ಳೆಯ ರಾಜಚಾಟು ಪದ್ಯ ಭೋಜರಾಜನ ಪ್ರತಾಪಗ್ನಿಯನ್ನ ಕುರಿತು ಏನಂತ ನೋಡೋಣ ಅದು ಸದಾಕಾಲ ಬೆಟ್ಟಗಳ ತಪ್ಪಲಿನಲ್ಲಿರುತ್ತವೆ ಅಂತ ಕಾಳಗಿಚ್ಚು ಎಲ್ಲ ಬೆಟ್ಟದ ತಪ್ಪಲಲ್ಲಿ ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ನೀವು ನೋಡಿದ್ದಿರಬಹುದು ಬೆಟ್ಟಗಳ ತಪ್ಪಲೆಲ್ಲ ಸುಟ್ಟು ಕರಕಾಗಿರುತ್ತವೆ ಅಲ್ಲಿ ಕಾಣಿಸಿಕೊಳ್ಳುತ್ತವೆ ಭೂಬೃತ್ ಕಟಕ ಭೂಬೃತ್ ಅಂದರೆ ಭೂಮಿಯನ್ನು ತಾಳುವ ಬೆಟ್ಟಗಳು ಕಟಕ ಅಂದರೆ ಪ್ರದೇಶ ತಪ್ಪಲು ಇನ್ನೊಂದು ಅರ್ಥ ಭೂಬೃತ್ ಅಂದರೆ ಭೂಮಿಯನ್ನು ಆಳತಕ್ಕಂಥ ರಾಜರು ಕಟಕ ಅಂದರೆ ಅವರ ಸೇನಾ ಸಮಾವೇಶ ಕ್ಯಾಂಟೋನ್ಮೆಂಟ್ ಅಂತ ಕರೀತಾರಲ್ಲ ಸ್ಕಂಧಾರ ಅಲ್ಲಿ ಇವನ ಪ್ರತಾಪಗ್ನಿ ಕಾಣುತ್ತದೆ ಅವನು ಸಾಮಾನ್ಯ ಪ್ರಜೆಗಳನ್ನು ಅಬೋಧ ಮುಗ್ಧರನ್ನ ವರ್ತಕರನ್ನ ಹಾದಿಹೋಕರನ್ನು ತೀರ್ಥಯಾತ್ರಿಕರನ್ನು ಇವ್ರನ್ನೆಲ್ಲ ಕಾಡುವುದಿಲ್ಲ ಈ ಟೆರರಿಸ್ಟ್ಗಳ ತರಹ ಅಲ್ಲ ಭೋಜರಾಜ ವೈರಿ ಸೇನೆಯ ಮೇಲೆ ಮಾತ್ರ ಅಟಕಾಯಿಸ್ತಾನೆ ಹಾಗಾಗಿ ಬುಬೃತ್ ಘಟಕಸ್ಥಲೀಶು ಅಲ್ಲಿ ಕಾಣಿಸುತ್ತದೆ ಆದರೆ ಆ ಸುಟ್ಟ ಹುಲ್ಲು ಮೊಳೆಯೋದೆಲ್ಲೆ ವೈರಿಗಳ ಅರಮನೆಗಳಲ್ಲಿ ಅಂದರೆ ವೈರಿಗಳಿಗೆ ಅರಮನೆ ಇಲ್ಲವಾಗಿ ಕೋಟೆ ಕೊತ್ತಲಗಳೆಲ್ಲ ಬರಿದಾಗಿ ಹುಟ್ಟೋಗ ಅಂತ ನಾವು ಆ ಆತರ ಆಗಿಬಿಟ್ಟಿವೆ ಅಂತ ಹೇಳ್ಬಿಟ್ಟು ಯಸ್ಬಿನ್ ಪ್ರವಿಷ್ಟೇ ರಿಪು ಪಾರ್ಥಿವಾನ ತೃಣಾನಿ ರೋಹಂತಿ ಗೃಹಾಂಗಣೇಶು ಇದು ವಿಭಾವನಾ ಅಲಂಕಾರ ಅಂತ ಕಾರ್ಯ ಒಂದು ಕಡೆ ಇದ್ರೆ ಕಾರಣ ಇನ್ನೊಂದು ಕಡೆ ಇರತಕ್ಕಂಥದ್ದಕ್ಕೆ ವಿಭಾವನಾ ಅಲಂಕಾರ ಅಂತ ಕರೀತಾರೆ ಮತ್ತೆ ಇಲ್ಲೊಂದು ವಿರೋಧಾಭಾಸವೂ ಇದೆ ವಿರೋಧ ಮೂಲವಾಗಿಯೇ ವಿಭಾವನ ಬರತಕ್ಕಂಥದ್ದು ಕಾರ್ಯ ಕಾರಣಗಳ ನಿತ್ಯ ಸಾಹಚರ್ಯ ಉಂಟು ಇಲ್ಲಿ ಸಾಹಚರ್ಯ ಕಾಣಿಸದೆ ಹೋಯಿತು ಅನ್ನುವಲ್ಲಿ ವಿಭಾವನಾ ಅಲಂಕಾರ ಅಂದರೆ ಯಾವೆಲ್ಲ ರೀತಿಯಲ್ಲಿ ಕಲ್ಪನೆ ಮಾಡಬಹುದು ನಮಗೆ ಗೊತ್ತಾಗುತ್ತದಲ್ಲ ಬಸವಣ್ಣನವರ ವಚನ ಇದೆಯಲ್ಲ ಮನೆಯೊಡೆಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ತುಂಬಿ ಅಂಗಳದಲ್ಲಿ ರಜ ತುಂಬಿ ಮನದೊಳಗೆ ಮನೆಯೊಡೆಯ ನಿಲ್ಲ ಅಂತ ಕ ಕಡೆಯಲ್ಲಿ ಪರಮಾರ್ಥಕ್ಕೆ ಬಂದು ರಜವು ಗುಣ ತುಂಬಿದೆ ಹುಲ್ಲು ಬೆಳೆದಿದೆ ನಿಸ್ಸಾರವಾದದ್ದು ಪೇಲವವಾದದ್ದು ಯುಕ್ತಾಯುಕ್ತ ವಿವೇಚನೆ ಇಲ್ಲ ನಿತ್ಯಾನಿತ್ಯ ವಿವೇಕ ಇಲ್ಲ ಆ ತರಹ ಅಂತನವ ಧ್ವನಿ ಬರ್ತದೆ ಅಂಗಳದಲ್ಲಿ ಹುಲ್ಲು ಬೆಳೆಯಿತು ಅಂದ್ರೆ ಅಲ್ಲಿಗೆ ಮುಗೀತು ಜೈ ಜೈವಿಕತೆ ಇಲ್ಲ ಜೀವ ಜೈವಿಕ ಸ್ವಭಾವ ಇಲ್ಲ ಅಲ್ಲಿ ನಿತ್ಯನಿತ್ತ ಚಟುವಟಿಕೆ ಇಲ್ಲ ಅಂತ ಹುಲ್ಲು ಬೆಳೆದಾಗ ಅದನ್ನು ಕತ್ತರಿಸಲೇಬೇಕು ಹಿಂದೆ ಎಲ್ಲ ಸಗಣಿ ಸಾರಿಸ್ತಾ ಇದ್ರು ಅಂಗಳದಲ್ಲಿ ಹುಲ್ಲು ಬೆಳೀತು ಅಂತಂದರೆ ಯಾರು ವಾಸ ಮಾಡ್ತಾ ಇಲ್ಲ ಆ ರೀತಿಯಲ್ಲಿ ರಂಗೋಲಿ ಮತ್ತೊಂದು ಮಗದೊಂದು ಎಲ್ಲ ನೋಡಿಕೊಂಡು ಕಳ್ಳರು ಕಾಕರು ಬರ್ತಾರೆ ಅಂತ ಮೊನ್ನೆಯೂ ಪೇಪರ್ನಲ್ಲಿ ಬಂದಿತ್ತು ಯಾರೋ ಒಬ್ಬ ಕಳ್ಳ ಯಾರ ಮನೆ ಮುಂದೆ ಪೇಪರ್ಗಳು ಹಂಗೆ ಬಿದ್ದಿರತ್ವೆ ರಂಗೋಲಿ ಇಲ್ಲ ಅಂತ ನೋಡಿಕೊಂಡು ಅಲ್ಲಿ ಮನೆಯಲ್ಲಿ ಜನ ಇಲ್ಲ ಅಂತ ಕನ್ನ ಹಾಕಿ ಕದೀತಾ ಇದ್ದ ಅಂತ ಅಂದ್ರೆ ರಂಗೋಲಿ ಇರಬೇಕು ಅನ್ನೋದು ನೋಡಿ ಎಷ್ಟು ಗೊತ್ತಾಗ್ಬಿಡುತ್ತದೆ ಕೆಲವೊಮ್ಮೆ ಒಪ್ಪ ರಂಗೋಲಿ ಇದ್ದಾಗ ಅದು ಇನ್ನೊಂದು ಚಿತ್ರಣ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಬರ್ ಹೇಳ್ತಾರಲ್ಲ ಅಂತಃ ಪಂಜರ ವರ್ತಿನ ಶುಕಿಶೋರ್ ಆಲಾಪನೀರ್ ಮೋಹಿತ ವೇಗಾತ್ ಕ್ರೀಡನಕಾನಿ ಗೇಹಪುರತೋ ವಿಕ್ರೇತು ಕಾಮೋ ವಣಿಕ ಅವಿಪರ್ಯಸ್ತಂಚ ವಸ್ತುಕ್ರಮಂ ಪುನಃ ಪ್ರಸ್ಥಿತಃ ಬಾಲಾನಂದ ಅಂತನ್ನುವ ಒಂದು ಖಂಡಕಾವ್ಯದ್ದು ಯಾವನೋ ಒಬ್ಬ ವರ್ತಕ ಮರಳಿನ ಪಂಜರದ ಗಿಳಿಯ ಧ್ವನಿಯನ್ನು ಕೇಳಿ ಮಕ್ಕಳ ಮಾತು ಅಂತ ಭ್ರಮಿಸಿ ಬರ್ತಾನೆ ಮನೆ ಹತ್ತಿರಕ್ಕೆ ಬರ್ತಾನೆ ನೋಡಿದ್ರೆ ರಂಗೋಲಿ ಚೆಕ್ಕು ಚದರದಂತೆ ಒಪ್ಪವಾಗಿದೆ ಹತ್ತಿರದಲ್ಲಿರ್ತಕ್ಕಂಥ ಸಾಮಾನ ಸರಂಜಾಮ ಮನೆ ಹೊರಗಡೆ ಇರತಕ್ಕಂಥದ್ದೆಲ್ಲ ಚೆನ್ನಾಗಿದೆ ಗಿಡಗಳು ಹೂಗಳು ಎಲ್ಲ ಒಪ್ಪವಾಗಿವೆ ಇದು ಮಕ್ಕಳೆಲ್ಲದ ಮನೆ ಅಂತ ಗೊತ್ತಾಗಿ ಜಗಲಿ ಮೇಲೆ ಇಟ್ಟಿದ್ದ ತನ್ನ ಆಟದ ಸಾಮಾನು ಕುಕ್ಕೆನ ಹಾಗೆ ತಲೆ ಮೇಲೆ ಇಟ್ಕೊಂಡು ಹಾಗಾಗಿ ಹೊರಟೋ ಅಂತ ಹಾಗಾಗಿ ವೇಗಾತ್ ಕ್ರೀಡನಕಾನಿ ಗೇಹಪುರತೋ ವಿಕ್ರೇತು ಕಾಮೋವಣಿಕ ವಣಿಕ ಅಕ್ಲಿಷ್ಟಾಂ ಗೃಹರಂಗವಲ್ಲಿಂ ಅವಿಪರ್ಯಸ್ತಂಚ ವಸ್ತುಕ್ರಮಂ ಪಶ್ಯನ್ನೇವ ವಹನ್ ಅಲಿಂದ ನಿಹಿತಾಂ ಪೇಟಿಂ ಪುನಃ ಪ್ರಸ್ಥಿತ ತುಂಬ ಸೊಗಸಾದ ಕವಿತೆ ಅತ್ಯುತ್ತಮವಾದ ಕವಿತೆ ಬರೆದಿದ್ದಾರೆ ಆಮೇಲೆ ಅವಳಿಗೆ ಅವನು ಸಮ್ಮಾನವನ್ನು ಮಾಡ್ತಾನೆ ಸುವರ್ಣ ಕಲಶಗಳನ್ನೆಲ್ಲವನ್ನ ಕೊಡ್ತಾನೆ ಅಂತ ಗೊತ್ತಾಗುತ್ತದೆ ಆಗ ಮತ್ತೊಮ್ಮೆ ಒಬ್ಬ ಯಾರೋ ಕಳ್ಳ ಬರ್ತಾನೆ ಕಶ್ಚಿತ್ ಚೋರ ಬರ್ತಾನೆ ಅವನು ಎಲ್ಲೆಲ್ಲೋ ಎಲ್ಲೆಲ್ಲೋ ಸುತ್ತುಕೊಂಡು ಬರ್ತಾನೆ ತನ್ನ ಅನುಭವವನ್ನು ಅವನು ಹೇಳ್ತಾನೆ ಅವನ ಮಾತುಗಳನ್ನು ಕೇಳಿ ಅವನು ತುಂಬ ಸಂತೋಷ ಪಡ್ತಾನೆ ಆಗ ದಾಮೋದರ ಕವಿ ಭೋಜರಾಜನ ಈ ವಿತರಣಶೀಲತೆಯನ್ನ ಗುಣಗ್ರಾಹಿತಿಯನ್ನ ಕಂಡು ಮೆಚ್ಚಿಕೊಂಡು ಒಂದು ಪದ್ಯ ಹೇಳತಾನೆ ಆ ಪದ್ಯ ಒಂದು ಒಂದ್ಯೋಕ್ತಿಮಚ್ಚಂದನವೃಕ್ಷ ಸಂತಸ್ತೆ ಶಾಖಿ ಕಾನನೆ ಯಶಾಂಸ ಸೌರಭಮತ್ರಕ ನಿವಸತಿ ಪ್ರಾಣ ಪ್ರತ್ಯಂಗಂ ಸುಕೃತೇನ ತೇನ ಶುಚಿನಾ ಖ್ಯಾತ ಪ್ರಸಿದ್ಧ ಗಂಧಗುಣಸ್ತ ಪ್ರಕಟಿ ಅಂತ ಚಂದನ ವೃಕ್ಷ ಚಂದನದ ಮರದ ಬಗೆಗೆ ಅನ್ಯೋಕ್ತಿ ಸಂತಿ ಬಹವಹ ತೆ ಶಾಖಿನಃ ಕಾನನೆ ನಿನ್ನಂತೆ ಬೇಕಾದಷ್ಟು ಮರಗಳು ಕಾಡಲ್ಲಿವೆ ಯಾವು ಸೌರಭ ಮಾತ್ರಕಂ ನಿವಸತಿ ಪ್ರಾಯೇಣ ಪುಷ್ಪಶ್ರೀಯ ಬೇಕಾದಷ್ಟು ಮರಗಳು ಕಾಡಲ್ಲಿವೆ ಅವುಗಳ ಪರಿಮಳ ಹೂವಲ್ಲಿ ಮಾತ್ರ ಉಂಟು ಆದರೆ ನಿನ್ನಂತೆ ಆಪಾದ ಮಸ್ತಕವೂ ಪರಿಮಳವನ್ನು ತುಂಬಿಕೊಂಡಿರ್ತಕ್ಕಂಥದ್ದು ನೀನು ಮಾತ್ರ ಪ್ರತ್ಯಂಗಂ ಸುಕೃತೇನ ತೇನ ಶುಚಿನಾ ಖ್ಯಾತ ಪ್ರಸಿದ್ಧಾತ್ಮನ ಹಾಗಾಗಿ ಇದನ್ನು ನಾವು ಎಲ್ಲಿ ನೋಡೋಣ ಯೋಸೌ ಗಂಧಗುಣಸ್ತಯ ಪ್ರಕಟಿತ ಕೋಸಾವ್ಯಹ ಪ್ರೇಕ್ಷತೆ ಇದಕ್ಕೆ ಹೋಲಿಕೆ ಎಲ್ಲಿ ತಾನೇ ಇದೆ ಅಂತ ಅಂದರೆ ಕೆಲವು ಮರಗಳು ಆಯಾ ಋತುಕಾಲದಲ್ಲಿ ಹೂಗಳಲ್ಲಿ ಮಾತ್ರ ಪ್ರಕಟಿಸುತ್ತವೆ ಇನ್ನು ಕೆಲವು ಎಲೆಯಲ್ಲಿ ಮಾತ್ರ ಪ್ರಕಟಿಸುತ್ತವೆ ಆದರೆ ಇದು ಆಪಾದ ಮಸ್ತಕವೂ ಇದೆ ಇನ್ನೊಂದು ಸಂಸ್ಕೃತ ಕವಿಗಳಿಗೆ ಗೊತ್ತಿಲ್ಲದ ಸತ್ಯ ಏನಂದರೆ ಗಂಧದ ಈ ಶ್ರೀಗಂಧದ ಮರ ತುಂಬ ಬಲಿತು ತನ್ನ ಮೃತಾವಸ್ಥೆಯಲ್ಲಿ ಮಾತ್ರ ಪರಿಮಳವನ್ನು ಸೂಸುತ್ತದೆ ಅದೊಂದು ರೀತಿ ಹಂಸಗೀತೆ ಸ್ವಾನ್ ಸಾಂಗ್ ಅಂತ ಆಗ ಮಾತ್ರ ನೆಲಸಂಪಗೆ ಅಂತ ಒಂದು ಮಲೆನಾಡಿನ ಕಡೆಯೇ ಉಂಟು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಕರಾವಳಿಯ ಹತ್ತಿರದಲ್ಲಿ ಅದು ಗಿಡ ನೆಲದ ಮೇಲೆ ಬೆಳೆಯುತ್ತದಲ್ಲ ಎಲೆಯೆಲ್ಲ ಆಗಿ ಬಾಡಿ ಹೋಗಿಬಿಡುತ್ತೆ ಬೇರಿಂದಲೇ ಆಮೇಲೆ ಹೂ ಅರಳುತ್ತೆ ಸೇಡಿಯಾಪು ಕೃಷ್ಣ ಭಟ್ರು ತನ್ನ ಕವಿತೆಯ ಬಗ್ಗೆ ಹೇಳ್ತಾರೆ ನನಗೆ ಗೊತ್ತು ಕವಿತೆಯೇ ನೆಲಸಂಪಿಗೆ ಹಾಗೆ ನಾನೆಳೆದ ಮೇಲೆಯೇ ನೀ ಮಗಮಗಿಪಿ ಅರಳುವೆ ಅಂತ ನನ್ನ ಪ್ರಸಿದ್ಧಿ ನನ್ನ ಕಾಲದಲ್ಲ ಆಮೇಲೇ ಅಂತನ್ನುವುದು ಅವರಿಗೆ ಎಂಬತ್ತು ವರ್ಷ ಆದರೂ ಲೋಕದ ಆದರ ಹೆಚ್ಚಾಗಿ ಬಂದಿರಲಿಲ್ಲ ಅವರು ಕರಾವಳಿಯಲ್ಲಿ ಒಂದಿಷ್ಟು ಪ್ರಖ್ಯಾತರಾದ ವಿದ್ವಾಂಸರು ಅಂತ ಲೇಖಕರು ಅಂತ ಕಥೆಗಾರ ಅಂತ ಪ್ರಸಿದ್ಧಿ ಇತ್ತಾದರೂ ಮೇಲೆಲ್ಲ ಅಷ್ಟಾಗಿ ವ್ಯಾಪಿಸಿರಲಿಲ್ಲ ಆಮೇಲೆ ಒಂದಿಷ್ಟು ವ್ಯಾಪಿಸ್ತು ಅದು ಹಾಗೇ ಆಯಿತು ನೋಡಿ ಅವರ ಅವಸಾನ ಆದಾಗ ನಾನು ಒಂದು ವಿಸ್ತಾರವಾದ ಲೇಖನವನ್ನು ಬರೆದೆ ತೊಂಬತ್ತೈದು ವರ್ಷಗಳ ಪರಿಪೂರ್ಣವಾದ ಬದುಕನ್ನು ಕಂಡಂಥವರು ಅವರು ಹುಟ್ಟಿದ್ದನವೇ ತೀರ್ಕೊಂಡಿದ್ದು ಶೇಕ್ಸ್ಪಿಯರ್ ತರಹ ಜೂನ್ ಆರನೇ ತಾರೀಕು ಆಗ ಅವರಿಗೆ ಯಾವ ಪ್ರಶಸ್ತಿ ಪುರಸ್ಕಾರಗಳು ದಕ್ಕಲಿಲ್ಲ ಒಂದು ಮಾತು ಬರೆದಿದ್ದೆ ಈ ಪಾತಕ ನಡೆದಿದೆ ದೊಡ್ಡವರನ್ನ ಪೂಜ್ಯರನ್ನ ವ್ಯತಿಕ್ರಮ ಮಾಡಿದ್ದಾರೆ ಇದಕ್ಕೆ ಪಂಪ ಪ್ರಶಸ್ತಿಯನ್ನಾದರೂ ಕೊಟ್ಟು ಪ್ರಾಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಆಮೇಲೆ ಅವರಿಗೆ ಆ ವರ್ಷ ಪಂಪ ಪ್ರಶಸ್ತಿ ಮರಣೋತ್ತರವಾಗಿ ಸಂದಿತು ಅದೊಂದು ಸಮಾಧಾನದ ಸಂಗತಿ ಅವರಿದ್ದಿದ್ರೆ ಸಂತೋಷವಾಗ್ತಾ ಇತ್ತು ಹಾಗೆ ಅವರು ನೆಲಸಂಪಿಗೆಯ ಬಾಳಿನ ಬಗ್ಗೆ ಬರೆದದ್ದು ಆ ಬಗೆಯಲ್ಲಿ ಸತ್ಯವೂ ಆಗಿಬಿಡ್ತು ಕವಿಗಳು ಕ್ರಾಂತದರ್ಶಿಗಳು ಅಂದ್ರೆ ಹೀಗೂ ಹೌದಾ ಅಂತ ಅನಿಸುತ್ತದೆ ಸೇಡಿಯಾಪು ಕೃಷ್ಣ ಭಟ್ರು ಈ ವೇದಿಕೆಯ ಮೇಲೆ ಕೂಡ ಬಂದು ಕನ್ನಡ ಛಂದಸ್ಸಿನ ಒಂದು ಪ್ರಭೇದವಾದ ಗೀತಿಕೆಯ ಧಾಟಿ ಲಕ್ಷಣ ಏನು ಅಂತ ಅನ್ನೋದನ್ನ ಸೋದಾ ಭಾಷಣ ಕೂಡ ಮಾಡಿದ್ದರು ಅಂತ ಗೊತ್ತಾಗುತ್ತದೆ ಅವರ ಮೊತ್ತ ಮೊದಲ ಸಂಶೋಧನಾ ಪ್ರಬಂಧ ಲೋಕಕ್ಕೆ ಪ್ರಚುರವಾಗಿದ್ದು ಜಿಯವರ ಸನ್ನಿಧಿಯಲ್ಲಿ ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಂತ ಕೂಡ ಗೊತ್ತಾಗುತ್ತದೆ ಆಮೇಲೆ ಅಲ್ಲೊಮ್ಮೆ ಒಬ್ಬ ಸೂತ್ರಧಾರಿ ಯಾವಳೊಬ್ಬಳು ಅಂದರೆ ಗೊಂಬೆಗಳನ್ನು ಕುಣಿಸ್ತಕ್ಕಂಥವಳು ಅಲ್ಲಿ ಬಂದಿರ್ತಾಳೆ ಅವಳು ರಾಜನನ್ನು ಕುರಿತು ಒಂದು ಸ್ತೋತ್ರ ಮಾಡ್ತಾಳೆ ಬಲಿ ಪಾತಾಳ ನೆಲೆಯ ಅಧಃಕೃತ ಬಲಿ ಪಾತಾಳ ನೆಲಯೋಧಕೃತ ಚಿತ್ರಮತ್ರ ಕಿಂ ಅಧಕೃತೋ ದಿವಸ್ತೋಪಿ ಚಿತ್ರಂ ಕಲ್ಪದ್ರಮಸ್ತ್ವಯ ಅಂತ ಬಲಿ ಪಾತಾಳದಲ್ಲಿದ್ದಾನೆ ಮಹಾವಿಷ್ಣು ಆತನ್ನ ತುಳಿದುಬಿಟ್ಟ ಹಾಗಾಗಿ ಪಾತಾಳದಲ್ಲಿ ಅವನು ನೆಲೆಯಾಗಿದ್ದಾನೆ ಮತ್ತು ಬಲಿಯ ಬಾಗಿಲ ಬಂಟನಾಗಿ ಭಟರಾಗಿ ಮಹಾವಿಷ್ಣು ಕಾಯ್ತಾ ಇದ್ದಾನೆ ಬಲಿಯ ಬಾಗಿಲಿನಲ್ಲಿಯೇ ನಿಂತಿದ್ದಾನೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಹಳಬರಿಗೆ ಗೊತ್ತು ಆದರೆ ಈಚಿನವರು ಬಲಿಯನ್ನು ವಿಷ್ಣು ತುಳಿದು ಬಿಟ್ಟ ಆರ್ಯನ್ಸ್ ಕಮಿಂಗ್ ಅಂಡ್ ಪುಷಿಂಗ್ ದ್ರವಿಡಿಯನ್ಸ್ ಬಿಲೋ ಅಂತೆಲ್ಲ ಹೀಗೆಲ್ಲ ಕೋಲಾಹಲಗಳು ಮಾಡ್ತಾರೆ ಆದರೆ ತುಳಿದ ಬಲಿಯ ಬಾಗಿಲ ಬಂಟನಾಗಿ ಪಸಾಯಿತನಾಗಿ ಪ್ರತಿಹಾರಿಯಾಗಿ ಆತ ಕಾದಿದ್ದಾನೆ ಅಂತನ್ನುವುದು ಅದೇ ಕಥೆಯಲ್ಲಿದೆ ಅಂತ ಮರೆತು ಬಿಟ್ಟಿದ್ದಾರೆ ಇವೆಲ್ಲ ಸೋಷಿಯಲ್ ಆಂಥ್ರೋಪಾಲಜಿ ಕಲ್ಚರಲ್ ಆಂಥ್ರಪಾಲಜಿ ಅಂತ ಕೂಕೊಳ್ಳೋವರು ಗಮನದಲ್ಲಿಟ್ಟುಕೊಳ್ಬೇಕಾದದ್ದು ಹಾಗೆ ನಿನ್ನ ಕೆಳಗೆ ಬಲಿ ಇದ್ದಾನೆ ಅನ್ನೋದರೊಳಗೆ ಆಶ್ಚರ್ಯ ಇಲ್ಲ ಅಂದರೆ ಪಾತಾಡದಲ್ಲಿದ್ದಾನೆ ಭೂಸ್ಥಳದಿಂದ ಭೂಸ್ತರದಿಂದ ಕೆಳಗಿದ್ದಾನೆ ಅಂತ ಅರ್ಥ ಆದರೆ ನಿನ್ನ ದಾನಶೀಲತೆಯಿಂದ ಸ್ವರ್ಗದಲ್ಲಿರುವ ಕಲ್ಪೃಕ್ಷವನ್ನು ಕೆಳಗಿಳಿಸ್ಬಿಟ್ಟಿಯಲ್ಲ ಅದು ತುಂಬ ದೊಡ್ಡದು ಅಂತ ಇದು ಬಹಳ ಸುಂದರವಾದಂಥ ಅತಿಶೋಕ್ತಿ ಅಲಂಕಾರ ಬಹಳ ಸುಂದರವಾದ ಪದ್ಯ ಅಂದರೆ ಈ ರೀತಿಯಲ್ಲಿ ಕಲ್ಪನೆಗಳನ್ನು ಮಾಡಿ ಪದ್ಯ ಕಟ್ಟುವ ಶಕ್ತಿ ಲೋಕಸಾಮಾನ್ಯರಿಗೂ ಬಂದಿತ್ತು ಅಂತ ಕೇಬುವನ್ ಅಢ್ಯರಾಜ್ಯ ಕಾಲೇ ಸಂಸ್ಕೃತ ಭಾಷಣ ಕಾಲೇ ಶ್ರೀ ಸಾಹಸಾಂಕಸ್ಯ ಸರ್ವೇ ಸಂಸ್ಕೃತ ಭಾಷಣ ಅನ್ನೋ ಮಾತ್ರ ರಾಜಶೇಖರ ಕಾವ್ಯಂಸೆಯಲ್ಲಿ ಹೇಳ್ತಾನೆ ಅಂದರೆ ಸಾಹಸಾಂಕ ವಿಕ್ರಮಾದಿತ್ಯನ ಕಾಲದಲ್ಲಿ ಯಾರಿಗೆ ಸಂಸ್ಕೃತ ಬರಲಿಲ್ಲ ಅಢ್ಯರಾಜ ಅಂತಂದ್ರೆ ಸಾತವಾಹನ ಹಾಲ ಅವನ ಕಾಲದಲ್ಲಿ ಯಾರಿಗೆ ಪ್ರಾಕೃತ ಬರಲಿಲ್ಲ ಅಂತ ಸ್ಥಾನದಲ್ಲಿದ್ದವರಿಗೆ ಇವುಗಳ ಬಗ್ಗೆ ಮೆಚ್ಚುಗೆ ಇದೆ ಅಂದರೆ ಜನರೆಲ್ಲ ಆ ಕಡೆಗೆ ತಿರುಗುತ್ತಾರೆ ಈಗ ನರೇಂದ್ರ ಮೋದಿ ಭಾರತೀಯತೆ ಸಂಸ್ಕೃತ ಆ ರೀತಿಯಾಗಿ ಹೇಳಿದ್ರೆ ಸುಭದ್ದೋವ ಅಬದ್ದೋವ ಕುಂತಿ ಪುತ್ರೋ ವಿನಾಯಕ ಅಂತ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ ಈಗ ಬಿ ಜೆ ಪಿ ಸಂಸ್ಕೃತ ಅದೊಂದು ಗಾಳಿಯಾಗಿ ಮಾಡಬಾರ್ದವರು ಆಡಬಾರ್ದವರು ಅವರೆಲ್ಲರೂ ಕೂಡ ಸಂಸ್ಕೃತ ಭಾರತೀಯತೆ ಅಂತ ಕುಣಿತಾ ಇದ್ದಾರೆ ಅದೊಂಥರ ಭಯವೂ ಆಗುತ್ತದೆ ಇದನ್ನೆಲ್ಲಿಗೆ ಹೋಗುತ್ತೆ ಎಂದು ವಿಪರೀತ ವರ್ತನೆ ಅಂತ ಅಂದರೆ ಗಾಳಿ ಎಲ್ಲಿ ಬೀಸಿದ್ರೆ ಅಲ್ಲಿ ತೂರ್ಕೊಂತಿದೆಯಲ್ಲ ಆ ಬಗೆಯಲ್ಲೂ ಆಗುತ್ತದೆ ಆದರೆ ಒಳ್ಳೆಯವರು ಹಾಗಿದ್ದಾಗ ಒಳ್ಳೆಯದಕ್ಕೆ ಬೆಂಬಲ ಕೊಟ್ಟಾಗ ಆತರ ವಿಂಡ್ ಕಾಕ್ಸ್ ಅಂತಾರಲ್ಲ ಅವರು ಇರ್ತಾರೆ ಎಲ್ಲ ಕಾಲಕ್ಕೂ ಹಾಗೆ ಹೀಗೆ ಓಲಾಡ್ತಾರೆ ಆದರೂ ಆಢ್ಯರಾದವರಿಗೆ ವಿವೇಕಿಗಳಾದವರಿಗೆ ನಿಜವಾಗಿಯೂ ಸತ್ವವಂತರಿಗೆ ಬೆಲೆ ಬರುತ್ತದೆ ಅಂತ ಗೊತ್ತೇ ಗೊತ್ತಾಗುತ್ತದೆ ಮತ್ತೊಂದು ಸನ್ನಿವೇಶ ಸ್ವಾರಸ್ಯ ಇದೆ ಅದು ಭೋಜರಾಜನ ಮತ್ತೆ ಇನ್ನ ಐದು ಜನ ಕವಿಗಳಿಗೆ ಸಂಬಂಧಪಟ್ಟಂತ ಒಂದು ಕಥೆ ತತಸ್ತಸ್ಮಿನ್ ಕ್ಷಣೆ ಕುತಶ್ಚಿತ್ ಪಂಚ ಕವಿಯ ಸಮಾಜು ಯಾವಾಗಲೂ ಒಮ್ಮೆ ಐವರು ಕವಿಗಳು ಬರ್ತಾರೆ ಅವ್ರನ್ನ ನೋಡಿ ಮಹೇಶ್ವರ ಕವಿ ಅಂತಕ್ಕಂಥವನೊಬ್ಬ ಅವನು ರಾಜನನ್ನು ನೋಡಿ ಹೇಳ್ತಾನೆ ವೃಕ್ಷ ಮಿಷೇಣ ಆಹಾ ಒಂದು ಅನ್ಯೋಕ್ತಿಯನ್ನು ಹೇಳ್ತಾನೆ ಮರದ ಅನ್ಯೋಕ್ತಿ ವೃಕ್ಷಾನ್ಯೋಕ್ತಿ ಸಂಸ್ಕೃತದಲ್ಲಿ ಅನ್ಯೋಕ್ತಿ ಸಾಹಿತ್ಯ ಅನ್ನುವುದಿದೆ ಅದರ ಬಗ್ಗೆಯೇ ಹಿಂದೆ ಒಂದು ಪ್ರವಚನ ಮಾಲಿಕೆಯನ್ನೇ ನಡೆಸಿದ್ದೆ ಅದರಿಂದ ವಿಸ್ತರಿಸಕ್ಕೆ ಹೋಗ್ತಿಲ್ಲ ಅಪ್ರಸ್ತುತ ಪ್ರಶಂಸ ಅನ್ನುವ ಒಂದು ಅಲಂಕಾರ ವಿಶೇಷವಾಗಿ ಕಂಡುಬರುತ್ತದೆ ಅಲ್ಲಿ ಒಂದನ್ನು ಉದ್ದೇಶಿಸಿ ವಾಚ್ಯವಾಗಿ ಹೇಳಿದರೆ ಮತ್ತೊಂದನ್ನು ಉದ್ದೇಶಿಸಿ ಧ್ವನಿಪೂರ್ಣವಾಗಿ ತಿಳಿಸ್ತಕ್ಕಂಥದ್ದು ಆದರೆ ವಾಚ್ಯದಲ್ಲಿಯೇ ಸ್ವಾರಸ್ಯ ಹೆಚ್ಚಿರುತ್ತದೆ ಅದರಿಂದಾಗಿ ಇದು ಗುಣೀಭೂತ ವ್ಯಂಗ್ಯ ಅನ್ನುವ ಒಂದು ಧ್ವನಿಯ ಎರಡನೆಯ ರೂಪದ ವಿಶೇಷ ಕಾಣುತ್ತದೆ ಕಿಂಜಾ ಚತುಷ್ಪಥೇ ಘನತರಂ ಛನ್ನೋಸಿಂ ಛಾಯ ಛನ್ನಶ್ಚೇತ್ ಫಲಿತೋಸಿ ಫಲಭರೈ ಆಢ್ಯೋಸಿ ಕಿಂ ಸನ್ನೇ ಸದ್ವೃಕ್ಷ ಸಹಸ್ವ್ರತಿ ಚಿರಂ ಶಾಖಾಶಿಖಾಕರ್ಷಣ ಕ್ಷೋಭಾಟನ ಭಿ ಜನತಃ ಸ್ವೈರೇ ದುಶ್ಚಿಷ್ಟಿತೈ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಸ್ತುತಿಯ ಅಲಂಕಾರವೂ ಆಗಿದೆ ಹಣ್ಣಿದ್ದ ಮರಕ್ಕೆ ಕಲ್ಲೆಸೀತಾರೆ ಅಂತನ್ನುವ ಧ್ವನಿ ಇಲ್ಲಿದೆಯಲ್ಲ ಅದು ಕಾಣುತ್ತದೆ ಇದೇನಪ್ಪ ನೀನು ಹೆದ್ದಾರಿಯಲ್ಲಿ ಬೆಳೆದಿದ್ದೀಯಲ್ಲ ಮರವೇ ಇಷ್ಟು ಗಾಢವಾದ ತಣ್ಣೆಳದು ನಿನ್ನಲ್ಲಿ ಇದೆಯಲ್ಲ ಬರೀ ತಣ್ಣೆಳಲು ಮಾತ್ರವಲ್ಲ ಹಣ್ಣೂ ಇದೆ ಹಣ್ಣುಗಳು ತುಂಬಿಕೊಂಡಿವೆ ರಸಭರಿತವಾಗಿವೆ ಕೊಂಬೆಗಳು ಬಾಗತ್ತಲೂ ಇವೆ ಅದರಿಂದ ಅಯ್ಯೋ ಒಳ್ಳೆಯ ಮರವೇ ನೀನು ತಾಳ್ಕೋಬೇಕು ಹಾದಿ ಹೋಕರು ಬೀದಿ ಹೋಕರು ಹಾಗೆ ಹೀಗೆ ಬರುವವರು ಹಸ್ತವರು ಹಸಿವಿಲ್ಲದೆ ಇದ್ದವರು ಒಳ್ಳೆಯವರು ಕೆಟ್ಟವರು ಪುಂಡರು ಪೋಖರಿಗಳು ಮಕ್ಕಳು ಎಲ್ಲರೂ ಕೂಡ ಶಾಖಾ ಶಿಖಾಕರ್ಷಣ ಕ್ಷೋಭಾಮೋಟನ ಭಂಜನಾನಿ ಶಾಖಾ ಶಿಖಾಕರ್ಷಣ ರಂಬೆಗಳ ತುದಿಗಳನ್ನು ಬಗ್ಗಿಸ್ತಾನೆ ಮುರಿತಾನೆ ತಿರುಗುತ್ತಾರೆ ಅಲ್ಲಾಡಿಸ್ತಾರೆ ಅದನ್ನಷ್ಟನ್ನು ಒಂದು ಸಮಾಸದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಆ ಪದ ಗುಂಫನ ಹೇಗಿದೆ ಹೇ ಸದ್ವೃಕ್ಷ ಸಹಸ್ವ ಸಂಪ್ರತಿ ಚಿರಂ शाखा ಶಿಖ ಆಕರ್ಷಣ ಕ್ಷೋಭ ಮೋಟನ ಭಂಜನಾನಿ ಮೋಟನ ಅಂತಂದ್ರೆ ಮೋಟ್ ಮಾಡುವುದು ಅಂತಲೇ ಅರ್ಥ ತ್ರೋಟನ ಮೋಟಾಯಿತಮ್ ಅಂತ ನಾಟ್ಯಶಾಸ್ತ್ರದ ಒಂದು ಪರಿಭಾಷೆ ಉಂಟು ಅದೊಂದು ವೈಯಾರ ಬೆಡಗು ಅಂತಕ್ಕಂಥ ಅರ್ಥದಲ್ಲಿ ಬಳಸ್ತಾರೆ ಸೊ ಇಲ್ಲಿ ದುಷ್ಟಿಷ್ಟಿತೆ ಇದಕ್ಕೆ ಕಾರಣ ನಿನ್ನ ಒಳ್ಳೆತನವೇ ನೀನು ಆ ಒಳ್ಳೇತನ ಅಂತ ಹೇಳುದಿಲ್ಲ ಈ ಹಾಳು ಕೆಲಸ ಮಾಡಿದ್ದೀಯಲ್ಲ ಹತ್ತು ಜನ ಹೋಗೋ ರಸ್ತೆಯಲ್ಲಿ ದೊಡ್ಡದಾಗಿ ಬೆಳೆದಿದ್ದೀಯಾ ಮೈ ತುಂಬ ಹಣ್ಣು ಬಿಟ್ಟಿದ್ದೀಯಾ ಹಾಗೆ ಕೊಂಬೆ ಕೊಂಬೆಗಳಲ್ಲೂ ಬಗ್ಗಿದ್ದೀಯಾ ಆ ಹಣ್ಣುಗಳು ರುಚಿಯಾಗಿಯೂ ಇವೆ ಇನ್ನೇನು ಬೇಕು ಅದಕ್ಕಿಂತ ಹೀಗೆ ಎಷ್ಟೋ ಬಾರಿ ಒಳಿತೇ ಒಂದು ದೊಡ್ಡ ದೋಷವಾಗಿ ಪರಿಣಮಿಸುತ್ತದೆ ಆ ರೀತಿಯಾಗಿ ನಾವು ನಿನ್ನಲ್ಲಿಗೆ ಬಂದಿದ್ದೀವಿ ಭೋಜರಾಜ ನೀನು ಸದ್ವೃಕ್ಷ ಫಲಭರಿತ ನಿನ್ನ ನಾವು ಭಾಗಿಸ್ತೀವಿ ಅಲ್ಲಾಡಿಸ್ತೀವಿ ಕೀಳ್ತೀವಿ ಏನೆಲ್ಲ ಮಾಡ್ತೀವಿ ತಾಳ್ಕು ಏನು ಮಾಡೋದು ಅಂಥೇಳಿ

ನೀರೊಬ್ಬ ಭೂಭೃತ್ ಭೂಧರ ಅಂತ ಇದ್ದರೆ ಸಾಕು ಇನ್ಯಾರೂ ಭೂಮಿಯನ್ನು ತಾಳಬೇಕಿಲ್ಲ ಅಂತ ಇದು ಬಹಳ ಅರ್ಥಪೂರ್ಣವಾಗಿದೆ ರಾಜಾವಾ ಕಾಲ ಕಾರಣಂ ಕಾಲೋವಾ ರಾಜ್ಞ ಕಾರಣಂ ಅಂದರೆ ರಾಜಾ ಕಾಲಸ್ಯ ಕಾರಣಂ ಅಂತ ಶಾಂತಿ ಪರ್ವದ ಮಾತು ಒಳ್ಳೆಯ ರಾಜ ಇದ್ದರೆ ಎಲ್ಲ ಅಲ್ಲಲ್ಲಲ್ಲಿ ಸರಿಯಾಗುತ್ತದೆ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಇಟ್ಸ್ ಪ್ಲೇಸ್ ಆಲ್ ಫಾಲ್ ಇನ್ ಟು ದಿ ರೈಟ್ ಗ್ರೂ ಇಫ್ ದಿ ಕಂಟ್ರೋಲರ್ ಅಟ್ ದಿ ಟಾಪ್ ಇಸ್ ಕರೆಕ್ಟ್ ಅದು ಬಹಳ ಮುಖ್ಯ ದೊಡ್ಡದು ಸರಿಯಾಗಿದ್ದರೆ ಆಧಾರ ಶ್ರುತಿ ಚೆನ್ನಾಗಿದ್ದರೆ ಎಲ್ಲ ಸ್ವರಗಳು ಅಲ್ಲಲ್ಲಲ್ಲಿ ಬಂದು ಸೇರಿಕೊಳ್ಳುತ್ತೆ ಆಧಾರ ಶ್ರುತಿ ಇಲ್ಲದೇ ಇದ್ದರೆ ಏನು ಕಷ್ಟ ಆಗುತ್ತದೆ ಅಂತ ಗೊತ್ತಾಗುತ್ತಿಲ್ಲ ಹಾಗೆ ಭೋಜರಾಜನ ವ್ಯಕ್ತಿತ್ವ ದೊಡ್ಡದು ನೀನಿದ್ದರೆ ಇನ್ನು ಮಿಕ್ಕವರಿಗೆ ಯಾರಿಗೂ ಏನೂ ಚಿಂತೆ ಇಲ್ಲ ಕುರ್ಮ ಪಾತಾಳ ಗಂಗಾ ಪೈಸಿ ಹರತಾಮ್ ಆದಿ ಕುರ್ಮ ಭೂಮಿಯನ್ನು ತಾಳಿದ್ದಾನಲ್ಲ ಅವನಿಗೆ ಪಾಪ ಹೊತ್ತು 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 ಬೆನ್ನು ಜಡ್ಡುಗಟ್ಟಿದೆ ಅದಕ್ಕೋಸ್ಕರ ಈಗೆಲ್ಲ ದೊಡ್ಡ ಸಂಶೋಧನೆಗಳು ಮಾಡಿ ಹೇಳಿದ್ದಾರಲ್ಲ ನಿಮಗೆ ಬೆನ್ನು ಮೂಳೆಯಲ್ಲಿ ಬೆನ್ನು ಹುರಿಯಂತೀವಲ್ಲ ಕಶೇರುಕ ಸ್ಪೈನ್ನಲ್ಲಿ ಸಮಸ್ಯೆ ಇದ್ದರೆ ಸ್ವಿಮ್ಮಿಂಗ್ ಮಾಡಿ ಅಂತ ಆದಿಕೂರ್ಮ ತನ್ನ ಆ ಒಂದು ಕರ್ಪರ ಬೆನ್ನ ಚಿಪ್ಪು ಯಾವುದಿದೆ ಅದರ ಮೇಲೆ ಭೂಭಾರ ಕೂತು ಕೂತು ಸ್ಲಿಪ್ ಡಿಸ್ಕ್ ಆಗಿದ್ರೆ ಅವನು ಹಾಗೆ ಹೀಗೆ ಓಡಾಡ್ಬೋದು ಯಾಕೆಂದ್ರೆ ಕಶೇರುಕ ವರ್ಗದಲ್ಲೇ ಬರತಕ್ಕಂಥದ್ದು ಆಂಫಿಬಿಯನ್ಸ್ ಅವೆಲ್ಲ ಅವು ವರ್ಟಿಬ್ರೇಟ ಫೈಲಮ್ ವರ್ಟಿಬ್ರೇಟ ಕಾರ್ಡೇಟಾ ಅಲ್ಲಿಂದಾನೆ ಬರ್ತಕ್ಕಂಥದ್ದು ಹಾಗಾಗಿ ಅವನು ಗಂಗಾ ನದಿಯಲ್ಲಿ ದೇವ ಹಾಯಾಗಿ ಓಡಾಡಿಕೊಂಡು ಬೆನ್ನು ಮೂಳೆ ಸರಿ ಮಾಡಿಕೊಳ್ಳಿ ಪಾತಾಳ ಗಂಗಾ ಪೈಸಿ ವಿಹರತು ವಿಹರತಾಂ ತತ್ತಟಿ ರೂಢ ಮುಸ್ತಾಂ ಆದತ್ತಾಂ ಆದಿಪೋತ್ರಿ ಇನ್ನು ಆ ಪಾತಾಳ ಗಂಗೆಯ ತೀರದಲ್ಲಿ ಬೆಳೆದಂಥ ಭದ್ರ ಮುಸ್ತಾ ಗಡ್ಡೆಗಳು ಕೊನ್ನಾರಿ ಗಡ್ಡೆಗಳನ್ನು ಆ ಭೂಮಿಯನ್ನು ದಂತದ ಮೇಲೆ ಕೂಡಿಸಿಕೊಂಡು ಕೂಡಿಸಿಕೊಂಡು ಹಲ್ಲು ಪಾಪ ನೋ ಬರೋ ಸ್ಥಿತಿ ಬಂದಿದೆ ಯಾವ ಧನ್ವಂತ್ರಿ ಹತ್ರ ಹೋಗಬೇಕು ಗೊತ್ತಾಗಿಲ್ಲ ಆದಿವರಾಹನಿಗೆ ಆ ಸ್ಥಿತಿ ಹಾಗಾಗಿ ಅವನೀಗ ಭೂಮಿಯ ಭಾರ ಇಲ್ಲ ಅಂತ ಆದರೆ ನೀನು ಹೊತ್ತಿದ್ದೀಯಲ್ಲ ಅವನು ದಂತ ಕುಂತಗಳನ್ನು ತಿವಿದು ಆ ಪಾತಾಳ ಗಂಗೆ ಭೋಗವತಿ ಅಂತ ಕರೀತಾರೆ ಅದರ ತೀರದಲ್ಲಿ ಬೆಳೆದಂಥ ಭದ್ರಮುಸ್ತೆಯ ಗಡ್ಡೆಗಳನ್ನು ಕೆದಕಿ ಕೆದಕಿ ಅವು ಸ್ವಲ್ಪ ಗಮ್ಮಂತಲೂ ಇರ್ತವೆ ಚೆನ್ನಾಗಿ ಆ ಪರಿಮಳವನ್ನ ಆಸ್ವಾದ ಮಾಡಲಿ ಪಾಪ ಹಂದಿಗೆ ಎಲ್ಲಿ ಓಡಾಡೋದಕ್ಕೆ ಅವಕಾಶ ಪರಿಮಳದಲ್ಲಿ ದುರ್ವಾಸನೆಯಲ್ಲೇ ಅದರ ಸಂಚಾರ ಹಾಗಾಗಿ ಸ್ವಲ್ಪ ಸೌಖ್ಯ ಅನುಭವಿಸಲಿ ಇನ್ನು ಶೀತಲಯತು ಫಣ ಮಂಡಲಂ ಕುಂಡಲೀಂದ್ರ ಕುಂಡಲೀಂದ್ರ ನಾಗೇಂದ್ರ ಸರ್ಪೇಂದ್ರ ಅಧಿಶೇಷ ತನ್ನ ಸಾವಿರ ಹೆಡೆಗಳ ಮೇಲೆ ಭಾರ ಬಂದು ಮೈಗ್ರೇನ್ ಆಗಿಬಿಟ್ಟಿದೆ ಹಾಗೆ ಹೀಗೆ ತಲೆಗಳನ್ನು ಹೊಯ್ದಾಡಿಸಿಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿ ಇನ್ನು ದಿಗ್ಮಾತಂಗಾಹ ದಿಗ್ಗಜಗಳು ಮೃಣಾಲಿ ಕವಲನ ಕಲನಂ ಕುರುವತಾಂ ತಾವು ತಾವರೆಯ ಬಳ್ಳಿಗಳನ್ನು ತಮ್ಮ ಇಚ್ಛೆ ಬಂದಂಥ ದಿಕ್ಕುಗಳಲ್ಲಿ ತಿರುಕೊಂಡು ಅಲ್ಲಿ ಗಲ್ಲಿಗೆ ಓಡಾಡಿಕೊಂಡು ಸೊಂಡಲ್ಲಿ ಬೀಸ್ಕೊಂಡು ಮಾಡಲಿ ಯಾತಕ್ಕೆ ಅಂದರೆ ಒಂದೊಂದಿಕ್ಕೂ ಇರತಕ್ಕಂಥ ನಾಲ್ಕು ನಾಲ್ಕು ಸೊಂಡ್ಲಿನಲ್ಲಿ ಎಂಟು ಮೂಲೆಗಳಲ್ಲೂ ಭೂಮಿಯನ್ನು ಹೊತ್ತಿವೆ ಸೊಂಡಲನ್ನ ಅದಕ್ಕೆ ಒತ್ತಿ ಈ ರಥಗಳನ್ನೆಲ್ಲ ಸಾಗಿಸುವಾಗ ಹೆದ್ದ ಕೊಡುವುದು ಗೊದಮಾ ಕೊಡೋದು ಅಂತೆಲ್ಲ ಹೇಳ್ತಾರೆ ಅದನ್ನು ತಿರುಗಿಸೋದಕ್ಕೆ ಬೇಕಾಗಿರತಕ್ಕಂಥ ಒಂದು ಚುಕ್ಕಾಣಿಯ ತರಹದ್ದು ಆ ಬಗೆಯದನ್ನು ಗೊದಮ ಅಂತ ಹೇಳ್ತಾರೆ ಹೆದ್ದನ ಕೊಡುವುದು ಅಂತಂದ್ರೆ ಆ ಚಕ್ರಗಳನ್ನು ಮೀಟುವುದಕ್ಕೆ ಒಂದು ಸನ್ನೆ ಅಂತ ಹಾಗೆ ಆ ಸೊಂಡಲಗಳನ್ನು ಒತ್ತಿ ಒತ್ತಿ ಹಿಡ್ಕೊಂಡು ಪಾಪ ಆನೆ ಆದರೆ ಏನು ಸೊಂಡಲು ಬೇಕಾದಷ್ಟು ಮೂಳೆಗಳ ಬೇಕಾದಷ್ಟು ಮಾಂಸದ ಖಂಡಿಕೆಗಳಿಂದ ತಯಾರಾಗಿರ್ತಕ್ಕಂಥದ್ದು ಅಷ್ಟು ಭಾರ ಅದಕ್ಕಿರುತ್ತದೆ ಸೊಂಡಲಿನ ಭಾರ ಆ ಶ್ರಮ ಅದನ್ನು ಹೋಗಲಾಡಿಸ್ಕೊಳ್ಳಲಿ ಇನ್ನು ಪರ್ವತೇಂದ್ರ ಆಹ ಸ್ವೈರಂಚರಂತು ಭೂಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿವೆ ಬೆಟ್ಟಗಳು ಅಂತ ಹಿಂದೆ ಅವುಗಳಿಗೆ ರೆಕ್ಕೆ ಇತ್ತಂತೆ ಈಗ ಅವು ರೆಕ್ಕೆಯನ್ನು ಬೆಳೆಸ್ಕೊಂಡು ಹಾಯಾಗಿ ಎಲ್ಲ ಕಡೆ ಹಾರಾಡ್ಕೊಂಡಿರಲಿ ಮೈ ಹೊಗರ ಆಗಲಿ ಅಂತ ಒಂದು ಫಿಲ್ಮ್ ಬಂದಿತ್ತು ಮಹಾ ಕೋಲಾಹಲವಾಯಿತು ನನಗೇನು ಅದನ್ನ ಎರಡು ಬಾಯಲ್ಲಿ ಸಾವಿರ ಬಾಯಿನಲ್ಲಿ ಹೊಗಳಬೇಕು ಅಂತ ಏನು ಅನ್ನಿಸ್ಲಿಲ್ಲ ಆದರೆ ಅದನ್ನೆಲ್ಲ ಮರಳಾದವರು ಎಷ್ಟೋ ಜನ ಇದ್ದಾರೆ ಫ್ಲೈಯಿಂಗ್ ಮೌಂಟೇನ್ಸ್ ಅಂತ ಅಯ್ಯೋ ನೀವೇನು ಮಾಡೋದು ನಮ್ಮಲ್ಲಿಯೇ ಬಹಳ ಚೆನ್ನಾಗಿ ಮೊದಲೇ ಮಾಡಿದ್ರು ಪುರಾಣಗಳಲ್ಲಿ ಅಂತ ಅಂದುಕೊಳ್ತಾ ಇದ್ದೆ ಇಲ್ಲಿ ತಾಂತ್ರಿಕಾಂಶಗಳು ಹೆಚ್ಚಾಗಿ ಭಾವಾಂಶಗಳು ಕಡಿಮೆ ಆಗ್ಬಿಡ್ತು ಅಲ್ಲಿ ಅದು ವಾಚ್ಯಾತಿಶಯ ಬಂದುಬಿಡುತ್ತದೆ ನಮ್ಮ ಬೆಟ್ಟಗಳಿಗೆ ರೆಕ್ಕೆಗಳು ರೆಕ್ಕೆಗಳ ಮೂಲಕ ಅವು ಹಾರಾಡ್ಕೊಂಡಿದ್ದದ್ದು ಪುರಾಣ ಕಥಾ ಪ್ರಸಿದ್ಧಿ ಅವು ಹಂಗೆ ಹಾರಾಡಲಿ ಸ್ವೈರಂ ಸ್ವೈರಂ ಚರಂತು ಯಾಕೆ ತ್ವಯಿ ವಹತಿ ವಿಭೋ ದೇವೀಂ ಧರಿತ್ರಿಂ ಭೂಭಾರವನ್ನು ನೀನು ಹೊತ್ತಾಗ ಇನ್ನೇನು ಒಳ್ಳೆಯ ನಾಯಕ ಇದ್ದಾಗ ಎಲ್ಲ ಚೆನ್ನಾಗುತ್ತದೆ ಇದು ಎಷ್ಟೇ ತುಂಬ ಉತ್ತಾನವಾದ ಕಲ್ಪನಾ ರಂಜಿತವಾದ ಪದ್ಯ ಅಂತ ಆದರೂ ಜಗತ್ತಿನ ಜನರೆಲ್ಲ ಆಶೆಯ ಅದೇ ರಾಜಾ ಧಾರ್ಮಿಕೋ ಭೂಯಾತ್ ನಾಯಕ ಚೆನ್ನಾಗಿ ಒಳಿತನ್ನು ಮಾಡಲಿ ಅಂತಕ್ಕಂಥದ್ದು ಹೀಗೆ ಅವನ ಆಳ್ವಿಕೆ ನಡೀತಾ ಇದ್ದಾಗ ಒಮ್ಮೆ ಭೋಜರಾಜನಿಗೆ ಹೆಮ್ಮೆ ಬಂತಂತೆ ಅದು ಸಹಜವೇ ಹೌದು ತನ್ನ ಸಮಾನರು ಯಾರು ಅಂತ ಯಾರಿಗೂ ಅನಿಸುತ್ತೆ ತಮ್ಮ ಅನಸ್ಸಿನಲ್ಲೇ ಅಂದುಕೊತಾ ಇರ್ತಾರೆ ಎಷ್ಟೋ ಬಾರಿ ಅಭಿಮಾನವಿಲ್ಲದೆ ಜೀವತ್ವವೇ ಇಲ್ಲ ಒಮ್ಮೆ ಪೂತಿ ನರಸಿಂಹಾಚಾರ್ಯರಂಥ ವಿನಯಶೀಲರಾದ ಕವಿ ಕೂಡ ವೆಂಕಟಾಚಲಶಾಸ್ತ್ರಗಳ ಜೊತೆ ಮಾತಾಡ್ತಾ ಯಾರ್ರೀ ನಂತರ ಕತ್ಲ ಮೇಲೆ ಪದ್ಯ ಬರೆದಿದ್ದಾರೆ ಹೇಳ್ರಿ ಅಂತಂದ್ರಂತೆ ಶರ್ವರಿ ಸುಷಮೆ ಅಂತ ಅವರ ಪ್ರಸಿದ್ಧವಾದ ಕವಿತೆ ಅದು ಚೆನ್ನಾಗಿ ಬರೆದಿದ್ದಾರೆ ಸಂಸ್ಕೃತವ್ರು ಮತ್ತೂ ಚೆನ್ನಾಗಿ ಬರೆದಿದ್ದಾರೆ ನಾನು ಬರೆದಿದ್ದೀನಿ ನಕ್ತ ಸೂಕ್ತ ಅಂತ ಎಲ್ಲ ಕಡೆ ಹುಡುಕಿದ್ರೆ ಇರ್ತಾರೆ ಒಬ್ರಿಗಿಂತ ಒಬ್ಬರು ಇರ್ತಾರೆ ಆದರೆ ನಾವು ಮಾಡಿದ್ದು ಅಂತ ಒಂದು ಹೆಬ್ಬೆ ಇರ್ತಲ್ಲ ಅದು ಯಾರಿಗೂ ತಪ್ಪು ಸೇಡಿಯಾಪು ಕೃಷ್ಣ ಭಟ್ರು ಒಂದು ಕಡೆ ಹೇಳ್ತಾರೆ ಅವರ ಶಿಷ್ಯೋತ್ತಮ ಎಂ ರಾಮಚಂದ್ರ ಅವರು ತುಳುನಾಡಿನ ಮೂವರು ಕವಿಗಳನ್ನು ಕುರಿತು ಒಂದು ತೌಲನಿಕವಾದ ಲೇಖನ ಬರೀಬೇಕು ಅಂತ ಹೊರಟಾಗ ಪತ್ರ ಬರೀತಾರೆ ಗುರುಗಳು ಸೇಡಿಯಾಪು ಅವರಿಗೆ ಹಿಕ್ ಮೂರು ನೀವು ಒಬ್ಬರು ಸೇರಿದಂತೆ ಇನ್ನಿಬ್ಬರು ಕವಿಗಳನ್ನು ಹೋಲಿಸಿ ನಾನು ಬರೀಬೇಕು ಅಂತಿದ್ದೀನಿ ಅಂತ ಆಗ ಅವ್ರು ಹೇಳ್ತಾರೆ ಬರೀ ಆದರೆ ಹೋಲಿಕೆಗಾಗಿ ಎಳೆದುಕೊಂಡು ಬಂದು ಮತ್ತೊಬ್ಬರನ್ನ ಕುಗ್ಗಿಸಿ ಅವಮಾನ ಮಾಡಬೇಡ ಎಲ್ಲರೂ ಬದುಕಿದ್ದಾರೆ ಪ್ರತಿಯೊಬ್ಬ ಲೇಖಕನಿಗೂ ತನ್ನ ಕೆಲಸ ಅಂತ ಒಂದು ಅಭಿಮಾನ ಇರುತ್ತದೆ ಆ ಅಭಿಮಾನವನ್ನು ತುಂಬ ತಿವಿಯೋದಿಕ್ಕೆ ಹೋಗಬೇಡ ಅಂತ ನಾವು ಬಯ್ಯೋದಿಕ್ಕಾಗಿ ಒಬ್ಬರನ್ನ ಎಳ್ಕೊಂಡು ಬರಬಾರ್ದು ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಎಳ್ಕೊಂಡು ಬಂದರೂ ಪರವಾಗಿಲ್ಲ ಅವ್ರನ್ನ ಬಯೋದಿಕ್ಕೇನೆ ಒಂದು ಭಾಷಣ ಏರ್ಪಾಟ ಮಾಡಬಾರ್ದು ಅದು ಮಾಡಿದಾಗ ತುಂಬ ತಪ್ಪಾಗುತ್ತದೆ ಈ ಗ್ರಂಥದ ದೋಷಗಳನ್ನು ತೋರಿಸೋದಿಕ್ಕೇನೆ ಒಂದು ಗ್ರಂಥ ಬರೀತೀನಿ ಅದು ಯುಕ್ತವಾದದ್ದಲ್ಲ ಇನ್ಯಾವುದೋ ಬರೆಯುವಾಗ ಆ ಸಂದರ್ಭಾಂತರದಲ್ಲಿ ಸಂದರ್ಭವಶಾತ್ ಬಂದರೆ ಸರಿ ಹಾಗಾಗಿ ಅವನಿಗೊಂದು ಹೆಮ್ಮೆ ಬಂದಿದೆ ಅದು ಕ್ಷಮ್ಯವಾದದ್ದು ಮತ್ಸದೃಶ ವಧಾನ್ಯ ಕೋಪಿ ನಾಸ್ತಿ ಅಂತ ಅಂದುಕೊಳ್ತಾ ಇದ್ದ ಆಗ ತದ್ಗರ್ವಂ ವಿಧಿತ್ವ ಮುಖ್ಯಮಾತ್ಯ ವಿಕ್ರಮಾರ್ಕಸ್ಯ ಪುಣ್ಯಪತ್ರ ಭೋಜಾಯ ಪ್ರದರ್ಶಯ ಮಾಸ ಆ ಥರ ಸಂದರ್ಭದಲ್ಲಿ ಅವನ ಮಹಾಮಂತ್ರಿ ಅವನು ಬಂದು ವಿಕ್ರಮಾದಿತ್ಯನ ಒಂದು ದಾನಪತ್ರ ಪುಣ್ಯಪತ್ರ ಅಂತಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡಿದಂಥ ಒಂದು ದಾನ ಶಾಸನ ಅದನ್ನು ತೋರಿಸ್ತಾನೆ ಆ ಪತ್ರದಲ್ಲಿ

ನೀರು ಕೊಡು ಅಂತ ಅನ್ನೋದಷ್ಟೇ ಪಾನೀಯ ಮಾನೀಯತಾಮ್ ಆ ಪಾನೀಯ ಮಾನೀಯತಾಮ್ ಅನ್ನುವ ಪದವೇ ಎಷ್ಟು ಚೆನ್ನಾಗಿದೆ ಈ ಶಾರ್ದೂಲ ಕ್ರೀಡಿತದಲ್ಲಿ ಯತಿಸ್ಥಾನ ಆದ ಮೇಲೆ ಬರುವ ಏಳು ಅಕ್ಷರಗಳಿವೆಯಲ್ಲ ನಿಜವಾಗಲೂ ಸಪ್ತರ್ಷಿ ಮಂಡಲವೇ ಅದೊಂದು ದಿವ್ಯಾತಿ ದಿವ್ಯವಾದದ್ದು ಸಪ್ತ ಛಂದಸಗಳು ಸಾಮಗಳು ಸಪ್ತ ಸ್ವರಗಳು ಎಲ್ಲ ಅವುಗಳ ತಮ್ಮ ಸೌಂದರ್ಯ ಶಕ್ತಿ ಸರ್ವಸ್ವನ ಧಾರೆಯರೆದಿವೆಯೋ ಏನೋ ಅಂತ ಅನಿಸುತ್ತದೆ ಕಾಮನಬಿಲ್ಲಿನ ಏಳು ಬಣ್ಣಗಳು ಈ ಏಳು ಅಕ್ಷರಗಳಲ್ಲಿವೆ ಯಾವ ಛಂದಸ್ಸಿನಲ್ಲಿಯೂ ಯತಿಸ್ಥಾನ ನಂತರ ಉತ್ತರಾರ್ಧದಲ್ಲಿ ಈ ಮಟ್ಟದ ಉದಾತ್ತ ಭವ್ಯವಾದ ವಿನ್ಯಾಸ ಇಲ್ಲ ಶಾರ್ದೂಲಿ ಕ್ರೀಡಿದ ಆ ಅಕ್ಷರಗಳನ್ನು ಎಷ್ಟು ಸಾರ್ಥಕವಾಗಿ ತುಂಬಿಸೋಣ ಅಂತ ಒಮ್ಮೆಯಾದರೂ ಒಬ್ಬ ಕವಿಗೆ ಅಂತರಂಗದಲ್ಲಿ ಕಾಡದೆ ಇದ್ದರೆ ಕವಿತ್ವವೇ ಅವನಿಗಿಲ್ಲ ಅಂತ ಅರ್ಥ ಯು ಶು ಫೀಲ್ ಗಿಲ್ಟಿ ಕ್ಯಾನ್ ಎ ಮ್ಯಾಚ್ ದಿಸ್ ಸ್ಪೇಸ್ ಅಂತ ಆ ಏಳು ಅಕ್ಷರಗಳನ್ನು ತುಂಬಿಸೋದು ಏಳು ಲೋಕಗಳನ್ನು ತುಂಬಿಸುವಷ್ಟು ಕಷ್ಟ ಅಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಒಂದು ಪಂಚ್ ಇರ್ತಕ್ಕಂಥ ಎವರ್ ಟು ಬಿ ರಿಮೆಂಬರ್ಡ್ ಫ್ರೇಸ್ ಹೇಗೆ ಮಾಡ್ತಕ್ಕಂಥದ್ದು ಪಂಪ ಕೆಲವು ಕಡೆ ಮಾಡ್ತಾನೆ ಸಂಸಾರ ಸಾರೋದಯಂ ಅಂತೆಲ್ಲ ಫ್ರೇಜಸ್ಸನ್ನು ತಂದು ಇಡ್ತಾನೆ ಎಷ್ಟು ಚೆನ್ನಾಗಿ ತರ್ತಾನೆ ಆ ರೀತಿಯಾದದ್ದು ಉಂಟು ಇಲ್ಲಿಯೇ ಅದು ಬರ್ತಲ್ಲ ಸರ್ವ ಯಸಾತಾತ್ ಸ್ಮೃತಿಪತಂ ಕಾಲಾಯ ತಸ್ಮೈ ನಮಃ ಇಲ್ಲಿಯೇ ಪರಬ್ರಹ್ಮಣಿ ಈ ರೀತಿ ಭರ್ತೃಹರಿ ತರ್ತಾನೆ ತುಂಬಾ ಜನಕ್ಕೆ ಕಷ್ಟ ಇದೆ ಹಾಗೆ ತರ್ತಕ್ಕಂಥದ್ದು ನೀರು ಹೇಗಿದೆ ಅಂತನ್ನುವುದನ್ನು ಹೋಲಿಕೆಗಳ ಕೊಟ್ಟಿದ್ದಾನೆ ಅಪೂರ್ವಾಭಿರಾಮವಾದ ಹೋಲಿಕೆಗಳು ಸ್ವಚ್ಛಂ ಸಜ್ಜನ ಚಿತ್ತವತ್ ನೀರು ಹೇಗಿರಬೇಕು ಸಜ್ಜನರ ಮನಸ್ಸಿನ ಹಾಗೆ ನಿರ್ಮಲವಾಗಿರಬೇಕು ಇದು ವಾಲ್ಮೀಕಿಗಳ ಮಾತು ಸನ್ಮನುಷ್ಯ ಮನೋಯಥ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಹಾಗಿರಬೇಕು ಸಜ್ಜನ ಚಿತ್ತವತ್ ಲಘುತರಂ ತುಂಬ ಹಗುರವಾಗಿರಬೇಕಂತೆ ನೀರು ಅಂದರೆ ಸಾಫ್ಟ್ ವಾಟರ್ ಅಂಡ್ ಹಾರ್ಡ್ ವಾಟರ್ ಅಂತೀವಲ್ಲ ಭಾರವಾಗಿರಬಾರ್ದು ನೀರು ಲಘುವಾಗಿರಬೇಕು ನೀರು ತಿಳಿಯಾಗಿರಬೇಕು ಲಘು ಹಲ್ಕ ಅಂತಲೂ ಹಿಂದಿನಲ್ಲಿ ಹೇಳ್ತಾರೆ ಅದು ಪ್ರಕಾರಾಂತರದ ಅರ್ಥವನ್ನು ಕೊಟ್ಟುಬಿಡುತ್ತೆ ದೀನಾರ್ತಿವತ್ ಬಡವರ ಸಂಕಟದ ಹಾಗೆ ಅದು ಹಗುರ ಆಗಿರಬೇಕು ಬಡವ್ರ ಕಷ್ಟ ಯಾರಿಗೆ ಬೇಕು ಜಗತ್ತಲ್ಲಿ ಇಲ್ಲವೇ ಇಲ್ಲ ದೊಡ್ಡವ್ರಿಗೆ ಸಣ್ಣ ಪುಟ್ಟ ನೋವು ಬಂತು ಅಂದ್ರೂ ಜಗತ್ತೆಲ್ಲ ಓಡುತ್ತದೆ ಅವ್ರ ಹಿಂದೆ ಯಾರೋ ಮಂತ್ರಿ ಮಹೋದಯರ ಮಗುವಿಗೆ ಯಾವಾಗಲೂ ಕೆಮ್ಮು ಬಂತು ಅಂತ ಕನಸಾಯಿತಂತೆ ವೈದ್ಯರೆಲ್ಲ ಅವ್ರ ಮನೆ ಮುಂದೆ ಕ್ಯೂ ನಿಂತ್ಕೊಳ್ಳೋಕ್ಕೆ ಶುರು ಬಡವರು ಕ್ಯಾನ್ಸರ್ ಇಂದಲೋ ಕೆಮ್ಮಿ ಕೆಮ್ಮಿ ರಕ್ತವನ್ನೇ ಸುರು ಆಗೋದಿಲ್ಲ ಅದು ಯಾವತ್ತೂ ಹಗುರ ಎಂಟು ಜನರ ಸಾವು ಎಂಟು ಸಾವು ಜನರೂ ಹಾಕೋಲ್ಲ ಪತ್ರಿಕೆಯಲ್ಲಿ ನೀವು ನೋಡಿ ಸ್ಪೇಸ್ ವೇಸ್ಟ್ ಆಗಿಬಿಡುತ್ತೆ ಅಂತ ಇಪ್ಪತ್ತು ಸಾವು ಅಂತಂದರೆ ಅದೊಂದು ನಂಬರ್ ಅಷ್ಟೇ ಆದರೆ ಪ್ರಮುಖರು ಸತ್ತರೆ ತುಂಬಲಾರದ ನಷ್ಟ ಅಂತ ಶುರು ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಲಘುತರಂ ದೀನಾರ್ತಿವತ್ ಇನ್ನು ಶೀತಲಂ ಪುತ್ರಾಲಿಂಗನವತ್ ಮಗುವಿನ ಸ್ವಂತ ಮಗು ತನ್ನ ಮಗನೇ ಆಗಬೇಕು ಬೇರೆಯವ್ರ ಮಕ್ಕಳು ಆಗಬಾರ್ದು ತಮ್ಮ ಮಕ್ಕಳ ಆಲಿಂಗನ ಹಾಗೆ ತಂಪು ಕೊಡ್ತಕ್ಕಂಥದ್ದು ಉತ್ತರಾಮ ಉತ್ತರಾಮಚರಿತೆಯಲ್ಲಿ ಆ ಲವಕುಶರ ಆಲಿಂಗನ ಹೇಗಿತ್ತು ಅಂತ ರಾಮ ವರ್ಣಿಸ್ತಾನೆ ಅಬಾ ಅಬಾ ಕಠೋರವಾಗಿದೆ ಯಾರು ಕೃಷ್ಣಶಾಸ್ತ್ರಿಗಳು ಗೇಲಿ ಮಾಡ್ತಾರೆ ಹೀಗಿತ್ತಂತೆ ಮಕ್ಕಳ ಆಲಿಂಗನ ರಾಮನಿಗೆ ನೋಡ ವಶ್ಯವಾಕ್ ಅಂತ ಹೇಳ್ತಾರೆ ಭೌಭೂತಿನ ಅಂತ ನೆಟ್ಕೆ ಮುರಿತಾರೆ ಆದರೆ ಅಲ್ಲಿ ಆ ಪುತ್ರ ಪರಿಶ್ವಂಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂತ ಚಂದ್ರದಂತೆ ಇತ್ತು ಕರ್ಪೂರದಂತೆ ಇತ್ತು ಉಷಿಯರದಂತೆ ಇತ್ತು ಅಂತೆಲ್ಲ ಹೇಳ್ತಾನೆ ಒಟ್ಟಿನಲ್ಲಿ ಅದು ತಂಪಂತೆ ನನ್ನ ಅನುಭವದಲ್ಲಿ ಇಲ್ಲ ಹಾಗಾಗಿ ಲೋಕದ ಅನುಭವ ಅದನ್ನು ಒಪ್ಪೋಣ ತಥೈವ ಮಧುರಂ ತದ್ಬಾಲ್ಯ ಸಂಜಲ್ಪವತ್ ಮಕ್ಕಳ ತೊದಲು ಮಾತಿನಂತೆ ತುಂಬ ಇಂಪಾದದ್ದು ಸವಿಯಾದದ್ದು ಸಿಹಿನೀರು ಅಂತ ಆಲಕ್ಷ್ಯದಂತ ಮುಖುಲಾ ನನಿಮಿತ್ತ ಆಸೈಹಿ ಅವ್ಯಕ್ತ ವರ್ಣ ರಮಣೀಯ ಪ್ರವೃತ್ತಿನಂತ ಕಾಳಿದಾಸ ಹೇಳ್ತಾನಲ್ಲ ಅದು ಯಾವ ಶಬ್ದ ಅಂತ ಗೊತ್ತಾಗಲ್ಲ ಅದು ಅದು ಮಧುರವಾಗಿದೆ ಅಂತ ಶ್ರೀಧರ ಅವರು ಅರ್ಜುನ್ ವಾಡೇಕರ್ ಅವರು ತಮ್ಮ ಮಗಳಿಗೆ ಅಮ್ಮ ನಿನ್ನ ತೊದಲು ಮಾತಿನ ಸಂಸ್ಕೃತವೇ ಚೆನ್ನಾಗಿದೆ ಶುದ್ಧ ಪಾಂಡವೀಯ ಸಂಸ್ಕೃತ ಬೇಡ ಅಂತಂತಾರೆ ಆ ಬಗೆಯಲ್ಲಿ ಆ ಬಾಲ್ಯ ಸಂಜಲ್ಪವತ ಮಧುರಂ ಇನ್ನ ಏಲ ಉಶೀರಾ ಲವಂಗ ಏಲಕ್ಕಿ ಉಶೀರಾ ಲವಂಗ ಚಂದನ ಕರ್ಪೂರ ಕಸ್ತೂರ ಕಸ್ತೂರಿ ಜಾತಿ ಅಂದರೆ ಜಾಜಿ ಹೂವು ಮತ್ತು ಪಾಟಲಿ ಪಗಡೆ ಹೂವ ಕೇತಕಿ ಕೇತಕೆ ಹೂವು ಇವುಗಳಿಂದೆಲ್ಲ ಪರಿಮಳಿತವಾದಂಥದ್ದು ಇದಕ್ಕೆ ಹೋಲಿಕೆ ಕೊಡಲೇ ಇಲ್ಲ ಅಲ್ಲಿ ಪ್ರಕ್ರಮ ಭಂಗ ಆಯಿತು ಸ್ವಲ್ಪ ಎಲ್ಲ ಪರಿಮಳಿತವಾದದ್ದು ಅದು ಹೇಗಿರಬೇಕು ಅಂತಂದರೆ ಮಧುರಾನುಭೂತಿಗಳಂತೆ ವೆರಿ ರೊಮ್ಯಾಂಟಿಕ್ ಫೀಲಿಂಗ್ ಹಾಗೆ ಪರಿಮಳಿತವಾದದ್ದು ಅಂತ ಏನಾದರೂ ಮಾಡಬಹುದು ಪಾನೀಯ ಮಾನೀಯತ ಆ ಪಾನೀಯವನ್ನು ತಂದುಕೊಡು ಅಂತ ಆಗ ಒಬ್ಬ ಮಾಘದ ಅಂತಂದ್ರೆ ಒಬ್ಬ ಸೇವಕ ಹುಗಳ ಭಟ್ರುಗೂ ಒಂದು ಮಾಘದ ಅಂತೆಲ್ಲ ಹೇಳ್ತಾರೆ ಮಗದ ದೇಶಿಯನ್ನು ಇರಬಹುದು ಅವನ ಸೇವಕ ಅವನು ತರ್ತಾನೆ ಅವನೊಂದು ಪದ್ಯವನ್ನು ಹೇಳ್ತಾನೆ ಶಾರ್ದೋಲ ಕ್ರೀಡೆದಲ್ಲಿ ಹೇಳಿದ್ರೆ ಅವನು ಶ್ರದ್ಧರವನ್ನೇ ಹೇಳ್ತಾನೆ

ನಿನ್ನ ಬಾಯಲ್ಲೇ ಸರಸ್ವತಿ ಕೂತಿದ್ದಾಳೆ ಸರಸ್ವತಿ ನದಿ ಇಂಥದ್ದು ಆ ಸರಸ್ವತಿಯ ದಿವ್ಯವಾದ ಜಲ ಸ್ವಾದುವಾದದ್ದು ರಜೋಗುಣ ದೂರವಾದದ್ದು ಬಾಯಲ್ಲಿ ಸರಸ್ವತಿ ಇದ್ದಾಳೆ ವಾಗ್ದೇವತೆಯೇ ಇದ್ದಾಳೆ ಅಂತ ಒಂದು ಸದಾ ಶೋಣಯೇವ ಆಧರಸ್ತೆ ನಿನ್ನ ತುಟಿಯೋ ಕೆಂಪು ತಾಂಬೂಲ ಹಾಕದೆಯೇ ಕೆಂಪಾಗಿದೆ ಶೋಣನದ ಬಂತು ಶೋಣಯೇವ ಆಧರಸ್ತೆ ಅಂತ ಅಧರ ಅಂತನ್ನುವಾಗ ತುಟಿ ಬಾಯಲ್ಲೇ ಇದ್ದಾಳೆ ಸರಸ್ವತಿ ಇನ್ನು ಸ್ವಲ್ಪ ಆಚೆಗೆ ಬಂದರೆ ಶೋಣ ನದ ಉಂಟು ಬಾಹು ಕಾಕುಸ್ಥವೀರ್ಯ ಸ್ಮೃತಿಕರಣ ಪಟುರ್ ದಕ್ಷಿಣಸ್ಥೆ ಸಮುದ್ರ ಇನ್ನು ಬಳದೋಳು ಯಾವುದಿದೆ ಅದು ಸಮುದ್ರ ಮುದ್ರಾಂಕಿತವಾದದ್ದು ಅಂತ ಇದರಿಂದ ಬೇಕಾದರೆ ಇಂಟರ್ನಲ್ ಎವಿಡೆನ್ಸಸ್ ಇಂದ ವಿಕ್ರಮಾದಿತ್ಯ ಶ್ರೀವೈಷ್ಣವ ದೀಕ್ಷೆಯನ್ನು ಅಥವಾ ಸದ್ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡಿದ್ದ ಭಗವದ್ ರಾಮಾಜರ ಅಥವಾ ಮಧ್ವಾಚಾರ್ಯರ ಅನುಯಾಯಿಯಾಗಿದ್ದ ಅಂತ ಹೇಳ್ಬಿಡ್ಬೋದು ಮುದ್ರಾಧಾರಣೆ ಆಗಿತ್ತು ಅಂತ ಸಮುದ್ರ ಅಂತ ಮುದ್ರಾಸಹಿತನಾಗಿದ್ದಾನೆ ಅಂತ ವಸ್ತುತಃ ಭಾಗವತ ಪರಂಪರೆ ತುಂಬ ಮೊದಲಿಂದಲೂ ಇತ್ತು ಈ ವಿಷ್ಣುವಿನ ದಿವ್ಯಾಯುಧಗಳ ಲಾಂಛನ ಮಾಡಿಕೊಳ್ತಕ್ಕಂಥದ್ದು ರಾಮಾಣುಜಾಚಾರ್ಯರು ಮಧ್ವಾಚಾರ್ಯಗಳಿಗಿಂತ ಮುಂಚೆಯೂ ಆ ಪರಂಪರೆಯೆಲ್ಲ ಇತ್ತು ಅಂತ ಗೊತ್ತಾಗುತ್ತದೆ ಹಾಗಾಗಿ ಹಾಗೂ ಇದ್ದಿರಬಹುದು ಅದು ಮುದ್ರಾಂಕಿತವಾದದ್ದು ಅಂತ ಕೆಲವೊಮ್ಮೆ ಹಚ್ಚೆ ಹಾಕಿಸ್ಕೊಳ್ತಾರೆ ಆ ಥರ ಉಂಟು ಆ ಹಚ್ಚೆಯೂ ಆಗಿದ್ದಿರಬಹುದು ಒಟ್ಟಿನಲ್ಲಿ ಸಮುದ್ರ ಅನ್ನುವಲ್ಲಿ ಮುದ್ರಾಸಹಿತ ಅಂತ ಸಮುದ್ರ ಅನ್ನೋದಕ್ಕೆ ಸಾಗರ ಅನ್ನುವ ಅರ್ಥ ಇದ್ದೇ ಇದೆ ಇದು ಎಂಥದ್ದು ರಾಮ ಯಾವ ಸಮುದ್ರವನ್ನ ತನ್ನ ಪರಾಕ್ರಮದಿಂದ ಸ್ತಬ್ಧ ಮಾಡಿದ್ದ ಅದರ ಮೇಲೆ ಸೇತುವೆ ತೇಲುವಂತೆ ಮಾಡಿದ್ದ ಅಂಥ ಸಮುದ್ರ ಇನ್ನು ತೋಳಲ್ಲೇ ಇದೆ ಅಂತಕ್ಕಂಥ ಆ ತಾತ್ಪರ್ಯ ಶ್ಲೇಷಾಲಂಕಾರ ಎಲ್ಲ ಕಡೆ ಇದೆ ವಾಹಿನಿಯ ಪಾರ್ಶ್ವಮೇತಾಹ ನಿನ್ನ ಪಕ್ಕದಲ್ಲೇ ವಾಹಿನಿಗಳಿವೆ ವಾಹಿನಿ ಅಂತಂದರೆ ಧ್ವಜಿನಿ ವಾಹಿನಿ ಸೇನಾ ಪೃತನಾ ಅನಿ ಚಮು ಅಂತ ಅಮರಕೋಶ ಉಂಟಲ್ಲ ವಾಹಿನಿ ಅಂದರೆ ನದಿ ಅಂತ ಒಂದರ್ಥ ಇನ್ನೊಂದರ್ಥ ಸೇನೆ ನಿನ್ನ ಒಡಲಿನಲ್ಲಿಯೇ ಬೇಕಾದಷ್ಟು ಸೇನೆಗಳು ಬರ್ತವಲ್ಲಪ್ಪ ಇನ್ನು ನದಿಗಳು ಇವೆಯಲ್ಲ ಹೀಗಿರುವಾಗ ನಿನ್ನ ಮನಸ್ಸಂತೂ ಅತ್ಯಂತ ನಿರ್ಮಲ ಸ್ವಚ್ಛೆಯ ಚಿತ್ತೆ ಕುತೋಭೂತ್ ಕಥೆಯ ನರಪತೆ ತೆಂಬು ಪಾನಾಭಿಲಾಷ ಇಷ್ಟೆಲ್ಲ ಜಲಾವಕಾಶ ಇದ್ದರೂ ಯಾತಕ್ಕೆ ನೀರು ಬೇಕು ಅಂತ ಆಗ ಅದನ್ನು ಕೇಳಿ ಅವನು ತುಂಬ ಸಂತೋಷಪಟ್ಟು ಅಷ್ಟೌ ತುಲಾಹ ಹಾಟಕೋಟಯಸ್ತ್ರ ಪಂಚಾಶನ್ಮಧುಗಂಧಮತ್ತ ಕ್ರೋಧೋದ್ಧತಾ ಕ್ರೋಧೋದ್ಧ ಸಿಂಧುರಾ ಪಾಂಡ್ಯ ಪ್ರಪಂಚತುರ ಧೌಕಿತ ಶತಮಾಂಡ್ಯಪೇಣ ಧೌಕಿತಮಿ ಪಾಂಡ್ಯ ಪಾಂಡ್ಯನರಪತಿ ಯಾವುದನ್ನ ಕಪ್ಪ ಕಾಣಿಕೆಯಾಗಿ ಕೊಟ್ಟಿದ್ದ ಎಂಟು ಕೋಟಿ ಬಂಗಾರದ ಮತ್ತು ಇಪ್ಪತ್ತೇಳು ಕೋಟಿ ಮುಕ್ತ ಫಲಗಳನ್ನು ಮಣಿಗಳನ್ನು ಮತ್ತು ಐವತ್ತು ಆನೆಗಳನ್ನು ಅದು ಎಂಥ ಆನೆಗಳು ಮದಧಾರೆ ಸುರಿಸ್ತಾ ಇರತಕ್ಕಂಥ ಆನೆಗಳನ್ನು ಸಾವಿರ ಕುದುರೆಗಳನ್ನು ಮತ್ತು ನೂರು ಸುಂದರಿಯರಾದ ಚತುರೆಯರಾದ ದಾಸಿ ಗಣವನ್ನು ಇವನ್ನೆಲ್ಲವನ್ನೂ ದಾನವಾಗಿ ಅವನು ಕಪ್ಪವಾಗಿ ಒಪ್ಪಿಸಿದ್ದನ್ನು ಇವನಿಗೆ ಕೊಟ್ಟ ಅಂತ ಆದರೆ ಒಂದು ಪದ್ಯಕ್ಕೆ ಇಷ್ಟು ಕೊಟ್ಟ ಅದು ವಿಕ್ರಮಾದಿತ್ಯನ ದಾನಶಾಸನ ತಥೋ ಭೋಜ ಪ್ರಥಮತ ಏವ ಅದ್ಭುತ ವಿಕ್ರಮಾರ್ಕ ಚರಿತಂ ಇತಿ ದೃಷ್ಟ ನಿಜಗರ್ವಂ ತತ್ಯಾಜ ಅಯ್ಯೋ ಅವನು ಅಂಥ ದೊಡ್ಡವನಿರುವಾಗ ನನ್ನದೇನು ಮಹಾ ಅಂತಂದುಕೊಂಡು ಅವನು ತನ್ನ ಹೆಮ್ಮೆಯನ್ನ ಕಳೆದುಕೊಂಡಂಥ ತುಂಬ ಹೃದಯವಾದ ಆ ಭಾವ ಇಷ್ಟು ಕೊಟ್ನೋ ಬಿಟ್ನೋ ಅದು ಬೇರೆ ನಮ್ಮ ಪೂರ್ವ ಸೂರ್ಯಗಳು ನಮಗಿಂತ ದೊಡ್ಡವರು ಎಷ್ಟೋ ಜನ ಇದ್ದಾರೆ ಅದನ್ನು ನಾವು ಮರಿಬಾರ್ದು ನಾನು ಅವಧಾನ ಮಾಡ್ತೀನಿ ಅಂತ ಹೆಮ್ಮೆ ಪಟ್ಟುಕೊಂಡ್ರೆ ಅದಕ್ಕಿಂತ ಅವಿವೇಕ ಏನು ಉಂಟು ಎಂತೆಂಥ ದಿವ್ಯವಾದ ಅವಧಾನಿಗಳು ಎಂತೆಂಥ ಉತ್ತಮೋತ್ತಮ ಕೋಟಿಯ ಆಶುಕವಿಗಳು ಆಗಿ ಹೋದರು ಅನ್ನೋದನ್ನು ಮರೆತು ಬಿಟ್ಟರೆ ಇಂಥ ಗತಿಯಾಗುತ್ತದೆ ಮಾಡಭೂಷಿ ವೆಂಕಟಾಚಾರ್ಯರು ಶತಕಲಶ ಅವಧಾನ ಮಾಡ್ತಾ ಇದ್ರು ಎಂಟು ಭಾಷೆಗಳಲ್ಲಿ ವ್ಯಸ್ತಾಕ್ಷರೆಯನ್ನು ನಿರ್ವಾಹ ಮಾಡ್ತಾ ಇದ್ರು ಒಂದು ಶ್ಲೋಕವನ್ನು ಕೇಳಿದ ತಕ್ಷಣ ಹೇಳುವುದಲ್ಲದೆ ಮತ್ತೊಂದು ಬಾರಿ ಕೇಳಿದರೆ ಪ್ರತಿಲೋಮವಾಗಿ ರಿವರ್ಸ್ ಆರ್ಡರಲ್ಲಿ ಉಲ್ಟಾ ಹೇಳ್ತಾ ಇದ್ರು ಅಂತಂದರೆ ಅದೆಲ್ಲಗೆ ಮುಗಿಯಿತು ಇನ್ನು ಯಾರು ಯಾವತ್ತೂ ಏನು ಹೆಮ್ಮೆ ಪಡುವಂತೆ ಇಲ್ಲ ಅಂತ ಗೊತ್ತಾಗುತ್ತದೆ ಹಾಗೆಯೇ ಸಂಗೀತದಲ್ಲಾದರೂ ನೋಡಿದರೆ ತ್ಯಾಗರಾಜರು ಅರವತ್ತಕ್ಕೂ ಹೆಚ್ಚು ರಾಗಗಳನ್ನು ಸ್ವತಂತ್ರವಾಗಿ ಕಂಡುಹಿಡಿದು ಅವುಗಳಲ್ಲಿ ಅಪ್ರತಿಮವಾದ ಕೃತಿಗಳನ್ನು ರಚನೆ ಮಾಡಿದ್ರು ಇನ್ನು ಆ ಕೃತಿಗಳ ಛಾಯೆ ಇಲ್ಲದೆ ಆ ರಾಗಗಳಲ್ಲಿ ಸ್ವತಂತ್ರವಾದ ಸಂಚಾರ ಮಾಡೋಕ್ಕೆ ಆಗೋದಿಲ್ಲ ಯಾರಿಗೂ ಅಂತಂದರೆ ಇನ್ಯಾರಾದರೂ ವಾಗ್ಯೇಕಾರ ನಾನು ಅಂತ ಎದೆ ತಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆಯಾ ಈ ಥರದ್ದು ಎಲ್ಲಿಯೂ ನೋಡದಂತೆ ಒಬ್ಬರಿಗಿಂತ ಮಿಗಿಲಾದವರು ಒಬ್ಬರಿರ್ತಾರೆ ಆದರೆ ನಮ್ಮ ಸಾಧನೆ ನಮಗೆ ದೊಡ್ಡದು ಆ ತೃಪ್ತಿಯೋ ಆ ಒಂದು ಆತ್ಮವಿಶ್ವಾಸವೂ ಇಲ್ಲದಿದ್ದರೆ ಕೆಲಸ ಮಾಡೋಕ್ಕಾಗೋಲ್ಲ ದೇಹ ಬೇಕು ಅದು ಅಶ್ವಘೋಷ ಹೇಳ್ತಾನಲ್ಲ ಸೌಂದರ್ಯನಂದ ಕಾವ್ಯದಲ್ಲಿ ಅದು ಭಾಗವತದಲ್ಲಿಯೂ ಬರ್ತದೆ ಆ ಶ್ಲೋಕ ಹೇಗೆ ಒಂದು ಬಂಡಿಯ ಚಕ್ರವನ್ನು ಸಾಗುವುದಕ್ಕೆ ಬೇಕಾದಷ್ಟು ಸ್ನೇಹನ ಮಾಡಿಕೊಡ್ತಾರೋ ಲೂಬ್ರಿಕೇಟ್ ಮಾಡಿಕೊಡ್ತಾರೋ ಯಥಾಕ್ಷೋ ಭಜ್ಯತೆ ನಿತ್ಯಂ ಲೋಕಯಾತ್ರಾ ನಿಷೇವಣೆ ಲೋಕಯಾತ್ರೆಗಾಗಿ ರಥಚಕ್ರವನ್ನು ಅಕ್ಷ ಆಕ್ಸೆಲ್ನ ಲೂಬ್ರಿಕೇಟ್ ಮಾಡ್ತಾರಲ್ಲ ಆತರ ವಿದ್ವಾನ್ ಅನ್ನಂ ನಿಷೇವಯ್ಯತ್ತಂತ ಅಂತ ಆತರ ದೇಹಯಾತ್ರೆ ಸಾಗೋದಕ್ಕೆ ಆಹಾರ ಆ ಮಟ್ಟಕ್ಕಿಂತ ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳದೆ ಕೆಲಸ ಮಾಡೋಕ್ಕಾಗೋಲ್ಲ ಅಂತ ಹೆಮ್ಮೆ ಇಟ್ಕೊಳ್ಬೇಕೇ ಹೊರತು ಅದಕ್ಕಿಂತ ಮಿಗಿಲಾಗಿ ಅಲ್ಲ ಅಂತನ್ನುವುದು ಗೊತ್ತಾಗುತ್ತದೆ ಈ ಸರಸವಾದ ಲಘು ಮನೋಹರವಾದ ಕಾವ್ಯದಲ್ಲಿ ಬರುವ ಸೂಕ್ತಿಗಳನ್ನು ನಮ್ಮ ನಮ್ಮ ಚಿತ್ತಾನುಸಾರವಾದ ಚಿತ್ತ ಸಂಸ್ಕಾರಾನುಸಾರವಾದ ಗಾಂಭೀರ್ಯದಿಂದ ಪರಿಭಾವಿಸಿದರೆ ಒಳ್ಳೆಯ ಜೀವನ ಮೌಲ್ಯದ ತತ್ವಗಳನ್ನು ಕೂಡ ಧ್ವನಿಸುತ್ತವೆ ಅನ್ನೋದರೊಳಗೆ ಸಂದೇಹವಿಲ್ಲ ನಾಳೆ ನಾಡದಲ್ಲಿ ಇನ್ನೂ ನೋಡೋಣ ನಮಸ್ಕಾರ